ನಮಸ್ಕಾರ ಈಗಾಗಲೇ ಹತ್ತು ಕಥೆಗಳನ್ನು ಓದಿದ್ದೇನೆ ಭಾಳ ಚೆನ್ನಾಗಿ ಪ್ರತಿಕ್ರಿಯಿಸಿದ್ದಾರೆ ಹಾಗಾಗಿ ಮತ್ತೊಂದು ಕಥೆ ಓದುವ ತವಕ ಎಲ್ಲ ಕಡೆ ಒಂದೇ ಸಮಸ್ಯೆ ಸಂಪೂರ್ಣ ಕಥೆ ಅಂತ ಅನ್ಸಿದ್ರೆ ಇದು ವಾಸ್ತವಕ್ಕೆ ದೂರ ಅಂತ ಬರೀತಾರೆ ಬರೀ ವಾಸ್ತವವನ್ನೇ ದಾಖಲು ಮಾಡಿದರೆ ಇದರಲ್ಲಿ ಕಥೆಯೇ ಇಲ್ಲ ಅಂತಾರೆ ಹಾಗಾಗಿ ವಾಸ್ತವ ಎಷ್ಟು ಕಥೆಯಷ್ಟು ಬರಹಗಾರನಿಗೆ ಮಾತ್ರ ಗೊತ್ತು ಸಾಕಷ್ಟು ಆಶಯಗಳು ಕಥೆಗಳಲ್ಲಿ ಇರುತ್ತವೆ ಘಟನೆಗಳು ಸಂಪೂರ್ಣ ಸತ್ಯ ಅಲ್ಲದಿರಬಹುದು ಆದರೆ ಭಾವಗಳು ಮಾತ್ರ ಖಂಡಿತ ಸತ್ಯನೇ ಇವತ್ತು ನಾನು ಓದ್ತಾ ಇರೋ ಕತೆ ದಹನ ಇದು ದಹನ ಕಥಾ ಸಂಕಲನದ ಕತೆ ಇದು ಗಂಡು ಹೆಣ್ಣಿನ ಸಂಬಂಧದ ಭಾವದ ಬಗ್ಗೆ ಬಂದಂತಹ ಕಥೆ ನಮ್ಮಲ್ಲಿ ಸಾಕಷ್ಟು ಜನ ಪ್ರಸಿದ್ಧರಿದ್ದಾರೆ ಮಾಗೋದಕ್ಕೆ ಮೊದಲು ಪ್ರಸಿದ್ಧರಾದರೆ ಸಮಸ್ಯೆಗಳು ಹೆಚ್ಚು ಮಾಗಿದ ನಂತರ ಪ್ರಸಿದ್ಧಿಗೆ ಬಂದವರು ಸಮಸ್ಯೆ ಕಮ್ಮಿ ಈ ಭಾವದ ಮೇಲೆ ಈ ಕಥೆ ಇದೆ ಕಥೆ ದಹನ ಆಗಬಾರದಿತ್ತೇನೋ ಆಗ ಹೋಗಿತ್ತು ಪಾಪ ಹೆಚ್ ಬಿ ಆರ್ ಸಭ್ಯ ಸುಸಂಸ್ಕೃತ ಇದೊಂದು ಆಗಬಾರದಿತ್ತು ಮೈಸೂರಿಂದ ವಾಪಸ್ ಬರ್ತಿದ್ದರು ಅವರ ಕಾರಲ್ಲೇ ಬರ್ತಿದ್ದರು ಅದ್ಯಾರದ್ದೋ ಮನೆ ಮದುವೆ ಸಂಜೆ ರಿಸೆಪ್ಷನ್ನಲ್ಲಿ ಸ್ವಲ್ಪ ಬೇಗ ಕೈ ಕುಲುಕಿ ಬಫೇಲಿ ಆದದ್ದು ತಿಂದು ಬೆಂಗಳೂರಿನ ಕಡೆ ಧಾವಿಸಿದ್ರು ಬಹುಶಃ ರಾತ್ರಿ ಎಂಟು ಎಂಟೂವರೆ ಇರಬೇಕು ಒಳ್ಳೆ ಚಾಲಕ ಎ ಸಿ ಕಾರು ಹೊಟ್ಟೆ ತುಂಬಿತ್ತು ಮದುವೆ ಮನೆಯಲ್ಲಿ ಎಲ್ಲ ಚೆನ್ನಾಗಿ ಮಾತಾಡಿಸಿ ಗೌರವಿಸಿದ್ರು ಮನಸ್ಸಿಗೂ ಹಿತವಾಗಿತ್ತು ದೇವಲೋಕದಲ್ಲಿ ವಿಹರಿಸ್ತಿದ್ರು ಯಕ್ಷನಾಗಿ ಫೋನ್ ಬಂತು ಆ ಕಡೆಯಿಂದ ಯಕ್ಷಿ ಉಳಿದ್ಲು ಸಾರ್ ಹೇಗಿದ್ದೀರಿ ನಾನು ಅಕ್ಷತಾ ತಕ್ಷಣಕ್ಕೆ ನೆನಪಾಗಲಿಲ್ಲ ಅವಳೇ ಮುಂದುವರಿಸಿದ್ಲು ನಾನು ಸರ್ ರಕ್ಷತಾ ನಿಮ್ಮ ಅಭಿಮಾನಿ ಫ್ಯಾನು ಮನೆಗೂ ಬಂದಿದ್ದೀನಿ ಒಮ್ಮೆ ನೀವು ಮಲ್ಲೇಶ್ವರದಲ್ಲಿ ಸಂವಾದ ನಡೆಸಿದ್ರಿ ಮುಗಿದ ನಂತರ ನಮ್ಮ ಮನೆಗೂ ಬಂದಿದ್ರಿ ಈಗ ನೆನಪಾಯಿತು ಇವರಿದ್ದದ್ದು ಸರ್ಕಾರಿ ನೌಕರಿಲಿ ಹವ್ಯಾಸ ಅಂತ ಬಣ್ಣ ಹಚ್ಚಿಕೊಂಡು ನಟರಾಗಿ ಗುರುತಾಗಿದ್ದರು ದೂರದರ್ಶನ ಮತ್ತು ಇತರ ವಾಹಿನಿಗಳು ಬಂದ ನಂತರ ಧಾರಾವಾಹಿಗಳಲ್ಲಿ ನಡೆಸಿ ಹೆಸರು ಸುಮಾರಾಗಿತ್ತು ಅವರೇ ಧಾರಾವಾಹಿಗಳನ್ನು ಬರೆದು ನಿರ್ದೇಶಿಸಿದ್ರು ಕೆಲಸ ಬಿಟ್ಟು ಬಂದು ಒಂದು ಚಿತ್ರಾನ ನಿರ್ಮಿಸಿದರು ಸದ್ಯಕ್ಕೆ ನಾಟಕಗಳಲ್ಲಿ ನಾಟಕಕಾರನಾಗಿ ನಿರ್ದೇಶಕ ಮತ್ತು ನಟನಾಗಿ ಮೆರೀತಿದ್ರು ಬೆನ್ನಲ್ಲೇ ಒಂದೆರಡು ಕಥಾ ಸಂಕಲನ ಒಂದಷ್ಟು ಕಾದಂಬರಿಗಳು ಹುಟ್ಟಿದ್ವು ಹೆಸರಾಗಿತ್ತು ಸುಮಾರು ಜನ ಅಭಿಮಾನಿಗಳಿದ್ದರು ಆಗಾಗ ಫೋನು ಮಾಡ್ತಿದ್ದರು ಮನೆಗಳಿಗೆ ಕರೀತಿದ್ದರು ಇವರ ಮನೆಗೂ ಬಂದದ್ದಿದೆ ಅದರಲ್ಲಿ ಅಕ್ಷತಾನು ಒಬ್ಬಳು ನೆನಪಾಯಿತು ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಪ್ರತಿಕ್ರಿಯಿಸಿದರು ನೆನಪಾಗದೆ ಏನಮ್ಮ ಐದು ವರ್ಷ ಆಯಿತಲ್ವ ಫೋನ್ ಮಾಡಿ ಅದು ಯಾವುದೋ ಮಗು ದತ್ತು ತಗೊಂಡೆ ಅಂತಂದಿದ್ದೆ ಒಂದು ಸಮಾರಂಭ ಮಾಡಿ ಊಟನೂ ಹಾಕಿದ್ದೆ ನಂತರ ನಿನ್ನ ಫೋನ್ ಬಂದಿರಲಿಲ್ಲ ಹೇಗಿದ್ದಿ ಈ ಅಕ್ಷತಾ ಮೊದಲು ಭೇಟಿಯಾಗಿದ್ದು ಒಂದು ಸಂವಾದದ ಕಾರ್ಯಕ್ರಮದಲ್ಲಿ ಮೊದಲ ಭೇಟಿಯಾಗಿ ಆಗಿರಬೇಕು ಒಂದು ಹತ್ತು ವರ್ಷ ಆಗಷ್ಟೇ ಮದುವೆ ಆಗಿತ್ತು ಗಂಡ ಹೆಂಡತಿ ಇಬ್ಬರೂ ಬಂದಿದ್ದರು ಗಂಡ ಒಳ್ಳೆ ಹುದ್ದೆಯಲ್ಲಿದ್ದ ಇವಳೂ ಚೆನ್ನಾಗಿ ಓದ್ಕೊಂಡಿದ್ಲು ಕೆಲಸದಲ್ಲಿದ್ದೆ ಬಿಟ್ಟೆ ಅಂದಿದ್ಲು ಸಣ್ಣಗೆ ಚಿತ್ರ ಕಥೆ ಕವನ ಹವ್ಯಾಸವೂ ಇತ್ತು ಬರೆದದ್ದೇನೂ ಪಬ್ಲಿಷ್ ಆಗಿರಲಿಲ್ಲ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಇಲ್ಲಿ ತೇಲಾಡ್ತಿರೋದು ಅಲ್ಲಿ ಪರಿಚಯವಾಯಿತು ಮನೆಗೂ ಹೋಗಿದ್ದರು ನಂತರ ಅವಳು ಇವರ ಮನೆಗೂ ಬಂದಿದ್ಲು ಸಣ್ಣ ಪುಟ್ಟ ಹರಟೆ ಇರೋದು ನಂತರದ ವರ್ಷಗಳಲ್ಲಿ ಸಮಸ್ಯೆ ಮನೆಯಲ್ಲಿ ಅಂದ್ಲು ಮಕ್ಕಳಾಗಿರಲಿಲ್ಲ ಅತ್ತೆ ಬರಾತ ಹೆಚ್ಚಿದೆ ಮಾವನ ಬರಾತ ಹೆಚ್ಚಿದೆ ಅಂದಿದ್ಲು ಈ ಮಕ್ಕಳ ವಿಷಯದಲ್ಲಿ ಅಡ್ವೈಸ್ ಮಾಡೋದು ಭಾಳ ಕಷ್ಟ ಇವರಿಗೆ ಮದುವೆ ಮಕ್ಕಳಾಗಿ ಇವರೆಲ್ಲ ಸೆಟ್ಲಾಗಿತ್ತು ಹೊರದೇಶಗಳಲ್ಲಿ ಹೆಂಡತಿ ಸ್ವಲ್ಪ ಬೇಗ ಕಂತೆ ಒಗೆದಿತ್ಲು ಹಾಗಾಗಿ ಅರವತ್ತಕ್ಕೆ ಪುರುಸತ್ತಾಗಿ ಕೂತಿದ್ದರು ದುಡಿದದ್ದಿತ್ತು ಪೆನ್ಷನ್ ಇತ್ತು ಬಾಡಿಗೆ ಇತ್ತು ಬಡ್ಡಿ ಇತ್ತು ಹಣದ ಕೊರತೆ ಇವರಿಗಿರಲಿಲ್ಲ ಇದೆಲ್ಲದರ ಜೊತೆ ಸೀರಿಯಲ್ಲು ನಾಟಕ ಸಾಹಿತ್ಯದ ಸೋಂಕು ಇದ್ದದ್ದರಿಂದ ಒಬ್ಬ ಇಂಟಲೆಕ್ಚುಯಲ್ ಅನ್ನೋ ಪಟ್ಟುವೂ ಇತ್ತು ಎಷ್ಟೋ ಚಾನಲ್ಗಳು ಗ್ರೂಪ್ ಡಿಸ್ಕಷನ್ಗೆ ಕರೆಸ್ತಿದ್ರು ಚಿಂತಕ ಅಂತ ಕರೆಯೋರು ಇವರಿಗೂ ವಯಸ್ಸಿಗೆ ಅರವತ್ತು ದಾಟಿತ್ತು ಆದರೆ ಕಳೆ ಕುಂದಿರಲಿಲ್ಲ ಹೆಣ್ಣು ಮಕ್ಕಳೊಟ್ಟಿಗೆ ಅದರಲ್ಲೂ ವಯಸ್ಸು ಹೆಣ್ಣು ಮಕ್ಕಳೊಟ್ಟಿಗೆ ಸಂವಹಿಸೋದರಲ್ಲಿ ಇವರಿಗೆ ಬಹಳ ಸುಖ ಇತ್ತು ಸಮಯವನ್ನು ಅದರಲ್ಲಿ ಧಾರಾಳವಾಗಿ ವ್ಯವಸ್ಥಿದ್ರು ಅವರುಗಳು ಎದುರಿಗೆ ಕೂತು ಆತ್ಮೀಯತೆಯಿಂದ ಬೆರಗು ಗಣ್ಣಲ್ಲಿ ಇವರನ್ನು ದಟ್ಟಿಸ್ತಾ ಮನಸ್ಸು ಬಿಚ್ಚಿಡೋರು ಒಳ್ಳೆಯದು ಕೆಟ್ಟದ್ದು ಮನೆ ವಿಷಯ ಮನಸ್ಸಿನ ವಿಷಯ ಸ್ವಂತದ್ದು ಕಂಡೊರದು ತೀರಾ ವೈಯಕ್ತಿಕ ಮತ್ತು ಅಲ್ಲದ್ದು ಎಲ್ಲವನ್ನು ಎಗ್ಗಿಲ್ಲದೆ ಬಿಚ್ಚಿಕೊಳ್ಳೋರು ಇವರು ಚಿಂತಕನ ಸ್ಥಾನದಲ್ಲಿ ಕೂತು ಅತೀ ಬುದ್ಧಿವಂತಿಕೆಯಿಂದ ಕತೆ ಹೊಡಿತಿದ್ದರು ಅವರುಗಳಿಗೆ ಉತ್ತರ ಸಿಕ್ಕ ಭ್ರಮೆ ಸಮಾಧಾನದ ಭ್ರಮೆ ಮತ್ತು ಇವರಿಗೆ ದೈವಸ್ಥಾನದಲ್ಲಿ ಕೂತು ಮೋಕ್ಷ ಕೊಟ್ಟ ಭ್ರಮೆ ಈ ಭ್ರಮಾಲೋಕದ ಸುಖ ಎಷ್ಟು ಅಭ್ಯಾಸವಾಗಿತ್ತು ಅಂದರೆ ಒಮ್ಮೊಮ್ಮೆ ತಾವೇ ಸಹಿತಹತಹಿಸುವಷ್ಟು ಏಕಾಂತದಲ್ಲಿ ಪಾಪ ಇವರು ಇದರ ಬಗ್ಗೆ ಚಿಂತಿಸಿದ್ದೂ ಇದೆ ಈ ಚಿಂತನೆಯಲ್ಲಿ ಸುಖ ಕೊಡ್ತಿರೋದು ಬೌದ್ಧಿಕ ಚಿಂತನೆಯ ಕಸರತ್ತ ಅಥವಾ ಒಂದು ಸುಂದರ ಹುಡುಗಿ ಭಾವುಗಳಾಗಿ ಮೈಮೇಲೆ ಅಷ್ಟೇನೂ ಗಮನವಿಲ್ಲದೆ ನಂಬಿ ಹತ್ತಿರ ಕೂತಿದ್ದಾಳೆ ಆ ಸಾಮೀಪ್ಯದ ಸನ್ನಿವೇಶವ ಕಾಣೆ ಆದರೊಂದು ಸತ್ಯ ಇವರು ಹೆಚ್ಚು ಹೊತ್ತು ಕಳೀತಿದ್ದದ್ದು ಸುಂದರವಾದ ವಯಸ್ಸು ಮೀರಿದ ಹೆಣ್ಣು ಅಭಿಮಾನಿಗಳೊಟ್ಟಿಗೆ ಮಾತ್ರ ಅಷ್ಟೇನೂ ಚೆಂದವಿಲ್ಲ ಅಂತ ಇವರಿಗೆ ಅನ್ನಿಸಿದರೆ ಸಂವಹನೆ ಖಂಡಿತ ಕಮ್ಮಿ ಇರೋದು ಬಿಡಿ ಸತ್ಯ ಹೊಲಸು ಹೆಚ್ಚು ದಾಖಲಿಸಬಾರದಂತೆ ಈ ಅಕ್ಷತಾಳ ಸಮಸ್ಯೆ ಮಕ್ಕಳಾಗಿರಲಿಲ್ಲ ಅನ್ನೋದು ಸಹಾನುಭೂತಿ ಸಾಂತ್ವನ ಬಿಟ್ಟು ಬೇರೆ ಉತ್ತರ ಇವರಲ್ಲೂ ಇರಲಿಲ್ಲ ಅಲ್ಲದೆ ಇದು ಸತ್ಯವತಿಯ ಸೊಸೆಯಂದರ ಕಥೆಯೂ ಅಲ್ಲ ಇವರ ಪರಾಶರ ಸೃಷ್ಟಿ ವ್ಯಾಸನೂ ಅಲ್ಲವಲ್ಲ ಆಗೊಮ್ಮೆ ಈಗೊಮ್ಮೆ ಅಚಾನಕ್ಕಾಗಿ ಮೈ ತಾಕಿದರೆ ಅಥವಾ ಅಕಾರಣವೋ ಸಕಾರಣವೋ ಕೈಕುಲುಕುವ ಅಥವಾ ಬೆನ್ನು ತಟ್ಟುವ ಅವಕಾಶವಾದಾಗ ಅನುಭವಿಸಿ ಧನ್ಯೋಸ್ಮಿ ಅಂತಂದುಕೊಂಡು ಸುಮ್ಮನೆರ್ತಿದ್ರು ಬರೋಳು ಆಗಾಗ ಬರೋಳು ಹೇಳೋಳು ಮಧ್ಯೆ ಮಧ್ಯೆ ಅಳೋಳು ಸಮಾಧಾನ ಮಾಡಿ ಕಳಿಸ್ತಿದ್ರು ಅವಳಿಗೆ ಹೇಳಿಕೊಂಡ ಸಮಾಧಾನ ಇವರಿಗೆ ಅವಳ ಸಾಮೀಪ್ಯದ ತೃಪ್ತಿ ಇಬ್ಬರಿಗೂ ಸುಖವಿತ್ತು ಈ ಮಧ್ಯೆ ಅವಳೊಂದು ಮಗು ದತ್ತು ತಗೊಂಡಳು ಗಂಡು ಮಗು ಸುಂದರವಾಗಿತ್ತು ಆರೋಗ್ಯವಾಗಿತ್ತು ಸಮಾರಂಭ ಮಾಡಿ ಕರೆಸಿದ್ಲು ಹೋಗಿದ್ದರು ಮುಗಿಸಿ ಹೊರಟಾಗ ಗಂಡ ಹೆಂಡತಿ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು ಆಶೀರ್ವಾದ ಮಾಡಿ ಬಂದಿದ್ದರು ಅದಾದ ಮೇಲೆ ಐದು ವರ್ಷ ಕಮ್ಯುನಿಕೇಷನ್ ಇರಲಿಲ್ಲ ಈಗ ಫೋನು ಅವಳು ಮಾತು ಮುಂದುವರೆಸಿದ್ಲು ನಿಮ್ಮ ಕಥೆ ಓದ್ದೆ ಖುಷಿಯಾಯಿತು ಮಕ್ಕಳಾಗದ ಹೆಣ್ಣಿನ ಬಗ್ಗೆ ಬರೆದಿದ್ದೆ ಅದಾ ಹಾಂ ಅಳು ಬಂತು ಇದಕ್ಕೆ ಪ್ರತಿಕ್ರಿಯಿಸೋದು ಕಷ್ಟ ಒಳ್ಳೆಯದು ಅನ್ನೋದಾ ಅಥವಾ ಕೆಟ್ಟದ್ದು ಅನ್ನೋದ ಜಿಜ್ಞಾಸೆ ಆಯಿತು ದೇಶವರೆಗೆ ಬಿದ್ದರು ಬಹಳ ಜನ ಇಷ್ಟಪಟ್ಟಿದ್ದಾರೆ ಅದನ್ನು ಬರೆದದ್ದು ನೋವು ಕೊಡಬೇಕು ಅಂತಲ್ಲಮ್ಮ ಆ ತರಹದ ಹೆಣ್ಣುಗಳ ಮಾತಿಗೆ ಧಿಕ್ಕರಿಸಿ ನಿಲ್ಲಕ್ಕೆ ಸಮಾಜವನ್ನು ಎದುರಿಸೋಕ್ಕೆ ಪದಗಳಿರಲಿ ಅಂತ ನೀವು ಆಡಬೇಕಾದ ಮಾತುಗಳು ಪರಿಸ್ಥಿತಿಯ ಒತ್ತಡದಲ್ಲಿ ಆಡದ ಮಾತುಗಳು ಅದನ್ನು ನಿಮ್ಮ ಪರ ಮಾತಾಡಿ ನೀವು ಓದಿ ಸಂತೋಷ ಆಗಲಿ ಅಂತ ಅಳಿಸೋಕ್ಕಿಂತ ಖಂಡಿತ ಅಲ್ಲ ಅದೊಂದು ಮಾತು ಅದ್ಭುತ ಸಾರ್ ಕೇಳಿಸ್ಕೋತಿದ್ರು ಕೊಟ್ಟಿಗೆಯಲ್ಲಿ ಹಸು ಗರ್ಭ ಕಟ್ಟದಿದ್ದರೆ ಹೋರಿ ಬದಲಿಸ್ತಾರೆ ಮನೆಯಲ್ಲಿ ಹೆಂಗಸು ಬಸರಾಗದಿದ್ದರೆ ಹೆಂಗಸನ್ನೇ ಬದಲಿಸ್ತಾರೆ ಮತ್ತು ಕಿಸಕ್ಕಂತ ನಕ್ಕಂದ್ಲು ಇಲ್ಲೂ ಹೋರಿನೇ ಬದಲಾಯಿಸಬೇಕಿತ್ತು ಸಾರ್ ಸಂತೋಷವಾಯಿತು ಹೆಚ್ ಬಿ ಆರ್ಗೆ ಮಹದಾನಂದವಾಯಿತು ಅರವತ್ತರ ವಾರ್ಧಕ್ಯದಲ್ಲಿ ಏರು ಯೌವ್ವನ ಜೊವನೆ ಹೋರಿ ಬಗ್ಗೆ ಪ್ರಸ್ತಾಪಿಸ್ತಾಳೆ ಅಕಸ್ಮಾತ್ ಇದೇ ಮಾತನ್ನ ಹೆಂಡತಿ ಮಾತಾಡಿದರೆ ಸಂಕಟವಾಗಿರೋದು ಬದಲಿಗೆ ಕಂಡೋರ ಸುಂದರ ವಯಸ್ಸಿನ ಹೆಂಡತಿ ಹೋರಿ ಬದಲಾಯಿಸಬೇಕು ಅಂತಂದಾಗ ಸಂತೋಷವಾಯಿತು ಹುಮ್ಮಸ್ಸಲ್ಲಿ ಕವನ ವಾಚನವಾಯಿತು ಕಲ್ಲು ಬಸವನ ಎದುರು ಬಿಸಿ ಬೆಲ್ಲ ಹಸಿ ಕಬ್ಬು ಹೊರಗೆ ಕಸದಲ್ಲಿ ರಸವ ಅರಸುವ ನಿಜದ ಬೀಜದ ಹೊರಿ ಅವಳ ಗಂಡ ಕಲ್ಲ ಬಸವ ತಾವು ಹೋರಿ ಫ್ಲರ್ಟ್ ಮಾಡ್ತಿದ್ರು ಅರವತ್ತರಲ್ಲಿ ಫ್ಲರ್ಟ್ ಮಾಡ್ತಿದ್ರು ಗಂಡಸು ಬುದ್ಧಿ ಅವಳು ಅದು ಯಾರನ್ನು ಹೋರಿ ಅಂದ್ಲೋ ತಮಗೆ ಇರಬೇಕು ಅನ್ನೋ ಹಾಗೆ ಸಂಭ್ರಮಿಸ್ತಿದ್ರು ಅವಳು ಮತ್ತಂದ್ಲು ಸಮಸ್ಯೆ ಇದೆ ಸಾರ್ ನಿಮ್ಮ ಹತ್ರ ಮಾತಾಡಬೇಕು ಯಾವಾಗ ಸಿಗ್ಬೋದು ಹೇಳಮ್ಮ ನೀನೇ ನಲ್ಲಲ್ಲಿಗೆ ಬಂದರೂ ಆಯಿತು ನನ್ನೇ ಬಾ ಅಂದರೂ ಬರ್ತೀನಿ ಮೈ ಪುಳುಕವಾಗಿತ್ತು ಮನಸ್ಸಿಗೆ ಆಹ್ಲಾದವಾಗಿ ಸಂತೋಷವಾಯಿತು ದೊಡ್ಡ ಮನಸ್ಸು ಸರ್ ನಿಮ್ಮದು ಕಷ್ಟದಲ್ಲಿದ್ದಿ ಕರಗಿದ್ರೇ ಮನುಷ್ಯ ಹಾಗಂದು ಇನ್ನಷ್ಟು ದೊಡ್ಡ ಮನಸ್ಸಿನವರಾದರು ಹೆಂಗರಳು ನಿಮ್ಮದು ಹೊಗಳತಿದ್ಲು ಸಾಲದು ಅನ್ನಿಸ್ತು ಮುಂದುವರ್ಸಿದ್ರು ಮಾತನ್ನು ಎತ್ತಿಕೊಟ್ರು ಮನಸ್ಸು ಬಿಚ್ಚಿ ಹೇಳಿಕೊಳ್ಳೋಕೆ ಹೆಣ್ಣು ಮಕ್ಕಳಿಗೆ ಅವಕಾಶಗಳು ಕಮ್ಮಿ ಮುಚ್ಚಿಟ್ಟ ದುಃಖ ವಿಷವಾಗತ್ತೆ ಬಿಚ್ಚಿಡೋಕ್ಕೆ ಒಂದು ವಾತಾವರಣ ಬೇಕು ಪರಿಸ್ಥಿತಿ ಬೇಕು ನಂಬೋ ಒಂದು ಆತ್ಮ ಬೇಕು ಹೊಲಸು ಪ್ರಪಂಚ ಯಾರನ್ನ ನಂಬುತ್ತೀಯ ಅಷ್ಟು ನಂಬಿಕೆಯ ಯೋಗ್ಯತೆ ನನಗಿದೆ ಅಂತ ನೀನು ಭಾವಿಸಿದ್ದೆ ಮೀರಿದ್ದೇನು ಬೇಕು ಹೇಳು ಸ್ವರತಿ ಶುರುವಾಗಿತ್ತು ತಲೆಗೆ ತಾವೇ ಒಂದು ಕಿರೀಟ ಹಾಕಿಕೊಂಡು ಪಟ್ಟದಲ್ಲಿ ತಾವೇ ಕೂತು ಒಂದೊಂದೇ ಮಾತಾಡ್ತಾ ತೊಟ್ಟ ಕಿರೀಟದ ಸುತ್ತ ಕುಸುರಿ ಬಿಡಿಸ್ತಿದ್ರು ಅವಳಂದಲು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಆಗಬಹುದಾ ಅವರು ಆಫೀಸಲ್ಲಿ ಇರ್ತಾರೆ ಮಗ ಪ್ಲೇ ಹೋಮ್ನಲ್ಲಿ ಇರ್ತಾನೆ ಅವನು ಬರೋದು ನಾಲ್ಕೂವರೆಗೆ ಅಡ್ರೆಸ್ ಮೆಸೇಜ್ ಮಾಡ್ತೀನಿ ನೀವು ಬನ್ನಿ ಇಟ್ಲು ಸುಖ ಅನ್ನಿಸ್ತು ಚಳಿ ಜ್ವರದ ಹಾಗೆ ದೈವತ್ವವು ಒಂದು ಸೋಂಕೆ ಸೋಂಕು ಹತ್ತಿ ಮೈ ಬೆಚ್ಚಗಾಯಿತು ಸಣ್ಣಗೆ ನಡುಕ ಬಂತು ಸುಖದ ನಡುಕದಲ್ಲೇ ಡ್ರೈವರ್ಗಂದರು ಎ ಸಿ ಆಫ್ ಮಾಡು ಗ್ಲಾಸ್ ಇಳಿಸ್ತೀನಿ ಹೊರಗಿನ ಗಾಳಿ ಬರಲಿ ಹೆಂಡತಿ ಸತ್ತಾಗ ಮಕ್ಕಳಿನ್ನೂ ಚಿಕ್ಕವರು ಎರಡು ಹೆಣ್ಣು ಮಕ್ಕಳು ಚಿಕ್ಕವರು ಅಂದರೆ ಬಹಳ ಚಿಕ್ಕವರು ದೊಡ್ಡೋಳಿಗೆ ಒಂದೂವರೆ ವರ್ಷ ಆಗಿತ್ತು ಸಹಾಯಕ್ಕೆ ಅಮ್ಮ ನಿಂತರು ಮತ್ತೆ ಮದುವೆ ಆಗಲಿಲ್ಲ ಸರ್ಕಾರದ ಕೆಲಸ ಬರ್ತಿದ್ದ ಸಂಬಳ ಖರ್ಚಿಗೆ ಸಾಕಿತ್ತು ಸುಮಾರು ದೊಡ್ಡ ಹುದ್ದೆಯಲ್ಲಿದ್ದರು ಹಾಗಾಗಿ ಶಾಖಾಯ ಲವಣಾಯ ಅಂತ ಅಷ್ಟೋ ಇಷ್ಟು ಲಂಚನೂ ಇರ್ತಿತ್ತು ಹಗಲು ಆಫೀಸು ಸಂಜೆ ಕ್ಲಬ್ಬು ಕಾಲ ಕಳೀತಿತ್ತು ಮಕ್ಕಳನ್ನು ಓದಿಸಿ ಅವರುಗಳನ್ನು ಅವರವರ ಕಾಲ ಮೇಲೆ ನಿಲ್ಲಿಸಿ ಮದುವೆ ಅಂತ ಮುಗಿಸಿ ಬೇರೆ ಬಿಡೋ ಸಂಭ್ರಮದಲ್ಲಿ ಇವರು ಮಧ್ಯ ವಯಸ್ಸು ದಾಟಿದ್ರು ಅಮ್ಮ ಅನ್ನೋಳು ಪಾಪ ನಡು ವಯಸ್ಸಲ್ಲಿ ಹೆಂಡತಿ ತೀರಿಕೊಂಡ್ಳು ಅವನಿಗಿನ್ನೂ ಮೂವತ್ತು ಅಷ್ಟೇ ಬೇಕು ಅಂತಿದ್ರೆ ಒಂದು ಹತ್ತು ಹೆಣ್ಣುಗಳು ಸಿಗ್ತಿದ್ರು ಮದುವೆ ಆಗಬಹುದಿತ್ತು ಮಕ್ಕಳಿಗೋಸ್ಕರ ಪಾಪ ಶಿಸ್ತಲ್ಲಿ ಸನ್ಯಾಸಿ ಜೀವನ ನಡೆಸ್ತಾ ಮದುವೆ ಆಗಲಿಲ್ಲ ಅದು ಸತ್ಯ ಅದರ ಮಕ್ಕಳಿಗೋಸ್ಕರನಾ ಅದು ಸುಳ್ಳು ವಯಸ್ಸಿಗೆ ಬರ್ತಿದ್ದ ಹಾಗೆ ಗಂಡಿಗೆ ಹೆಣ್ಣು ಅವಶ್ಯಕತೆ ತುಡಿತ ಮದುವೆ ಆಗದೆ ದೈಹಿಕ ಸುಖ ಕಷ್ಟ ಬಾಡಿಗೆಗೆ ಸಿಗಬಹುದು ಅದು ಸ್ವಂತ ಅನಿಸಲ್ಲ ಎಕ್ಸ್ಕ್ಲೂಸಿವ್ ಅಂತಿರತ್ತಲ್ವ ನನಗೋಸ್ಕರ ನನಗಾಗಿಯೇ ದೇಹದ ಸುಖದೊಟ್ಟಿಗೆ ಅಹಂಕಾರದ ಇಂಬು ಕೂಡ ಬೇಕಲ್ವ ಅದಕ್ಕಲ್ಲವಾ ಮದುವೆ ಕೆಲವು ದಿನ ಕಳೆದು ಒಂದೆರಡು ಮಕ್ಕಳಾಗುವಷ್ಟರಲ್ಲಿ ತುಡಿತ ಸತ್ತಿರತ್ತೆ ನಂತರ ಮಧ್ಯ ವಯಸ್ಸಲ್ಲಿ ಹೆಂಡತಿ ಯಾವತ್ತೂ ಬೋರೆ ಇನ್ನು ಸುಖ ಅವಳು ಕೆದಗಿದ್ರೂ ಉಂಟು ಇಲ್ಲದಿದ್ದರೆ ಇಲ್ಲ ವಯಸ್ಸಿನ ತುಳಿತ ಮಧ್ಯ ವಯಸ್ಸಲ್ಲಿ ತೆಪ್ಪಗೆದ್ದು ವಯಸ್ಸಾದ ಮೇಲೆ ತುರುಕಿಯಾಗಿ ಕಾಡುತ್ತೆ ಹೆಂಡತಿ ಸತ್ತದ್ದು ಸಮಸ್ಯೆ ಅನ್ನಿಸ್ಲೇ ಇಲ್ಲ ಅಲ್ಲದೆ ಅಡಿಗೆಗೆ ಮನೆ ಪಾರುಪತ್ಯೆಗೆ ಮಕ್ಕಳ ಉಸ್ತುವಾರಿಕೆಗೆ ಅಮ್ಮ ಇದ್ಲು ಒಡನಾಟಕ್ಕೆ ಮಕ್ಕಳಿದ್ದರು ಹೆಂಡತಿ ಇಲ್ಲ ಅಂತ ಅನ್ನಿಸೋದೆ ಕಾಲವೇ ಕಳೆದು ಹೋಗಿತ್ತು ಮಕ್ಕಳು ಬುದ್ಧಿವಂತರು ಚೆನ್ನಾಗಿ ಓದಿ ಒಳ್ಳೆ ಕೆಲಸಗಳಿಗೆ ಸೇರಿದರು ನೋಡೋಕ್ಕೂ ಲಕ್ಷಣವಾಗಿದ್ದರು ಗಂಡುಗಳು ತಾಮುಂದು ನಾಮುಂದು ಅಂತ ಕುಣುಕೊಂಡು ಮದುವೆ ಆದರು ಇಲ್ಲಿ ಮೆರಿಟಿಗೆ ಮತ್ತು ಪ್ರಾಮಾಣಿಕತೆಗೆ ಯಾವತ್ತೂ ಮಣ್ಣೆ ಅಂತ ಹೊರದೇಶಕ್ಕೆ ಹಾರದರು ಸದ್ಯಕ್ಕೆ ಅಷ್ಟರಲ್ಲಿತ್ತು ಅವರಲ್ಲಿ ಇವರಿಲ್ಲಿ ಇದ್ದದ್ದು ಸರ್ಕಾರದ ಸೇವೆ ಸಣ್ಣ ಹುದ್ದೆಯಲ್ಲಿ ಸೇರಿದರು ಕಾಲಕ್ರಮೇಣ ಪ್ರಮೋಷನ್ ಆಗಿ ಸುಮಾರು ದೊಡ್ಡ ಹುದ್ದೆಗೆ ಬಂದಿದ್ರು ಸತ್ಯ ಹೇಳ್ತೀನಿ ಸಂತ ಏನಲ್ಲ ಲಂಚ ಅಂತ ಕೈ ಚಾಚದಿದ್ದರು ಅದು ತಾನಾಗೆ ಬಂದಾಗ ಬೇಡ ಅಂತ ಬಿಟ್ಟಿಲ್ಲ ಜೇನು ಕಿತ್ತು ಕೆಲಸ ಕೈ ತಾಕಿದಾಗ ನೆಕ್ಕದ್ದಿದೆ ಹೆಚ್ಚಾದಾಗ ಗೊಡ್ಡೆ ಹಾಕಿದ್ದೂ ಇತ್ತು ಹವ್ಯಾಸಿ ರಂಗಭೂಮಿಯ ನಟ ಅಲ್ಲೂ ಹೆಸರಾಗಿತ್ತು ಧಾರಾವಾಹಿಗಳು ಅಲ್ಲೂ ಹೆಸರಾಗಿತ್ತು ಮಧ್ಯ ಮಧ್ಯೆ ಬರೆದದ್ದೂ ಇದೆ ಅದರಲ್ಲೂ ಕೃಷಿಕನಾಗಿ ಸಹ್ಯನಿಸ್ಕೊಂಡಿದ್ದರು ಮಕ್ಕಳಿಬ್ಬರೂ ಮದುವೆಯಾಗಿ ಹೋಗೋ ಹೊತ್ತಿಗೆ ಇವರಿಗೆ ಐವತ್ತು ದಾಟಿತ್ತು ಇಲಾಖೆಯಲ್ಲಿ ಕದ್ದ ಕಾಸಿಂದ ಭಂಡಾರ ತುಂಬಿತ್ತು ಅಮ್ಮನ ಹೆಸರಲ್ಲಿ ಬುದ್ಧಿವಂತಿಕೆಯಿಂದ ಆಸ್ತಿ ಪಾಸ್ತಿ ಮಾಡಿದ್ರು ಅವಳ ಹೆಸರಲ್ಲೇ ಮನೆ ಕಟ್ಟಿದರು ಕೊನೆಗಾಲಕ್ಕೆ ಒಂದು ಫಾರ್ಮ್ ಹೌಸು ಮತ್ತೆರಡು ಕಾರು ಕೂಡ ಅವಳ ಹೆಸರಲ್ಲೇ ಇತ್ತು ಪಾಪ ಕಷ್ಟ ಜೀವಿ ಮುಗ್ದೆ ಎಲ್ಲಿ ಸಹಿ ಹಾಕು ಅಂದರೆ ಹಾಕೋಳು ಮಕ್ಕಳ ಬದುಕು ಒಪ್ಪ ಆಗೋ ಹೊತ್ತಿಗೆ ಅವಳ ಆರೋಗ್ಯ ಕೆಡ್ತಾ ಬಂದಿತ್ತು ಅವಳ ತಪ್ಪಲ್ಲ ವಯಸ್ಸು ಪಾಪ ಇವರಿಗೆ ಸಣ್ಣಗೆ ನಡುಕ ಶುರುವಾಗಿತ್ತು ಹೆಚ್ಚು ಕಮ್ಮಿಯಾಗಿ ಸತ್ತರೆ ಒಡ ಹುಟ್ಟಿದವರಿಗೆಲ್ಲ ಪಾಲು ಹೋಗುತ್ತೆ ಸ್ವಂತ ಹೆದರಿಗೆ ಹೆಸರಿಗೆ ಬದಲಿಸ್ಕೊಂಡ್ರೆ ಇಲಾಖೆಯಲ್ಲಿ ಸುದ್ದಿಯಾಗಿ ಹುಬ್ಬುಗಳ ಮೇಲಿರುತ್ವೆ ಮತ್ತೆ ಕೆಣ್ಣು ಕಣ್ಣುಗಳು ಕೆಂಪಗಾಗುತ್ತವೆ ಈ ತುರ್ತಿನಲ್ಲಿ ಆಸ್ತಿಯನ್ನು ತಮ್ಮ ಹೆಸರಿಗೆ ಬದಲಾಯಿಸಿಕೊಳ್ಳೋ ಕಾರಣಕ್ಕೆ ಕೆಲಸಕ್ಕೆ ರಾಜೀನಾಮೆ ಹೋಗದ್ರು ಇಲಾಖೆಯಲ್ಲಿ ಕೊಟ್ಟ ಕಾರಣ ಸರ್ಕಾರದ ಸೇವೆ ಸಾಕಾಯಿತು ಸಾಹಿತ್ಯದ ಕೃಷಿಯಲ್ಲಿರ್ತೀನಿ ಪ್ರಪಂಚಕ್ಕೆ ಹೇಳಿದ್ದು ಭ್ರಷ್ಟ ಇಲಾಖೆ ಅಸಹ್ಯ ಬಿಟ್ಟೆ ಆಸ್ತಿ ಬದಲಾಯಿತು ಅಮ್ಮ ಸತ್ಲು ಮನೆಗೆ ಅಡುಗೆವನ್ನು ಬಂದ ಕಾರಿತ್ತು ಡ್ರೈವರ್ ಇದ್ದ ಪೆನ್ಷನ್ನು ಬಾಡಿಗೆ ಬಡ್ಡಿ ಸುಖದ ಸೂರೆ ಜೊತೆಗೆ ನಾಟಕ ಸಿನಿಮಾ ಧಾರಾವಾಹಿ ಮತ್ತು ಬೌದ್ಧಿಕ ಕಸರತ್ತಿಗೆ ಸಾಹಿತ್ಯ ಸ್ವರ್ಗದಲ್ಲಿದ್ದರು ಅಪ್ಸರಿಯರ ಅವಶ್ಯಕತೆ ಇತ್ತು ಇವಳ ಫೋನ್ ಬಂದಿತ್ತು ಬೆಳಗ್ಗೆ ಬೇಗ ಎಚ್ಚರವಾಯಿತು ಒಂದು ಗಂಟೆ ಬ್ರಿಸ್ಕ್ ವಾಕ್ ಮುಗಿಸಿ ಗಟ್ಟಿ ಇದ್ದೀನಿ ಅಂತನಿಸಿ ಹೆಮ್ಮೆ ಅನ್ನಿಸ್ತು ಸ್ವಲ್ಪ ಬೇಗ ಊಟ ಮುಗಿಸಿ ಮಧ್ಯಾಹ್ನದ ನಿದ್ದೆಗೆ ಜಾರಿದ್ರು ಮೂರುವರೆಗೆ ಅಲ್ಲಿರಬೇಕು ಮಂಪರಲ್ಲಿರಬಾರದಲ್ವಾ ಎರಡಕ್ಕೆ ಎದ್ದು ಸಿದ್ಧರಾದರು ಇಸ್ತ್ರಿ ಮಾಡಿ ಚೆಂದವಿದ್ದ ಪ್ಯಾಂಟು ಶರ್ಟು ಮಗಳು ಕಳಿಸಿದ್ದ ಸೆಂಟು ಎಲ್ಲ ಆಯಿತು ಕನ್ನಡಿ ಮುಂದೆ ನಿಂತಾಗ ಅನಿಸಿದ್ದು ಚೆನ್ನಾಗೇ ಇದ್ದೀನಿ ಅಂಥ ವಯಸ್ಸೇನು ಕಾಣಲ್ಲ ಹಲ್ಲು ಕಿಸಿದಾಗ ಕೋರೆ ಹಲ್ಲು ಕಿತ್ತ ಜಾಗದಲ್ಲಿ ಸಂದು ಕಂಡು ವಯಸ್ಸಾಗಿದೆ ಅನ್ನಿಸ್ತು ಬ್ರಿಡ್ಜ್ ಮಾಡಿಸ್ಬೇಕು ಮನೆ ಹುಡುಕೋದು ಕಷ್ಟ ಆಗಲಿಲ್ಲ ಅಪಾರ್ಟ್ಮೆಂಟು ಮೂರನೇ ಮಹಡಿ ಅಂದಿದ್ಲು ಗೇಟಲ್ಲಿ ಸೆಕ್ಯೂರಿಟಿ ಇದ್ದ ಹೆಸರು ವಿಳಾಸ ಫೋನ್ ನಂಬರ್ ಬರೆದು ಸಹಿ ಹಾಕಿ ಹೋಗಬೇಕು ಮನಸ್ಸಿಗೆ ಅನಿಸಿದ್ದು ಇದು ಬೇಕಾ ಮನೆಯಲ್ಲಿ ವಯಸ್ಸಿನ ಸುಂದರ ಒಂಟಿ ಹೆಂಗಸು ಸಮಸ್ಯೆ ಎಂದಿದ್ದಾಳೆ ಬಹುಶಃ ಗಂಡಂದೇ ಇರಬೇಕು ತಾನು ವಿದುರ ಹೆಸರಿದೆ ಪ್ರಪಂಚದಲ್ಲಿ ಗುರುತಿದೆ ಅಪ್ಪ ಅಲ್ಲ ಮಾವ ಅಲ್ಲ ಹೇಳೋ ಅಂತ ನೆಂಟಿಸ್ತಿಕೆ ಇಲ್ಲ ಇಲ್ಲಿಗೆ ಯಾಕೆ ಬರಬೇಕು ಅವಳು ಕರೆದ್ಲು ನಾನು ಬಂದೆ ಅದು ಸರಿ ಆದರೆ ಪ್ರಪಂಚಕ್ಕೆ ಏನು ಹೇಳೋದು ಸಂಭಾವಿತ ನಾನು ಕರೆದ ಕೂಡಲೇ ಹೋಗಿಬಿಡೋದ ದಾಖಲೆ ಬೇಡ ಅನ್ನಿಸ್ತು ಫೋನ್ ಆಯಿತು ಅವಳೇ ಕೆಳಗೆ ಬಂದಳು ಹೊರಗೆ ಬಂದು ಕರ್ಕೊಂಡು ಮೇಲಕ್ಕೆ ಹೋದಳು ಎಲ್ಲವೂ ಸ್ವಾಭಾವಿಕವೇ ಆಗಿದ್ದದ್ರೆ ಪುಸ್ತಕದಲ್ಲಿ ಬರದೇ ಹೋಗಬಹುದಿತ್ತು ಮನಸ್ಸಿಗೆ ಅನಿಸಿತ್ತು ಇದು ಸ್ವಾಭಾವಿಕ ಅಲ್ಲ ಮನಸ್ಸು ಹೃದಯ ಭಾವಗಳಲ್ಲಿ ನಿರ್ಧಾರವಾಗಿ ಹೋಗಿತ್ತು ಕಷ್ಟದಲ್ಲಿದ್ದಾಳೆ ಭಾವನಾತ್ಮಕವಾಗಿ ನಿಶಕ್ತಳಾಗಿದ್ದಾಳೆ ಅವಳಾಗೆ ಕರೆದಿದ್ದಾಳೆ ವಿವೇಚನೆ ಕಮ್ಮಿ ಇರುತ್ತೆ ಚೆನ್ನಾಗಿದ್ದಾಳೆ ಸುಖಿಸೋಕೆ ಅವಕಾಶ ಆಗಬಹುದು ಸಿಕ್ಕಾಕ್ಕೋಬಾರದು ಅದರ ಹೆಸರು ಕೆಡಬಾರದು ಕದ್ದು ಮೆದ್ರ ರುಚಿ ಜಾಸ್ತಿ ಬಂದದ್ದಕ್ಕೆ ದಾಖಲೆ ಯಾಕೆ ಸೋಫಾದಲ್ಲಿ ಕೂತಿದ್ದರು ದೊಡ್ಡ ಸೋಫಾ ಮೂಲೆಯಲ್ಲಿ ಇವರು ಪಕ್ಕದ ಸಣ್ಣ ಸೋಫಾದಲ್ಲಿ ಅವಳು ತಲೆ ಕೆಳಗೆ ಹಾಕಿ ಕೂತಿದ್ದರು ಸುಂದರಿ ವಯಸ್ಸು ಆಕಾರವಾಗಿದ್ದಾಳೆ ಬಣ್ಣವಾಗಿದ್ದಾಳೆ ಭಗವಂತ ಪುರುಸತ್ತಲ್ಲಿ ಪ್ರೀತಿಯಿಂದ ಕಡದಿದ್ದ ಶಾಪಗ್ರಸ್ತ ಅಪ್ಸರೇ ಮೌನದಲ್ಲಿದ್ದಲು ಇವರು ಅವಳನ್ನೇ ದಿಟ್ಟಿಸ್ತಿದ್ರು ಎಲ್ಲಿಂದ ಶುರು ಮಾಡೋದು ಅವಳು ಯೋಚಿಸ್ತಿದ್ಲು ಇವರೂ ಯೋಚಿಸ್ತಿದ್ರು ಪಟ್ಟಂಥ ಸೋಫಾದಿಂದ ಜಾರಿ ನೆಲದ ಮೇಲೆ ಕೂತು ತನ್ನೆರಡೂ ಮೊಣಕೈಗಳನ್ನು ಇವರ ಮೊಣಕಾಲ ಮೇಲಿಟ್ಟು ಅಂಗೈ ಮೇಲೆ ಮುಖವಿಟ್ಟು ಇವರನ್ನೇ ದಿಟ್ಟಿಸ್ತಾ ಅಂದ್ಲು ಐದು ವರ್ಷ ಆಯಿತು ಈ ಮನುಷ್ಯ ನನ್ನ ಮುಟ್ಟಿಲ್ಲ ಉದ್ವೇಗದ ಅವಳು ಕಣ್ಣು ಅಗಲವಾಗಿ ನೀರು ತುಂಬಿತ್ತು ಮುಖದ ಭಾವದಲ್ಲಿ ಆರ್ದ್ರತೆ ಸ್ಪಷ್ಟವಾಗಿತ್ತು ಐದು ವರ್ಷದ ಪ್ರತೀಕ್ಷೆ ನಿರಾಕರಣ ನಿರಾಸೆ ಅತೃಪ್ತಿ ಹತಾಶೆಯ ಭಾವ ಸ್ಪಷ್ಟವಾಗಿತ್ತು ತೀರದ ತುಡಿತಗಳಿಂದಂಟಾದ ನೋವು ಸಂಕಟವನ್ನು ಮುಖದ ಭಾವದಲ್ಲಿ ಉಳಿದು ಒಂದೇ ಒಂದು ಮಾತು ಅಂದಿದ್ಲು ಐದು ವರ್ಷವಾಯ್ತು ಈ ಮನುಷ್ಯ ನನ್ನನ್ನು ಮುಟ್ಟಿಲ್ಲ ಸಭ್ಯ ಸಂಭಾವಿತ ಸಹಾನುಭೂತಿಯಿಂದ ಅವಳನ್ನು ಸಮಾಧಾನಿಸಬೇಕಿತ್ತು ಎಬ್ಬಿಸಿ ಸೋಫಾ ಮೇಲೆ ಕೂರಿಸಿ ದೂರ ಸರಿಯಬೇಕಿತ್ತು ಮಾಗಿದ ಮನುಷ್ಯ ಸ್ವಾಂತ ಸಾಂತ್ವನದ ಮಾತುಗಳನ್ನಾಡಿ ನೋವು ಸಂಕಟ ಬೋರ್ಗರದು ಹರಿವ ಮನಸ್ಸನ್ನು ತಿಳಿಯಾಗಿಸುವಲ್ಲಿ ಸಹಕರಿಸಬೇಕಿತ್ತು ಸತ್ಯ ಹೇಳ್ತೀನಿ ಹೆಚ್ ಬಿ ಆರ್ಗೆ ಅದು ಆಗಲಿಲ್ಲ ಅವಳ ಸ್ಪರ್ಶ ಇವರ ಮೈಯನ್ನು ಕಾವಾಗಿಸಿತ್ತು ಮೊಣಕಾಲನ್ನು ಅಪ್ಪಿಕೂತ ಅವಳ ದೇಹದ ಎದೆಯ ಯಾವ ಮಗ್ಗಲು ತಮ್ಮ ಮೈಯನ್ನು ಒತ್ತಿದೆ ಅನ್ನುವ ಸುಖದಲ್ಲಿದ್ದರು ಸ್ವಲ್ಪವೇ ಜಾರಿದ ಅವಳ ಸೆರಗು ಬಯಲು ಮಾಡಿದ ಉಬ್ಬು ತಗ್ಗುಗಳ ದಿಟ್ಟಿಸ್ತಾ ಮಂಡಿಗೆಯಲ್ಲಿದ್ದರು ಅವಳು ಇವರು ಪ್ರಪಂಚಕ್ಕೆ ತೋರಿದ ಮುಖದೊಟ್ಟಿಗೆ ಸಂವಹಿಸ್ತಿದ್ಲು ಇವರು ಆಂತರ್ಯದ ಮುಖದ ಸುಖದಲ್ಲಿದ್ದರು ಅವಳು ಸಾವ ಸೂತಕದಲ್ಲಿದ್ದಲು ಇವರು ಕಾಮದ ಉದ್ರೇಕದಲ್ಲಿದ್ದರು ಅವಳು ದೇವರನ್ನಾಗಿಸಿ ಅಹವಾಲು ಒಪ್ಪಿಸ್ತಿದ್ಳು ಇವಳು ಸೈತಾನರಾಗಿದ್ರು ಇನ್ನೇನು ಚೇಷ್ಟೆ ಶುರು ಮಾಡಬೇಕು ಅವಳು ಧಡಕ್ಕಂತ ಎದ್ದು ದೂರ ಹೋಗಿ ಕಿಟಕಿಯಿಂದ ಆಚೆಗೆ ದಿಟ್ಟಿಸಿ ಮುಂದುವರೆಸಿದ್ಳು ಅದು ಯಾಕೆ ಮದುವೆ ಆದನು ಕರ್ಮ ಮೊದಲಿಂದಲೂ ಹೀಗೇನೆ ಸುಖವಿರಲಿಲ್ಲ ಅಂತಲ್ಲ ಸಾಕಾಗ್ತಿರಲಿಲ್ಲ ಕೆಲಸ 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 ಹಗಲು ರಾತ್ರಿ ಆಫೀಸಲ್ಲೇ ಮಧ್ಯ ಮಧ್ಯೆ ಟೂರು ಹಾಸಿಗೆ ಸಂಬಂಧವು ಇವನಿಗೊಂದು ಕೆಲಸ ನಾಯಿಗೆ ಬಿಸ್ಕೆಟ್ ಹಾಕಬೇಕು ಅಪ್ಪ ಅಮ್ಮನಿಗೆ ಊಟ ಹಾಕು ಕತ್ತಲಲ್ಲಿ ಹೆಂಡತಿ ಬಲವಂತದಲ್ಲಿ ಕೆದಕಿದಾಗ ಅವಳಿಗೊಂದಿಷ್ಟು ಅವಳು ಅವಳ ದೋಕದಲ್ಲಿ ಉಲಿತಿದ್ಲು ಇವರು ಇವರ ಕಾವ ಕಾವ ಸಂಭ್ರಮದಲ್ಲಿದ್ದರು ಉದ್ರೇಕದ ಸುಖ ಮೈಯನ್ನು ಆವರಿಸಿತ್ತು ಮನಸ್ಸಂತಿತ್ತು ಸುಂದರವಾಗಿದ್ದಾಳೆ ಅವಳು ಮುಂದುವರ್ಸಿದ್ಲು ಅಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿ ಮುಗದೇ ಹೋಗುತ್ತೆ ಮಕ್ಕಳೆಲ್ಲ ಆಗುತ್ತೆ ಸಂಭಾವಿತ ಕಿವಿ ಮುಚ್ಚಿಕೋಬೇಕಿತ್ತು ಬಿಟ್ಟು ಸುಖಿಸ್ತಿದ್ರು ಮನಸ್ಸು ಹೊಲಸಾದ ಮೇಲೆ ಗಬ್ಬುನಾಥವೇ ಪರಿಮಳ ಮತ್ತೊಂದ್ಲು ನನಗೆ ಮಕ್ಕಳು ಬೇಕಿತ್ತು ಅತ್ತೆ ಮಾವ ಅಪ್ಪ ಅಮ್ಮ ಎಲ್ರಿಗೂ ಮಗು ಬೇಕಿತ್ತು ಗೊತ್ತಾ ನಿಮಗೆ ಅದು ಬೆಳೀತಿದ್ದ ಹಾಗೆ ಒಳಗೆ ತಿರುಗತ್ತಂತೆ ಕಾಲು ಬಡಿಯತ್ತಂತೆ ಸುಖವಾಗಿರುತ್ತಂತೆ ನನಗೆ ಬೇಕಿತ್ತು ಆಗಲಿಲ್ವೇ ತಿರುಗಿ ದಿಟ್ಟಿಸ್ತಾ ಮತ್ತೊಂದ್ಲು ಡಾಕ್ಟ್ರ್ ಹತ್ರ ಹೋಗಿದೆ ಅವರಂದರು ಮಕ್ಕಳಾಗದೇ ಇರೋದಕ್ಕೆ ಕಾರಣವೇ ಇಲ್ಲ ಅಂಡಾಶಯಗಳು ದಂಡಿಯಾಗಿವೆ ಮುಟ್ಟಿದ್ರಾಗಬೇಕಮ್ಮ ಗಂಡನ್ನು ಕಳಿಸು ಬಲವಂತ ಮಾಡಿ ಹತ್ತು ಕರೆದು ರಂಪ ಮಾಡಿ ಇವನನ್ನು ಕರ್ಕೊಂಡು ಹೋದೆ ಅನುಮಾನ ಸತ್ಯವಾಗಿತ್ತು ಇಟ್ ವಾಸ್ ಮೇಲ್ ಇನ್ಫರ್ಟಿಲಿಟಿ ಜೀವಾಣುಗಳ ಕೊರತೆ ಸ್ಪರ್ಮ್ ಕಂ ಕೌಂಟ್ ಕಮ್ಮಿ ಅಂದರು ಅವನಿಗೆ ಮಾತ್ರೆ ಔಷಧ ಕೊಟ್ಟು ದಿನ ನಿರ್ಧರಿಸೋರು ಸುಖಕ್ಕೆ ನಾನು ಇಲ್ಲಿ ಮನೆಯಲ್ಲಿ ಹಾಸಿಗೆ ಸಿದ್ಧ ಮಾಡಿ ಪ್ರತೀಕ್ಷೆಯಲ್ಲಿ ತಹತಿದ್ರೆ ಸಂತಾನಕ್ಕೆ ಅವನು ಆಫೀಸಿಂದಲೇ ಫೋನು ಮಾಡಿ ಟೂರ್ ಅಂತ ಹೇಳಿ ಮನೆ ಕಡೆದೇ ಬರದೆ ಓಡಿ ಹೋಗೋವನು ಗಂಡಸಿನ ಅಹಂಕಾರಕ್ಕೆ ಘಾಸಿಯಾಗಿತ್ತು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ದ ಕಣ್ಣಲ್ಲಿ ನೀರು ದಳ ಧಳ ಹರಿತಿತ್ತು ಟೇಬಲ್ ಹತ್ತಿರ ಹೋಗಿ ಟವಲ್ ತಗೊಂಡು ಕಣ್ಣು ಮೂಗು ಒರೆಸಿಕೊಂಡು ಶುಷ್ಕ ನಗೆಯಲ್ಲಿ ಮತ್ತೊಂದ್ಲು ರಾತ್ರಿ ಮಲಗಬೇಕಾದ್ರೆ ಮಗ್ಗಲಲ್ಲಿ ಟವಲ್ ಇರುತ್ತೆ ಸಿಂಬಳ ಜೊಲಿಗೆ ಅಲ್ಲ ಕಣ್ಣೀರಿಗೆ ಎದ್ದು ಹೋಗಬೇಕು ಹತ್ತಿರ ಮೈಗೆ ಮೈ ತಾಕಿಸಿ ನಿಂತು ಮುಟ್ಟಬೇಕು ಅಪ್ಪಿಕೋತಾಳೆ ಭುಜದ ಮೇಲೊರೆಗೆ ತಲೆಯಿಟ್ಟು ಕಣ್ಣೀರ ಕೋಡಿ ಹರಿಸ್ತಾಳೆ ಪ್ರೀತಿಯಿಂದ ಆಘ್ರಾಣಿಸಬೇಕು ಬೆನ್ನು ಸೊಂಟ ಅನ್ನಬೇಕು ವಿರಹಿಸಬೇಡ ಕಾಡಬೇಡದಿಂಗಳೇ ನಾನಿದ್ದೇನೆ ಆಸ್ವಾದಿಸೋಕೆ ವಿಹರಿಸೋಕೆ ಏಳಬೇಕು ಹತ್ತಿರ ಹೋಗಬೇಕು ವಯಸ್ಸು ಕೈಕೊಟ್ಟಿತ್ತು ಸ್ವಲ್ಪ ನಿಧಾನವಾಯಿತು ಅವಳು ಅಲ್ಲಿಂದ ಸರಿದು ಮತ್ತೊಂದು ಕಡೆ ನಿಂತು ಇವರನ್ನೇ ನೋಡ್ತಾ ಅಂದಳು ಒಂದು ರಾತ್ರಿ ನೆಲದ ಮೇಲೆ ಕೂತಂದ ನಂದಿಷ್ಟೆ ದಯವಿಟ್ಟು ಪ್ರಪಂಚಕ್ಕೆ ಹೇಳಬೇಡ ಮಗು ದತ್ತು ತಗೋಳೋಣ ಅದಾಯಿತು ಅತ್ತೆ ಮಾವ ಅವಳ ದೃಷ್ಟಿಯಲ್ಲಿ ನನ್ನದೇ ಐಬು ಹಾಳು ಬಿದ್ದೋಗ್ಲಿ ಸಾಕೋಕ್ಕೆ ಮದುವಾಯಿತು ಸುಖಕ್ಕೆ ಅಷ್ಟೋ ಇಷ್ಟೋ ಸುಖಕ್ಕೆ ಇವನಿದ್ದಾನೆ ಅಂದ್ಕೊಂಡೆ ಈಗ ನೋಡಿದ್ರೆ ಮೈಯೇ ಮುಟ್ಟಲ್ಲ ಅಂತಾನೆ ನಾನೇ ನಾಚಿಕೆ ಬಿಟ್ಟು ಮೇಲೆ ಬಿದ್ದು ಕೆದಕಿದರೆ ಮಗು ಆಯ್ತಲ್ಲ ಇನ್ನೇನು ಗೋಳು ಅಂತ ಮಗ್ಗಲು ಬದಲಿಸ್ತಾನೆ ಮಗು ಆಯಿತು ಸರಿ ನನಗೆ ಸುಖ ಬೇಡವಾ ರೋಷದಲ್ಲಿದ್ದಲು ಐದು ವರ್ಷವಾಯಿತು ಅವನ ಎದೆ ನೋಡಿ ಬರೀ ಬೆನ್ನೆ ಸಭ್ಯ ಸಂಭಾವಿತ ಖರ್ಚಿಗೆ ಕಮ್ಮಿ ಮಾಡಿಲ್ಲ ಒಂದು ದನಿ ಎತ್ತಿ ಮಾತಾಡಲ್ಲ ಕೋಪನೇ ಬರದ ಶಾಂತ ಮೂರ್ತಿ ಎ ಜಂಟಲ್ಮಂಟ್ ಟು ದ ಕೋರ್ ಆದರೆ ನನಗಷ್ಟು ಸಾಲದೆ ಇಟ್ಸ್ ಅ ಬಯಾಲಾಜಿಕಲ್ ರಿಕ್ವೈರ್ಮೆಂಟ್ ಹಾರ್ಮೋನ್ಸ್ ಉತ್ಪತ್ತಿಯಾಗತ್ತೆ ದೇಹ ಸೆಟಿಯತ್ತೆ ಮೈ ಬಿಸಿ ಅಪ್ಪುಗೆಯನ್ನು ಬೇಡತ್ತೆ ನನಗೆ ದಾಹ ಕುದೀತಾ ಅಂದ್ಲು ನಿಮಗೆ ಅರ್ಥವಾಗಲ್ಲ ಹೆಂಗಸಿನ ಸಮಸ್ಯೆ ಮುಂದುವರೆಸಿದ್ಲು ಮದುವೆ ರಿಸೆಪ್ಷನ್ನಲ್ಲಿ ಅದು ಯಾವನೋ ಇವರ ನೆಂಟ ಅಂದಿದ್ದ ಅದೃಷ್ಟ ಮಾಡಿದ್ದಿ ದೇವರನ್ನು ಮದುವೆ ಆಗ್ತಿ ಅಂತ ಸಿಗಬೇಕು ಅವನು ಸಿಗದು ಬಿಡ್ತೀನಿ ಸಂಸಾರಕ್ಕೆ ನನಗೆ ಗಂಡಿಸಬೇಕು ದೇವರಲ್ಲ ಕಾಸಿದೆ ಅಂತ ಎಕರೆಗಟ್ಟಲೆ ಜಮೀನು ಕೊಂಡು ಬೇಲಿ ಹಾಕ್ತೀರಿ ಜಮೀನು ಪಾಳು ಬಿದ್ದು ಪಾರ್ಥೇನಿಯಂ ಬೆಳೆಯುತ್ತೆ ಫಲವತ್ತಾದ ಭೂಮಿ ಮೊದಲ ಮಳೆ ಬಿದ್ದು ಹಸನಾಗಿದೆ ಪರಿಮಳ ಸೂಸ್ತಿದೆ ಗುದ್ದಿ ತುಳಿದು ಉತ್ತು ಬಿತ್ತು ಬೆಳೆ ತೆಗಿಬೇಕಲ್ವ ದೇವರಂತೆ ಕಾಯೋಕೆ ಸರಿ ಕರ್ಮ ನಾನೇನು ಸ್ಮಾರಕನ ಸುಣ್ಣ ಬಣ್ಣಿ ಹಚ್ಚಿ ಸ್ವಚ್ಛವಾಗಿ ಕಾಯೋಕ್ಕೆ ಮನೆಯದು ಇಲ್ಲಿ ಜನ ವಾಸವಾಗಬೇಕು ಉಪಯೋಗಿಸಬೇಕು ಗೋಡೆ ಮೇಲೆ ಮಕ್ಕಳು ಚಿತ್ತಾರ ಬೆಳೆಸಬೇಕು ಸೊಟ್ಟ ಸೊಟ್ಟ ರೇಖೆಗಳಲ್ಲಿ ಅಂಬೆಗಾಲಿಡಬೇಕು ಈ ನೆಲದಲ್ಲಿ ಹುಚ್ಚ ವಾಸನೆ ಬರಬೇಕಲ್ವ ಬೈದು ಹೋಗಿ ಡೈನಿಂಗ್ ಟೇಬಲ್ನ ಹತ್ತಿರದ ಕುರ್ಚಿಲಿ ಕೂತ್ಲು ಅದು ಯಾವ ಕ್ಷಣದಲ್ಲೂ ಒಂದು ಕಾಲಿನ ಧರಿಸಿದ ಸೀರೆಯನ್ನು ತುಸುವೇ ಮೇಲಕ್ಕೆ ಸ ಮೇಲಕ್ಕೆ ಸರಿಸಿ ಅಂದಲು ನೋಡಿ ಎಷ್ಟು ಬೆಳ್ಳಗಿದೆ ಅಂದವಾಗಿದೆ ಯಾವ ಪುರುಷಾರ್ಥಕ್ಕೆ ಸತ್ಯ ಕಾಲಿನ ಬಣ್ಣ ಬೆಳಪು ಹಾಲ ಬೆಳಪು ಅನಿಸಿತ್ತು ಸಭ್ಯ ಆಕ್ರೋಶದಲ್ಲೂ ಆಕೆ ಎಲ್ಲೆನೇ ಮೀರಲ್ವಲ್ಲ ಮನಸ್ಸಂತು ಇದು ಆಹ್ವಾನ ಸುಮ್ಮನಿದ್ದರೆ ಸಮಯ ಸರಿಯತ್ತೆ ಅವಕಾಶ ತಪ್ಪತ್ತೆ ಕೆಳಗೆ ಹತ್ತಿರ ಹೋಗಿ ಅವಳ ಭುಜ ಹಿಡಿದಿದ್ದಾಯಿತು ಅನುವಾಗ್ತಾ ನೆಲದ ಮೇಲೆ ಕೂರೋ ಪ್ರಯತ್ನದಲ್ಲಿದ್ದರು ಅಷ್ಟರಲ್ಲಿ ಅವಳೇ ಕಾಲಿಗೆ ಬಿತ್ತಲು ಪಟ್ಟಂತ ಗೆದ್ಲು ಇವರು ನೆಲದ ಮೇಲಿದ್ದರು ಅವಳು ನಿಂತಿದ್ಲು ಅಂದ್ಲು ಕ್ಷಮಿಸಿ ನಿಮ್ಮ ಸಮಯ ಹಾಳು ಮಾಡಿದೆ ಹೊಲಸು ಮಾತಾಡಿ ನಿಮ್ಮನ್ನು ಮೈಲಿಗೆ ಮಾಡಿದೆ ನೆಲದ ಮೇಲಿದ್ದವರು ಸಾವರಿಸಿಕೊಂಡು ಹೇಳೋ ಪ್ರಯತ್ನದಲ್ಲಿದ್ದರು ಟೀ ಮಾಡ್ತೀನಿ ನೀವು ಕುಣದೇ ಹೋಗಬೇಕು ಇನ್ನೇನು ಮಗ ಬರ್ತಾನೆ ಒಳಗೆ ಓಡಿದ್ಲು ತಹತೈಕೆ ದಾಹ ಕೆರಳಾಟ ಎಲ್ಲ ತಕ್ಷಣಕ್ಕೆ ಮಾಯವಾಯಿತು ಭಾವೋದ್ವೇಗದಲ್ಲಿ ಉತ್ಕಟತೆಯಲ್ಲಿ ಕುಣಿತಿದ್ದ ಗಣಿಕೆ ಇನ್ನೇನು ಶೃಂಗಾರ ಅನ್ನೋಷ್ಟರಲ್ಲಿ ಸತಿ ಸಾವಿತ್ರಿಯಾಗಿ ಟೀ ಮಾಡೋಕ್ಕೆ ಒಳಗೆ ಓಡಿದ್ಲು ಅವಳು ಟೀ ಕಪ್ ತಂದಾಗ ಇವರು ಸಭ್ಯರಾಗಿ ಕೂತಿದ್ದರು ನಿಮಗೆ ತೊಂದರೆ ಆಯಿತು ಇಷ್ಟು ವಿಷಯ ಯಾರ ಹತ್ರವೂ ಹೇಳೋಕ್ಕಾಗಿರಲಿಲ್ಲ ಅದೇನೋ ನಿಮ್ಮನ್ನು ಕಂಡ್ರೆ ಸಂಕೋಚವೇ ಆಗಿಲ್ಲ ಎಲ್ಲ ಬಿಚ್ಚಿಡಬೇಕು ಅಂತ ಅನ್ನಿಸುತ್ತೆ ಮನಸ್ಸು ಬಿಚ್ಚಿಟ್ಟೆ ನಿರಾಳವಾಯಿತು ಅವಳು ಮನಸ್ಸಿನ ಮಾತಲ್ಲಿದ್ದಲು ಇವರು ದೇಹದ ಚಿಂತೆಯಲ್ಲಿದ್ದರು ಇವತ್ತಾಗಲ್ಲ ನಾಳೆ ನೋಡೋಣ ಅಂತ ಅನ್ನಿಸ್ತು ಎದ್ರು ಎನಿ ಡೇ ಎನಿ ಟೈಮ್ ಜಸ್ಟ್ ಎ ಕಾಲ್ ಐ ಆಮ್ ಹಿಯರ್ ನೀನು ಸನ್ನೆ ಮಾಡು ನಾನು ಬರ್ತೀನಿ ಮನಸ್ಸು ಎಗ್ಗಿಲ್ಲದೆ ಬಿಚ್ಚಿಡು ನಾನು ಕೇಳಿಸ್ಕೊತೀನಿ ಅವಳು ಮೋಹಕವಾಗಿ ನಕ್ಕಳು ಇವರು ಪೆಚ್ಚು ಪೆಚ್ಚಾಗಿ ಕಿಸಿದ್ರು ಕಿಸಿದದ್ದು ಸ್ವಲ್ಪ ಕಮ್ಮಿನೇ ಕೋರೆ ಹಲ್ಲು ಇಲ್ಲದ ಸಂದು ಕಾಣಿಸಬಾರದಲ್ವ ಮುಂದುವರೆಸಿದರೂ ಗುರುಬೋಧನೆ ಚೆನ್ನಾಗಿದ್ದಿ ಸುಂದರವಾಗಿದ್ದು ಆರೋಗ್ಯವಾಗಿದ್ದಿ ಜೀವನದಲ್ಲಿ ಆಸಕ್ತಿ ಕಳ್ಕೊಬೇಡ ಒಳ್ಳೆ ಊಟ ಮಾಡು ನಿದ್ದೆ ಮಾಡು ಅಲಂಕಾರ ಮಾಡಿಕೊ ಬಟ್ಟೆ ಬರೆಯ ದಿರಿಸಲಿ ಎಚ್ಚರವಿರಲಿ ಟೇಸ್ಟ್ ಬಿಡಬೇಡ ಅಪ್ಸರೆ ನೀನು ತೇಲ್ತಿರಬೇಕು ಏನು ಅವಳು ಮತ್ತಷ್ಟು ಮೋಹಕವಾಗಿ ನಕ್ಕಳು ಬನ್ನಿ ಕೆಳಗೆ ಬಿಡ್ತೀನಿ ಅವಳ ಮುಂದೆ ಇವರ ಹಿಂದೆ ಅವಳಗಲ್ಲಿ ಇವರಿನೂ ಬೇಕಿರಲಿಲ್ಲ ಇವರಿಗೆ ಜಾಗ ಖಾಲಿ ಮಾಡುವ ಮನಸ್ಸಿರಲಿಲ್ಲ ಗೇಟಿಂದ ಆಚೆ ಬಂದು ಕೈ ಬೀಸಿ ಹೋಲಿದು ಕಾರಲ್ಲಿ ಕೂತು ಡ್ರೈವರ್ ಸ್ಟಾರ್ಟ್ ಮಾಡ್ತಿದ್ದಾಗೆ ಇವರಂದರು ಸೆಖೆ ಅವನಂದ ಮಳೆ ಬರಬೇಕಿತ್ತು ಬರಲಿಲ್ಲ ಅದೇ ಸೆಖೆ ಮಳೆ ಬಗ್ಗೆ ಅವನಂದದ್ದು ಆದರೆ ಇವರಿಗನ್ನಿಸಿದ್ದು ನನಗನ್ನ ಇಲ್ಲ ಕೂದಲೆಲ್ಲ ಬೆಳಗಾಗಿದೆ ನನ್ನ ಬಗ್ಗೆ ಅನುಮಾನ ಬರೋಕ್ಕೆ ಸಾಧ್ಯವೇ ಇಲ್ಲ ಇಷ್ಟಕ್ಕೆ ಮುಗಿದಿದ್ದರೆ ಚೆನ್ನಾಗಿತ್ತು ಮುಗಿಲಿಲ್ಲ ಫೋನ್ ಮತ್ತೆ ಮತ್ತೆ ಬರೋದು ಇವರು ಮತ್ತೆ ಅವಳು ಮತ್ತೆ ಮತ್ತೆ ಕರೆಯೋಳು ಇವರು ಮತ್ತೆ ಮತ್ತೆ ಹೋಗ್ತಿದ್ರು ಇದು ಎಷ್ಟು ಅಭ್ಯಾಸ ಆಗೋಯ್ತು ಅಂದರೆ ಫೋನ್ ಬರಲಿ ಬಿಡಲಿ ಇವರು ಸಿದ್ಧರಾಗೇ ಇರ್ತಿದ್ರು ಒಮ್ಮೊಮ್ಮೆ ಫೋನ್ ಬರೆದಿದ್ದಾಗ ಇವರೇ ಫೋನ್ ಮಾಡಿ ಲೈನ್ ಸಿಗಲಿಲ್ಲವೇನೋ ಅಂತ ವಿಚಾರಿಸ್ತಿದ್ರು ಅವಳು ನಕ್ಕು ಬನ್ನಿ ಅನ್ನೋಳು ಇವರು ಹೋಗ್ತಿದ್ರು ವಾರಕ್ಕೆ ಒಂದು ದಿನ ಅಂತ ಶುರುವಾದದ್ದು ಎರಡು ಮೂರು ದಿನವಾಗಿ ಕೊನೆಗೆ ಪ್ರತಿದಿನ ಅನ್ನೋ ಮಟ್ಟಕ್ಕೆ ಬಂತು ಪ್ರತಿ ಸಾರ್ಥಿಯೂ ಒಂದೇ ತರಹದ ಕ್ರಿಯೆ ಪ್ರತಿಕ್ರಿಯೆಗಳ ಪುನರಾವರ್ತನೆ ಹೋಗೋದು ಕೂರೋದು ಅವಳು ಭಾವುಗಳಾಗ್ತಾಳೆ ಅಳ್ತಾಳೆ ಸರಗ ಮರೆಯ ದೇಹದ ಅವಶ್ಯಕತೆ ತುಡಿತಗಳನ್ನು ಸವಿವರಾಗಿ ಬಿಚ್ಚಿಡ್ತಾಳೆ ಇವರು ಉತ್ತರವಾಗೋ ಪ್ರಯತ್ನದಲ್ಲಿರ್ತಾರೆ ಅವಳ ಮಂಡಿಯವರು ಮೊಣಕಾಲ ಮೇಲೆ ತಲೆ ಇಟ್ಟು ಕೂರ್ತಾಳೆ ಇವರು ಮುಟ್ತಾರೆ ಅವಳು ಹೇಳ್ತಾಳೆ ಕಿಟಕಿಗಾತು ನಿಲ್ತಾಳೆ ಇವರದ್ದು ಹತ್ತಿರ ಹೋಗ್ತಾರೆ ಅವಳು ಕುರ್ಚಿಗೆ ಹೋಗ್ತಾಳೆ ಇವಳು ಭುಜ ಹಿಡಿದ್ರೆ ಅವಳು ಕಾಲಿಗೆ ಬೀಳ್ತಾಳೆ ಟೀ ಮಾಡ್ತೀನಿ ಒಳಗೆ ಓಡ್ತಾಳೆ ನಿಧಾನವಾಗಿ ಇಬ್ಬರು ಬದಲಾಗ್ತಿದ್ರು ಬಾಹ್ಯದಲ್ಲಿ ಆಂತರ್ಯದಲ್ಲಿ ಮೊದಲ ಬಾರಿ ಭೇಟಿಯಾದಾಗ ಅವಳ ಇರಿಸರಿಕೆ ಕಮ್ಮಿಯಾಗಿತ್ತು ಕೂದಲು ಕೆದರಿತ್ತು ಕೊಳಕು ಸೀರೆ ಇತ್ತು ಮುಖದಲ್ಲಿ ದುಃಖ ಮೊಡಗಟ್ಟಿತ್ತು ಪೆಚ್ಚಾಗಿದ್ಲು ಸುಂದರ ಅಂತ ಅನಿಸಿದ್ರು ಆಕರ್ಷಕ ಅನ್ನಿಸ್ತಿರಲಿಲ್ಲ ನಿಧಾನವಾಗಿ ಇರಿಸರಿಕೆ ಬದಲಾಯಿತು ಕೂದಲು ಒಪ್ಪವಾಯಿತು ತೀಡಿ ವಾಚಕ ಶುರು ಮಾಡಿದ್ಲು ಸಣ್ಣ ಮೇಕಪ್ ಬಂತು ದೇಹದ ಆಕಾರಕ್ಕೆ ಒಪ್ಪುವ ಹೊಂದುವ ಬಣ್ಣ ಬಣ್ಣದ ದಿರಿಸುಗಳು ಬಂದವು ಆಕರ್ಷಕವಾಗ್ತಿದ್ಲು ಮೊದಲ ಸಾರ್ತಿ ಕಂಡಾಗ ಗಂಡ ಸತ್ತೋಳ ತರಹ ಆಗಷ್ಟೇ ಗಂಡ ಸತ್ತೋಳ ತರಹ ಕಂಡಿದ್ಲು ಇತ್ತೀಚೆಗೆ ಇನ್ನೇನು ಪ್ರಸ್ತುತ ಕೋಣೆ ಸುಖದ ಪ್ರತೀಕ್ಷೆಯನ್ನು ಆಗಿರೋಳು ಇನ್ಶಿಯಲಿ ವಾಸ್ ಕನ್ಫ್ಯೂಸ್ಡ್ ನಾವು ವಾಸ್ ಕಾನ್ಫಿಡೆಂಟ್ ಮೊದಲೆಲ್ಲ ಅಳು ನಗು ಎರಡೂ ಅತಿಯಾಗಿರೋದು ಕತ್ತೆ ಕಿರುಬ ಕೇಕೆ ಹಾಕಿದ ಹಾಗೆ ಅದರೊಳಗೆ ಇದು ಇದರೊಳಗೆ ಅದು ನಿಧಾನವಾಗಿ ಮಂದಸ್ಮಿತ ಮೂಡಿ ಕಣ್ಣಂಚಲ್ಲಿ ನೀರು ಬರೋದು ಹುಚ್ಚಿಯಾಗಿದ್ದೋಳು ಮಾನಸಿಕ ಸಮತೋಲನಕ್ಕೆ ಬಂದಿದ್ಲು ಮಾಗುತ್ತಿದ್ಲು ಇವರು ಬದಲಾಗಿದ್ದರು ದಿರಿಸದ್ಲಿ ಮೊದಲಿಂದಲೂ ಇವರು ಶಿಸ್ತೇ ಮತ್ತಷ್ಟು ಶಿಸ್ತಾದರು ಕೋರೆ ಹಲ್ಲು ಕಿತ್ತ ಜಾಗದಲ್ಲಿ ಕ್ಯಾವಿಟಿ ಕಾಣಿಸ್ತಿತ್ತು ಅಲ್ಲಿಗೆ ಬ್ರಿಡ್ಜ್ ಮಾಡಿಸ್ಕೊಂಡ್ರು ಮೊದಲೆಲ್ಲ ನಕ್ಕಾಗ ಕ್ಯಾವಿಟಿ ಕಂಡು ವಯಸ್ಸು ಇಣುಕ್ತಿತ್ತು ಈಗ ನಗು ಮೋಹಕವಾಗಿತ್ತು ಕೂದಲು ಬೆಳ್ಳಗಾಗಿ ಮೂವತ್ತು ವರ್ಷದ ಮೇಲಾಗಿತ್ತು ಯಾವತ್ತೂ ಡೈ ಮಾಡಿಸಿರಲಿಲ್ಲ ಈಗ ಮಾಡಿಸಿದ್ರು ವಯಸ್ಸು ಹತ್ತು ವರ್ಷ ಕಮ್ಮಿ ಅಂತ ಅನ್ನಿಸ್ತಿತ್ತು ಮೊದಮೊದಲು ಸಮಾಧಾನಕ್ಕೆ ಸಾಂತ್ವನಕ್ಕೆ ಹೊರಟ ಮಾಗಿದ ವ್ಯಕ್ತಿಯಾಗಿದ್ದವನು ಇತ್ತೀಚೆಗೆ ಕೆದಕಿ ಕೇಳಿಗೆ ಹೊರಟ ಕುದುರೆಯ ಹಾಗಾಗಿದ್ದರು ಮಂದಹಾಸ ಆರ್ದ್ರತೆಯ ಭಾವಗಳು ಮರೆಯಾಗಿ ಮಾತು ಮಾತಲ್ಲೂ ಕೆನಿತಿತ್ತು ಸಮತೋಲನ ಕಳೆದಿತ್ತು ಇವರು ಕೊಳಿತಿದ್ದರು ಭೋರ್ಗರದ್ದು ಧುಮ್ಮಿಕ್ಕುತ್ತಿದ್ದ ಅವಳು ನಿಧಾನವಾಗಿ ಲಾಲಿತ್ಯದ ಜರಿಯಾಗ್ತಿದ್ಲು ತುಂಬಿ ಹರಿಯೋದೇ ಗೊತ್ತಾಗದೆ ತಿಳಿಯಾಗಿ ತೇಲ್ತಿದ್ದ ಇವರು ಬಗ್ಗಡವಾಗಿದ್ದರು ಮತ್ತು ಎಗ್ಗಿಲ್ಲದೆ ಧುಮ್ಮಿಕ್ಕೋ ಅವಸರದಲ್ಲಿದ್ದರು ಅವಳು ಶಾಂತಿ ನೆಮ್ಮದಿಯ ದಿಕ್ಕಲ್ಲಿ ಮುಂದುವರಿಯುತ್ತಿದ್ಲು ಇವರು ಕಾಮದ ಕಾವಲ್ಲಿ ಕೆದರಿ ಕುಣಿತವಾಡ್ತಿದ್ದರು ನಿಧಾನವಾಗಿ ತಲೆಯಲ್ಲಿ ಎಲ್ಲ ಭಾವಗಳು ಸತ್ತು ಸುಖದ ಪ್ರತೀಕ್ಷೆಯ ಕಾವೊಂದೇ ನಿರಂತರವಾಯಿತು ಅವಳು ಬೆಚ್ಚಗಿನ ಸುಖದಲ್ಲಿದ್ದಲು ಇವರಿಗೆ ಎಲ್ಲಿ ಬೇಯುವಿಕೆ ಅವಳಲ್ಲಿ ಭಾವಗಳಾದ ತುಡಿತ ಸುಖದ ಪ್ರತೀಕ್ಷೆ ಹತಾಶೆ ಅತೃಪ್ತಿಯ ಕೋಪ ಎಲ್ಲ ಅವಳನ್ನು ತ್ಯಜಿಸಿ ಇವರನ್ನು ಆಕ್ರಮಿಸ್ಕೊಂಡು ಅವಳು ದೇವರು 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 ಅಂತ ಕರೆದು ಸ್ವಂತಕ್ಕೆ ದೇವರಾಗ್ತಿದ್ಲು ಇವರಿಗೆ ದೆವ್ವ ಹಿಡಿದಿತ್ತು ಆವತ್ತು ನಿರ್ಧರಿಸಿ ಹೋದರು ಇವತ್ತು ಮುಗಿಸ್ತೀನಿ ಆಗ ಹೋಗುತ್ತೆ ಅಂತ ಅವಳಂದ್ಲು ನೈತಿಕತೆ ಬಗ್ಗೆ ಅನಿಸುತ್ತೆ ಇವರಂದರು ಮನುಷ್ಯನು ಎಲ್ಲ ಪ್ರಾಣಿಗಳ ತರಹಾನೇ ಪ್ರಕೃತಿ ಬೇರೆಲ್ಲ ಪ್ರಾಣಿಗಳನ್ನು ಸೃಷ್ಟಿಸಿದ ಹಾಗೇ ಮನುಷ್ಯನೂ ಸೃಷ್ಟಿಸುತ್ತೆ ಪ್ರಾಣಿಗಳಲ್ಲಿ ಎಲ್ಲಿದೆ ಹೇಳಿ ನೈತಿಕತೆಯ ಭಾವ ಹಸಿವಾದಾಗ ತಿನ್ನತ್ತೆ ನಿದ್ದೆ ಬಂದಾಗ ಮಲಗತ್ತೆ ಸುಖದ ಅವಶ್ಯಕತೆಗೆ ಹುಡುಕುತ್ತಾ ತೀರಿಸಿಕೊಳ್ಳುತ್ತೆ ನಾವು ಮನುಷ್ಯರು ಸ್ವಾಭಾವಿಕವಾದದ್ದನ್ನು ಬುದ್ಧಿಯ ಕಸರತ್ತಲ್ಲಿ ಗೊಂದಲ ಮಾಡ್ಕೋತೀವಿ ನೈತಿಕತೆ ಬದುಕಿಗೆ ಬೇಕಿಲ್ಲ ಅಂತಾನ ಅವಳು ಕೇಳಿದ್ಲು ನನ್ನ ವೈಯಕ್ತಿಕ ದೃಷ್ಟಿಕೋನ ಬೇಕಿಲ್ಲ ತಪ್ಪು ತಿಳ್ಕೊಂಡ್ಲೇನೋ ಅಂತ ಅನ್ನಿಸ್ತು ಸ್ವಲ್ಪ ರಿಪೇರಿ ಮಾಡಿದ್ರು ಅಂದರೆ ಬೇಕಿಲ್ಲ ಅಂತ ಬಿಟ್ಟು ಬಿಡ್ಬೋದು ಆದರೆ ಸಮಾಜನ ಎದುರಿಸೋ ಚೈತನ್ಯ ಉಡುಗೋಗತ್ತೆ ಹಾಗಾಗಿ ನೈತಿಕತೆ ಅಷ್ಟೆ ಅವಳು ದಿಟ್ಟಿಸ್ತಿದ್ಲು ಬೌದ್ಧಿಕ ಕಸರತ್ತಲ್ಲಿ ತಲೆಗೆ ಹೊಲಸು ತುಂಬುವ ಪ್ರಯತ್ನನ ಇವರು ಮುಂದುವರೆಸಿದರು ನಾವು ಸಂಸಾರ ಅಂತ ಮಾಡ್ಕೊಂಡ್ವಿ ಕೆಲವು ಕರಾರುಗಳನ್ನು ಒಪ್ಕೊಂಡ್ವಿ ಮದುವೆಯನ್ನು ಹಾಗೆ ಒಂದು ಕರಾರು ಅದನ್ನು ಮುರಿಬಾರದು ಪರಸ್ಪರ ಮೋಸ ಮಾಡಬಾರ್ದು ಇಬ್ಬರು ಒಬ್ಬರಿಗೊಬ್ಬರು ಎಕ್ಸ್ಕ್ಲೂಸಿವ್ ಅದನ್ನು ಪಾಲಿಸಬೇಕು ಅದನ್ನು ಕಾಪಾಡಬೇಕು ಅದಲ್ವಾ ಅನೈತಿಕತೆ ಅವಳು ರಿಲ್ಯಾಕ್ಸ್ ಆದಲು ಮುಖದಲ್ಲಿ ಸಣ್ಣ ನಗ ಬಂತು ಬೋಧನೆ ಮುಂದುವರಿಯಿತು ಕರಾರಿನ ಪ್ರಕಾರ ಇಬ್ಬರು ಪರಸ್ಪರ ಸುಖಕ್ಕೆ ನೀನು ಅವನಿಗೆ ಸುಖ ಕೊಡಬೇಕು ಅವನು ನಿನಗೆ ಈಗ ಅವನು ಕೊಡ್ತಿಲ್ಲ ಅವನು ಕರಾರು ಮುರಿದಿದ್ದಾನೆ ನಾನು ಮುರಿಬಹುದು ಅಲ್ವಾ ತರ್ಕನೇ ಅಂತಾದರೆ ಹೌದು ಬೇಕಿದ್ದ ನಿಲ್ದಾಣಕ್ಕೆ ಬಂದಿದ್ದಾಗಿತ್ತು ಮೋಸ ಅಲ್ವಾ ಅವಳು ಕೇಳಿದ್ಲು ಅವನದು ಅದೇ ಅವನು ಕರಾರು ಮುರಿದುದಕ್ಕೆ ಅವನಿಗೆ ಶಿಕ್ಷೆ ಆಗಬೇಕು ಬದಲಿಗೆ ಮೋಸಕ್ಕೆ ನಿಂತರೆ ತಪ್ಪಲ್ವಾ ವಿಷಯ ಹಳಿ ತಪ್ಪತಿತ್ತು ಇವರ ಮತ್ತೆ ಮತ್ತೆ ದಾರಿಗೆ ತರ್ತಿದ್ರು ನೀನು ಅವನಿಗೆ ಸುಖ ಕೊಡದಿದ್ದರೆ ಅವನು ಹೊರಗೆ ಹುಡುಕ್ತಿರಲಿಲ್ವ ಅಂದರೆ ಅರಸ್ತಿದ್ನೋ ಇಲ್ವೋ ನಾನೂ ಅರಸಿದ್ರೆ ತಪ್ಪಿಲ್ವ ಹಾಗನ್ಸಲ್ವಾ ಹೌದು ಅನ್ನೋಕ್ಕೆ ಆಗಿರಲಿಲ್ಲ ಅವಳು ಅನ್ಯ ಮನಸ್ಗಳಾದ್ಲು ಸ್ವಗತ ಮುಂದುವರಿತು ಇವರು ಶ್ರುತಿ ಹಿಡಿದ್ರು ಅವಳು ಅಂತಿದ್ಲು ಅವನು ಅರಸಿಗೆ ಪ್ರಪಂಚಕ್ಕೆ ಗೊತ್ತಾದರೂ ಅದು ಸಮಸ್ಯೆ ಆಗಲ್ಲ ಹೆಂಡತಿ ಅಲ್ಲದೆ ಬೇರೆ ವ್ಯವಹಾರ ಮಾಡಿಯೂ ಅದು ಜಗಜ್ಜಾಹೀರಾದ ಮೇಲೂ ಸಂಸಾರ ಮುಂದುವರೆದೇ ಎಷ್ಟೋ ಉದಾಹರಣೆಗಳಿವೆ ಪ್ರತಿಷ್ಠಿತರಲ್ಲೇ ಇವೆ ಆದರೆ ಹೆಣ್ಣಿಗೆ ಹಾಗಾಗತ್ತಾ ಯಾಕಾಗಬಾರದು ಆಗಬೇಕು ಅವಳು ಈಗ ಸ್ವಲ್ಪ ಬೆಗ್ರಳಾದಲು ಇಲ್ಲಿ ಮುಂದುವರಿಯಿತು ಎವ್ರಿಥಿಂಗ್ ಹ್ಯಾಸ್ ಎ ಬಿಗಿನಿಂಗ್ ಎಲ್ಲೋ ಒಂದು ಕಡೆ ಶುರು ಮಾಡಬೇಕು ಇಲ್ಲೇ ಆಗಲಿ ಅವನಿಗೆ ಗೊತ್ತಾಗಿ ಮನೆಯಿಂದ ಆಚೆಗೆ ಹಾಕಿದರೆ ಯಾಕೆ ಗೊತ್ತಾಗಬೇಕು ಕಬ್ಬಿಣ ಕಾದಿತ್ತು ಬಡಿತ ಮುಂದುವರೆಸಿದರು ಗಂಡಸಿನ ಸತ್ಯ ಹೇಳ್ತೀನಿ ಕೇಳು ಇದು ಗೊತ್ತಾದರೂ ಅವನು ಏನೂ ಮಾಡಲಾರ ನೀನು ಕೆರಳಿ ಈ ಯೋಗ್ಯತೆಗೆ ಮದುವೆ ಯಾಕಾದೆ ಅಂದರೆ ಸುಮ್ಮನೆ ಇರ್ತಾನೆ ಕಣ್ಣು ಮಿಟುಕಿಸಿ ಕೇಳಿದ್ಲು ಹೌದಲ್ವಾ ಇನ್ನೇನು ಮುಂದುವರಿಬೇಕು ಅದೇನಾಯಿತೋ ಪಟ್ಟಂತ ಗೆದ್ದ್ಲು ಈ ಹೆಣ್ಣು ಮಕ್ಕಳು ಅತೀ ಸೂಕ್ಷ್ಮ ಮೈ ತಾಗಿದರೆ ಅವರಿಗೆ ಗೊತ್ತಾಗತ್ತೆ ಇದು ಅಚಾನಕ್ಕಾಗಿ ತಾಗಿದ್ದ ಅಥವಾ ವೇಗಂತಲೇ ತಾಗಿಸಿದ್ದ ಟೀ ಮಾಡ್ತೀನಿ ದೂರ ಹೋಗಿ ನಿಂತು ತಿರುಗಿದ್ಲು ದಟ್ಟಿಸಿದ್ಲು ಇವರು ದೈನ್ಯಕ್ಕೆ ಬಂದರು ಪಕ 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 ನಕ್ಕಳು ಅಂದ್ಲು ಆ ರಸ್ತೆ ಮೂಲೆಯಲ್ಲಿ ಮನೆ ಕಟ್ತಿದ್ದಾರೆ ಅಲ್ಲಿ ಎಟ್ಟಿಗೆ ಹೊರಕ್ಕೆ ಒಬ್ಬ ಹುಡುಗ ಇದ್ದಾನೆ ಅರೆಬೆತ್ತಲೆ ಮೈಯಲ್ಲಿ ಹೊರತಿರ್ತಾನೆ ಕಿಟಕಿ ಹತ್ತಿರ ನಿಂತರ ಕಾಣಿಸುತ್ತೆ ಕಟ್ಟು ಮಸ್ತಾದ ಮೈ ಬೆವರಿನ ಮಿಂಚು ಸೆಟದ ಸ್ನಾಯುಗಳು ಅವನ ನೋಡೋದಾಗ್ಲೆಲ್ಲ ಅನಿಸತ್ತೆ ಹುದುಗಿದರೆ ಅವನ ಎದೆಯಲ್ಲಿ ಹುದುಗಬೇಕು ಮೈ ಮುರಿಸಿಕೊಂಡ್ರೆ ಅವನ ಅಪ್ಪುಗೆಯಲ್ಲಿ ಒಮ್ಮೆ ಸುಖಿಸಿದರೆ ಹತ್ತು ವರ್ಷ ಅವಶ್ಯಕತೆ ಇರಲ್ಲ ಕದಿಯೋದೇ ಉಂಟಂತೆ ಕಾಮದೇವನಿಂದಲೇ ಕಿತ್ಕೋಬೇಕು ಸುಖಾನ ಕದ್ದದ್ದು ಹೌದು ಅಮೃತವನ್ನೇ ಕದಿಯೋಣ ಮತ್ತೆ ಜೋರಾಗಿ ನಕ್ಕಿ ಒಳಗೆ ಹೋದಲು ಇವರು ಪಾಪ ಕುಸಿದು ಹೋದರು ಬೆಚ್ಚಾಗಿ ದುಃಖವಾಗಿತ್ತು ಹತಾಶೆ ನಿರಾಶೆ ಆವರಿಸ್ತು ಅವಳು ಬಂದು ಟೀ ಕಪ್ ಟೀಪಾಯಿ ಮೇಲಿಟ್ಟು ಪಕ್ಕದಲ್ಲಿ ಕೂತಳು ಇವರ ದೈನ್ಯದಲ್ಲಿ ಸೊರ ಸೊರ ಉಲಿದ್ರು ಅಲವತ್ತುಕೊಂಡರು ನನ್ನ ಹೆಂಡತಿ ಸತ್ತಾಗ ನನಗೆ ಮೂವತ್ತು ಕೂಡ ಆಗಿರಲಿಲ್ಲ ಗೊತ್ತಾ ಏರು ಯೌವ್ವನ ಹೆಣ್ಣಿನ ಸಾಂಗತ್ಯ ಬೇಕಿತ್ತು ಇಬ್ಬರು ಹೆಣ್ಣು ಮಕ್ಕಳು ಸುಮ್ಮನಾದೆ ಹೊರಗೆ ಹುಡುಕಬಾರದು ಅಂತಿರಲಿಲ್ಲ ಬಾಡಿಗೆಗೆ ಸಿಗತ್ವೆ ನೈತಿಕತೆ ಹುಡುಕಲಿಲ್ಲ ಆಫೀಸಲ್ಲಿ ಹೊರಗೆ ಎಷ್ಟೋ ಅವಕಾಶಗಳಿದ್ದವು ಶಿಸ್ತಲ್ಲಿದ್ದೆ ಮೂಗಿಗೆ ಕವಡೆ ಕಟ್ಟಿಕೊಂಡು ಗಾಣದ ಎತ್ತಿನ ಹಾಗೆ ದುಡಿದು ಎಲ್ಲರನ್ನೂ ದಡ ಮುಟ್ಟಿಸಿದ್ದೀನಿ ಈಗ ಆಸ್ತಿ ಇದೆ ಹಣ ಇದೆ ಅವಕಾಶ ಇದೆ ಅದ್ಭುತವಾದ ತೋಟ ಫಾರ್ಮ್ ಹೌಸ್ ಇದೆ ಆರೋಗ್ಯ ಇದೆ ಹೆಸರಿದೆ ವಯಸ್ಸಲ್ಲಿ ಅಂಕೆಯಲ್ಲಿಟ್ಟ ಸುಖದ ಲಾಲಸೆ ಈಗ ಬೊರ್ಗರದ್ದು ಹರಿತಿದೆ ಹಾಗಂತ ಎಲ್ಲೆಂದರಲ್ಲಿ ಹುಡುಕಿ ಅನುಭವಿಸೋ ಹಾಗಿಲ್ಲ ನಾನು ಹೆಸರಿದೆ ಸುದ್ದಿ ಆಗತ್ತೆ ಅಲ್ಲದೆ ಮಕ್ಕಳು ಒಳ್ಳೆ ಮನೆಗಳ ಸೊಸೆಯಂದರು ಅವರುಗಳ ನೆಂಟರು ಅತ್ತೆ ಮಾವ ಎಲ್ಲ ಅಲ್ಲೇ ಇದ್ದಾರೆ ಅವರ ದೃಷ್ಟಿಯಲ್ಲಿ ನಾನು ಸಂಭಾವಿತನ ಹಾಗೆ ಇರಬೇಕು ಅಲ್ಲಿಗೇನು ಕಳೆತನ ಮಾಡಬೇಕು ಸುಖಿಸಬೇಕು ಅದರ ಗೊತ್ತಾಗಬಾರದು ಯಾರ್ಯಾರನ್ನು ಅಂಟಿಸ್ಕೊಳ್ಳೋ ಹಾಗೂ ಇಲ್ಲ ಆಸ್ತಿ ಇದೆ ನಂತರ ಅವರನ್ನು ಕಳಿಸೋದು ಕಷ್ಟ ಆಗುತ್ತೆ ಆಸ್ತಿ ಆಸೆಗೆ ಅವರು ಅಂಟುಕೋತಾರೆ ನಿನಗೆ ನೋಡು ಸಲೀಸು ಮೂಲೆ ಗಾರೆ ಹುಡುಗನ್ನು ಹುಡುಕ್ತೀಯಾ ಅನುಭವಿಸ್ತೀಯ ಸಾಕು ಅನಿಸಿದಾಗ ಓಡಿಸ್ತೀಯಾ ಅವನ ಸಮಸ್ಯೆಗೆ ನಿಂತಾಗ ಸುದ್ದಿ ಮಾಡಿ ಅವನನ್ನೇ ಸಿಕ್ಕಾಕಿಸ್ತೀಯಾ ಹೆಣ್ಣು ನೀನು ಪ್ರಪಂಚದ ಸಹಾನುಭೂತಿ ನಿನ್ನ ಮೇಲಿರುತ್ತೆ ನಾನು ಹಾಗೆ ಮಾಡೋಕ್ಕಾಗಲ್ಲ ತೋಟದಲ್ಲಿ ಕೆಲಸದ ಹುಡುಗಿಯರು ಸಿಗ್ತಾರೆ ಸಾಕು ಅಂತ ಅವರನ್ನು ಕಳಿಸಿದರೆ ಕಳಿಸಿದರೆ ರಂಪ ಮಾಡ್ತಾರೆ ಆಸ್ತಿ ಪಾಲು ಕೇಳ್ತಾರೆ ಸುದ್ದಿಯಾದರೆ ಸಹಾನುಭೂತಿ ಅವರ ಕಡೆ ನನ್ನ ಕಡೆ ಇರಲ್ಲ ಅವಳಿಗೆ ಹುಚ್ಚು ಬಿಟ್ಟಿತ್ತು ಇವರಿಗೆ ಹಿಡಿತಿತ್ತು ಕಪ್ಪಲಿದ್ದ ಟೀ ಮೇಲೆ ಕೆನೆ ಕಟ್ಟಿತ್ತು ಅವಳು ಕಂಕಳಿಗೆ ಕೈ ಹಾಕಿ ಎಬ್ಬಿಸಿದ್ಲು ಹತ್ರ ಕರ್ಕೊಂಡು ಹೋಗಿ ಟವಲ್ ಕೊಟ್ಟು ಮುಖ ತೊಳ್ಕೊಳ್ಳಿ ಅಂದ್ಲು ಧೈನ್ಯದಲ್ಲೇ ಮತ್ತೆ ಮುಂದುವರೆಸಿದರು ನನ್ನ ಪಾಡಿಗೆ ನಾನಿದ್ದೆ ಕೆದಕಿದ್ದು ನೀನೇ ಈಗ ಹೋಗು ಅಂದರೆ ಅವಳು ಮಾತೇ ಆಡಲಿಲ್ಲ ತೋಳು ಹಿಡಿದು ಮನೆಯಿಂದ ಆಚೆಗೆ ಬಂದಳು ಇವರ ಬಡಬಡಿಕೆ ಮುಂದುವರಿಯಿತು ಗೇಟಿಂದ ಆಚೆ ಕರ್ಕೊಂಡು ಬಂದು ಕಾರು ಹತ್ತಿಸಿದ್ಲು ಡ್ರೈವರ್ ನೋಡ್ತಾನೇ ಇದ್ದ ಇವರು ಬಡಬಡಿಸ್ತಾನೇ ಇದ್ದರು ಯಾರಿಗೂ ಗೊತ್ತಾಗೋದು ಬೇಡ ಅಷ್ಟರ ಮೇಲೆ ಗೊತ್ತಾದರೆ ಡೈವರ್ಸ್ ಆಗಲಿ ನಾನಿದ್ದೀನಿ ಮನೆ ಇದೆ ತೋಟ ಇದೆ ಆಸ್ತಿ ಇದೆ ಮಕ್ಕಳಿಗೆ ಇದೆಲ್ಲ ಬೇಡ ನೀನೇ ಇಟ್ಕೋ ಡ್ರೈವರ್ ಅಂದ ಅವರು ಹೋಗಾಯ್ತು ಮಂಪರು ಇಳೀತು ಕಚ್ಚಿದರು ಗ್ಲಾಸ್ ಮೇಲೆ ಮಾಡು ಎ ಸಿ ಹಾಕು ಮೂರಕ್ಕೆ ಹಾಕು ಹೇಳಬೇಕ ಇದನ್ನೆಲ್ಲ ಪೆಟ್ರೋಲ್ ಕುಡಿಯತ್ತೆ ಕುಡೀಲಿ ಕಾಸು ನಂದು ನಿಮ್ಮ ಅಪ್ಪಂದಲ್ಲ ಅವನು ಕನ್ನಡೀಲಿ ನೋಡಿ ಕಿಸಿದ ಅಹಂಕಾರ ಬೇಕಾದಾಗ ಕಾಲಿಗೆ ಬಿದ್ದು ಬೇಡ್ತೀರಿ ನಮ್ಮ ಸರದಿ ಬಂದಾಗ ಜಾಡಿಸಿ ಓಡ್ತೀರಿ ಕಟ್ಟಿಸಿಕೊಂಡ ಕೋರೆ ಹಲ್ಲು ಸ್ವಲ್ಪ ಹೆಚ್ಚೇ ಕಿಸ್ದಿತ್ತು ಇಲ್ಲಿಗಾದರೂ ಮುಗಿಬೇಕಿತ್ತು ಮುಗಿಲಿಲ್ವೇ ಸಂಜೆ ಮನೆ ಸೇರಿದವರು ಸುಮ್ಮನೆ ಕೂತಿದ್ದರು ಪ್ರತಿದಿನ ಗಂಟೆ ಗಟ್ಟಲೆ ಮಾತಾಡಿ ಒಂದು ಹದಕ್ಕೆ ತಂದಿದ್ದರೆ ಇವಳು ಮೂಲೆ ಮನೆ ಗಾರೆ ಕೆಲಸದವನೇ ಸೂಕ್ತ ಅಂತಂದು ಮುಗಿಸಿದ್ಲು ಮುಗಿಸಿದ್ಳು ಸೀರಿಯಸ್ ಆಗ ಈ ಹೆಂಗಸರು ಹೇಳೋಕ್ಕಾಗಲ್ಲಪ್ಪ ಕುಶಾಲು ಅಂತಲೇ ಶುರು ಮಾಡ್ತಾರೆ ಸತ್ಯ ರಾಜಾಗಲೇ ಗೊತ್ತಾಗೋದು ಇದು ಮೊದಲಿಂದಲೂ ತಮಾಷೆ ಅಲ್ಲ ಅಂತ ರಾತ್ರಿ ನಿದ್ದೆ ಹತ್ತಲಿಲ್ಲ ಮಗ್ಗಲು ಬದಲಿಸಿದ್ರು ನಿಧಾನಕ್ಕೆ ಮನಸ್ಸು ನಿರ್ಧಾರಕ್ಕೆ ಬಂತು ಮಕ್ಕಳಿಬ್ಬರಿಗೂ ಫೋನ್ ಮಾಡಿ ಕಾನ್ಫರೆನ್ಸ್ ಕಾಲ್ಗೆ ಕರೆದರು ನನಗೆ ಕಷ್ಟವಾಗ್ತಿದೆ ಐ ಆಮ್ ಫೀಲಿಂಗ್ ಅಲೋನ್ ಐ ಆಮ್ ಡಿಪ್ರೆಸ್ಡ್ ಐ ನೀಡ್ ಸಂಬಡಿ ನೀವುಗಳು ಬರೋಕ್ಕಾಗಲ್ಲ ಇಲ್ಲಿ ಸೆಟ್ ಆಗಲ್ಲ ಏನು ಮಾಡಲಿ ಅವರದ್ದು ಒಂದೇ ವಿ ಕಾಂಟ್ ಹೆಲ್ಪ್ ಇಟ್ ಎರಡನೇ ಅವಳು ಮುಂದುವರೆಸಿ ಅಂದ್ಲು ಅಮ್ಮ ಇರಬೇಕಿತ್ತು ಈ ವಯಸ್ಸಲ್ಲಿ ಮ್ಯಾನ್ ನೀಡ್ಸ್ ಎ ಕಂಪ್ಯಾನಿಯನ್ ಅದಕ್ಕೆ ಮೊದಲನೇ ಅವಳು ಅಂದ್ಲು ಈ ದೇಶದಲ್ಲಿ ಮತ್ತೆ ಮದುವೆ ಆಗ್ತಾರಪ್ಪ ಸುಖ ಕಲ್ಲದಿದ್ದರು ಸಹಬಾಳವೆಗೆ ನೋಡಿ ಇಬ್ ಸಂಬಡಿ ತಕ್ಷಣ ನಕ್ಕಂದ್ಲು ನಿಮ್ಮ ದೇಶದಲ್ಲಿ ಸಾಧ್ಯವಿಲ್ಲ ಬಿಡಿ ಮಾತಿಗೆ ಎಳೆ ಸಿಕ್ಕಿತ್ತು ಉತ್ಸಾಹದಲ್ಲಿ ಮುಂದುವರಿತು ಯಾಕಾಗಬಾರದು ವಿಧವೆ ಇರಬಹುದು ಡೈವೋರ್ಸ್ ಇರಬಹುದು ಅಥವಾ ಮದುವೆನೇ ಆಗದೆ ಭಾಳ ವರ್ಷ ಕಳೆದೋಳಿರಬಹುದು ಯು ಡೋಂಟ್ ಮೈಂಡ್ ಇಸ್ ಅಟ್ ಅವರು ನಂಬಲಿಲ್ಲ ಗಲಗಲ ನಕ್ಕಂದರು ದು ನಾಟ್ ಫರ್ಗೆಟ್ ಟು ಇನ್ವೈಟ್ ಅಸ್ ಫಾರ್ ದ ವೆಡ್ಡಿಂಗ್ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಮೊಮ್ಮಕ್ಕಳು ಅಜ್ಜನ ಮದುವೆ ನೋಡಲಿ ಇನ್ನೊಬ್ಬಳು ಮಾತು ಮುಂದುವರೆಸಿದ್ಲು ಹನುಮನಿಗೆ ಈ ಕಡೆ ಬಾ ಯು ಮೇ ವಿಸಿಟ್ ದ ಕ್ಯಾಸಿನೋ ಟು ಮಾತು ಮುಗಿದಿತ್ತು ಅವರಿಗೆ ತಮಾಷೆ ಅನಿಸಿತ್ತು ಇವರು ಸೀರಿಯಸ್ ಆಗಿದ್ದರು ಫೋನ್ ಇಟ್ಟರು ಮನಸ್ಸು ವ್ಯಗ್ರ ಮನಸ್ಸು ಮಾತು ಹೇಳಿಕೊಡ್ತಿತ್ತು ನೈತಿಕತೆ ಪ್ರಶ್ನೆ ಮುಗೀತು ಅವನು ಸುಖ ಕೊಡಲಿಲ್ಲ ನಾನು ಕೊಡದಿದ್ದರೆ ಅವನು ಹುಡುಕ್ತಿದ್ದ ಹೊರಗೆ ಹಾಗಾಗಿ ನಾನು ಹುಡುಕಿದರೆ ತಪ್ಪಿಲ್ಲ ವಯಸ್ಸುಗಾರೆ ಕೆಲಸದವನ ಅಥವಾ ನಾನಾ ಇದು ಪ್ರಶ್ನೆ ಮನಸ್ಸು ಸಮತೋಲನ ಕಳ್ಕೊಂಡಿತ್ತು ಹಾಗಾಗಿ ಅವಳು ಸುಖದ ಅರಸುವಿಕೆಯ ಮನಸ್ಥಿತಿ ಮುಟ್ಟಿದ್ದಾಳೆ ಅನ್ನೋದು ಇವರಿಗೆ ಖಾತ್ರಿ ಅನ್ನಿಸ್ತಿತ್ತು ಅಂದುಕೊಂಡರು ಅವಳಿಗೆ ಹೇಳ್ತೀನಿ ಸುಖ ಕೊಡಬೇಕು ಅಂತ ಕೂಲಿನ ಅರಸಬೇಡ ಹೊರಟ ಶೃಂಗಾರದ ಗಂಧವಿರಲ್ಲ ಸುಖಕ್ಕಿಂತ ನೋವೇ ಹೆಚ್ಚಿರುತ್ತೆ ಒಂದು ಟೇಸ್ಟ್ ಇಲ್ಲ ಒಂದು ಗ್ರೇಸ್ ಇಲ್ಲ ಆದರೆ ಅವಮಾನ ಆಗತ್ತೆ ಅಲ್ಲದೆ ಸಾಕು ಅಂದಾಗ ಅವನ್ನ ಓಡಿಸೋಕ್ಕಾಗಲ್ಲ ಅವನು ಕೇಳಬೇಕಲ್ಲ ಬ್ಲ್ಯಾಕ್ ಮೇಲ್ಗೆ ಅಂತ ಹೇಳಿದ್ರೆ ಅದು ಬಿಡು ನಿನ್ನ ಗಂಡನಿಗೆ ಗೊತ್ತಾಗಿ ಸಂಸಾರ ಸಾಕು ಅಂತ ಅವನು ಮಗು ಎತ್ತುಕೊಂಡು ಹೋದರೆ ಗತಿ ಅವನು ಸಾಕ್ತಾನೆ ಅವನ ಶೆಡ್ಡಲ್ಲಿ ನಿನಗೆ ಬದುಕಿರತ್ತ ನನ್ನಂತವನು ಸರಿ ನೋಡು ಹೆಸರಿದೆ ಅನುಮಾನ ಬರಲ್ಲ ಕಾರಿದೆ ಮನೆ ಇದೆ ಫಾರ್ಮ್ ಹೌಸ್ ಇದೆ ಸುಖಕ್ಕೆ ಸೌಕರ್ಯದ ಜಾಗಗಳಿವೆ ಉಪಕರಣಗಳೂ ಇವೆ ಸುಖವೂ ಇರುತ್ತೆ ಸಂಸಾರವೂ ಉಳಿಯುತ್ತೆ ಅಷ್ಟ ಮೇಲೆ ಸಣ್ಣ ಗಾಸಿಪ್ ಆದರೆ ಹೇಳಬಹುದಪ್ಪ ನಾನು ಸಾಹಿತಿ ನೀನು ಹಾಡ್ತೀಯಾ ಇದೊಂದು ಕ್ರಿಯೇಟಿವ್ ರಿಲೇಶನ್ಶಿಪ್ ಇಟ್ ಈಸ್ ಎ ಪ್ಲೆಟೋನಿಕ್ ರಿಲೇಷನ್ ಬೌದ್ಧಿಕ ಕಸರತ್ತಿನ ಸಾಮಿಗೆ ಸಖ್ಯ ಕಾಮ ಶಾಸ್ತ್ರವಾಗುತ್ತೆ ಹಾದರವಾದರೂ ನೋಡು ಒಂದು ಗ್ರೇಸ್ ಇರುತ್ತೆ ಏನೋ ಅವಳು ಹೂ ಒಂದು ಕಾರು ಹತ್ತುತ್ತಿದ್ದ ಹಾಗೆ ಕ್ಯಾಶುಯಲ್ ಆಗಿ ಹೇಳಬೇಕು ಮಕ್ಕಳಿಗೇನೋ ನನ್ನ ಆಸ್ತಿ ಬೇಡ ಫಾರ್ಮ್ ಹೌಸ್ನ ನಿನಗೇ ಬರೀತೀನಿ ಮತ್ತೊಂದು ನಿನಗೆ ಸಾಕು ಅನ್ನಿಸ್ದಾಗ ಹೇಳಬೇಕಿಲ್ಲ ಒಂದು ಸನ್ನೆ ಮಾಡು ಮರೆಯಾಗ್ತೀನಿ ಸಮಜಾಯಿ ತರ್ಕದ ಚೈತನ್ಯಕ್ಕೆ ಸ್ವಂತಕ್ಕೆ ಖುಷಿಯಾಗಿ ಹೋಯಿತು ಈ ವಿಷಯದಲ್ಲಿ ಪರಿಣಿತಿ ಇದ್ದು ವ್ಯರ್ಥ ಕಾಲ ಕಳೆದ ನಾನಿಸ್ತು ಅಂದುಕೊಂಡರು ಮನಸ್ಸಿನಲ್ಲೇ ಅವಳು ಲಕ್ಕಿ ಇಂಥ ಆಫರ್ ಯಾರಿಗೆ ಸಿಗತ್ತೆ ಅವಳ ಬಗ್ಗೆ ಇವರಿಗೇ ಈರ್ಷ್ಯೆ ಹೊತ್ತು ಮೊಬೈಲ್ ನೋಡಿದ್ರು ಆಗಲೇ ಆರಾಗಿತ್ತು ಅವಳಗೊಂದು ಮೆಸೇಜ್ ಮಾಡಿದ್ದಾಯ್ತು ಹನ್ನೊಂದುವರೆಗೆ ಸಿದ್ಧವಾಗೋ ಸ್ವಲ್ಪ ಆಚೆಗೆ ಹೋಗೋಣ ಆಶ್ಚರ್ಯ ತಕ್ಷಣ ಅವಳ ಮೆಸೇಜ್ ಬಂದಿತ್ತು ನಾನೇ ಕರೀಬೇಕು ಅಂತಿದ್ದೆ ನಿಮ್ಮ ಮೆಸೇಜ್ ಬಂತು ದಯವಿಟ್ಟು ಬನ್ನಿ ಕರ್ಮ ಇನ್ನೂ ಸವಿಯೋದಿದೆ ಸಿಲ್ಕ್ ಜರಿ ಪಂಚೆ ಮೇಲೆ ಸಿಲ್ಕ್ ಜುಬ್ಬ ಸ್ವಲ್ಪ ಸೆಂಟು ಹೆಚ್ಚೇ ಪುಸಿದ್ದಾಯ್ತು ಕನ್ನಡ ಎದುರು ನಿಂತಾಗ ಅನಿಸಿದ್ದು ಇದಕ್ಕಿಂತ ಗಂಡು ಬೇಕಾ ಮತ್ತೊಂದು ಕ್ಷಣ ಅನ್ನಿಸ್ತು ಅವಳು ಯಾವ ಕಾರಣಕ್ಕೆ ಕರೆದ್ಲು ಹೋಗಿ ನಿಂತು ಕೂಡಲೇ ಪಕ್ಕಪಕ್ಕ ನಕ್ಕರೆ ನಾನು ಹೇಳಿದ್ದೇನೋ ನೀವು ಅರ್ಥ ಮಾಡ್ಕೊಂಡಿದ್ದೇನೋ ಅಂದರೆ ಅಂದುಕೊಂಡ್ರು ಅವಕಾಶವಾದರೆ ಬಲವಂತಕ್ಕೆ ಪ್ರಯತ್ನಿಸೋದು ಎಲ್ಲ ಬಹಳ ಅಲ್ಲ ಸಭ್ಯತೆಯ ಎಷ್ಟೋ ಅಷ್ಟೆ ಸಣ್ಣ ಪುಟ್ಟ ಸಂಕೋಚ ಇದ್ದರೆ ಕರಗತ್ತೆ ಆಗೋದೇ ಇಲ್ಲ ಅಂದರೆ ನಾನೇನು ಪೆದ್ದನ ನಂದು ಅದೇ ಇರಾದೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ ಬಿಟ್ಟು ಬಂದ ಸ್ವಂತ ಬುದ್ಧಿ ಬಗ್ಗೆ ಸ್ವಂತಕ್ಕೆ ಹೆಮ್ಮೆ ಅನಿಸ್ತು ಈರ್ಷ್ಯೆ ಹುಟ್ಟು ಕಲ್ಲು ಎಸೆಯೋದು ಹಣ್ಣು ಬಿದ್ದರೆ ಸೈ ಇಲ್ಲದಿದ್ದರೆ ರಸ್ತೆಯಲ್ಲಿ ಕಲ್ಲು ಕಾಲಿಗೆ ತಾಗತ್ತೆ ಹಾಗಾಗಿ ಎಸ್ದದ್ದು ಅಂದ್ರಾಯ್ತು ದಕ್ಕಿದ್ರೆ ರಾವಣ ದಕ್ಕದಿದ್ರೆ ರಾಮ ನಗತ ಮನೆ ಬಿಟ್ಟರು ಕಾರಲ್ಲಿ ಕೂತವರು ಅವಳ ಮನೆ ಹತ್ತಿರದ ದೇವಸ್ಥಾನದ ಪೂಜಾರಿ ಪರಿಚಯ ಇದ್ದ ಅವನಿಗೆ ಫೋನ್ ಆಯಿತು ಇಬ್ಬರ ಹೆಸರು ತಿಳಿಸಿ ಪೂಜೆ ಅಂತಾಯಿತು ಹಾದರವಾದರೂ ಹೊಸ ಬದುಕಲ್ವಾ ದೇವರ ಸಾಕ್ಷಿ ಇಲ್ಲದಿದ್ದರೆ ಹಾಗೆ ಕುತ್ತಿಗೆ ಕಡಿಯೋಕೆ ಮೊದಲು ಕತ್ತಿಗೂ ಕುಂಕುಮ ಕೋಣಕ್ಕೂ ಕುಂಕುಮ ಕಡಿಯೋನ ಹಣೆಯಲ್ಲೂ ಕುಂಕುಮ ಸುತ್ತ ನಿಂತೋರ ಹಣೆಯಲ್ಲೂ ಕುಂಕುಮ ಇದು ಸಂಸ್ಕೃತಿ ಅಲ್ವಾ ಅವಳ ಹೆಸರು ಹೇಳ್ತಿದ್ದ ಹಾಗೆ ಅವನಂದ ಈ ಹೆಸರಿಗೆ ಈಗಾಗಲೇ ಪೂಜೆಗೆ ಕೊಟ್ಟಿದ್ದಾರೆ ವಿಳಾಸ ಕೇಳಿದ್ರೆ ಅವಳದ್ದೇ ಮನಸ್ಸು ಗಾಳಿಪಟವಾಯಿತು ಬುರ್ರಂತ ಮೇಲೆ ಹಾರಿತು ಅಲ್ಲಿಗೆ ಅವಳು ನಿರ್ಧರಿಸಿ ಆಗಿದೆ ಒಂದೇ ಒಂದು ಕ್ಷಣ ಮನಸ್ಸಿಗೆ ಅನಿಸಿತ್ತು ಸಭ್ಯ ನಾನು ಸಂಭಾವಿತ ಸಾಕಷ್ಟು ಅಕಾಡೆಮಿ ಅವಾರ್ಡ್ಸ್ ಇದೆ ರಾಜ್ಯಗಳ ಪ್ರಶಸ್ತಿ ಇದೆ ಎಷ್ಟೋ ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿದ್ದಾರೆ ಇದು ಮಾಡಬಹುದಾ ಉತ್ತರ ಅವರದ್ದೇ ಕೊಟ್ಟರು ಮನಕ್ಕೆ ಬದುಕು ಬೇರೆ ಬರಹ ಬೇರೆ ನನ್ನನ್ನು ಪ್ರಪಂಚ ಗೌರವಿಸಿದ್ದು ನನ್ನ ಕ್ರಿಯಾಶೀಲತೆಗೆ ಅದು ಪ್ರಪಂಚ ಮತ್ತು ಸಮಾಜ ನನ್ನ ಗೌರವಿಸಿ ತಾನು ಎಷ್ಟು ನಾಗರಿಕ ಅಂತ ತೋರಿಸ್ಕೊಳ್ಳೋಕ್ಕೆ ಹಾಗಂತ ನಾನು ನನ್ನ ವೈಯಕ್ತಿಕ ಸುಖಗಳನ್ನು ತ್ಯಜಿಸಿ ನಾಗರಿಕನಾಗಬೇಕಿಲ್ಲ ಈ ಆಲೋಚನಾ ಲಹರಿನೇ ಖುಷಿ ಕೊಡ್ತು ನಾಗರಿಕತೆ ಸಂಸ್ಕೃತಿ ಸಭ್ಯತೆ ಸಂಭಾವಿತನ ಎಲ್ಲ ಸಮಾಜಕ್ಕೆ ತಾಮರರಿಗೆ ಸಾಮಾನ್ಯ ಜನತೆಗೆ ನಮ್ಮಂತಹ ಅವನ್ನು ನಡೆಸುವ ದಿಕ್ಸೂಚಿಯಾಗಿ ನಿಲ್ಲುವ ಪ್ರತಿಷ್ಠಿತರಿಗೂ ಅಲ್ಲ ಅವರು ಕುಡಿತಾ ಕಲಿತರೆ ಎಲ್ಲಿ ನಿಲ್ಲಿಸಬೇಕು ಗೊತ್ತಾಗಲ್ಲ ಅದಕ್ಕೆ ಅವರು ಕುಡುಕರಾಗಬಾರದು ಅವರು ಹಾದರೆ ಕೇಳಿದ್ರೆ ಎಲ್ಲಿ ಏನು ವಿವೇಚನೆ ಇರಲ್ಲ ಅದಕ್ಕೆ ಅವರು ಹಾದರೆ ಕೇಳಿಯಬಾರದು ನಮಗೆ ಗೊತ್ತು ಹಾಗಾಗಿ ಅದು ನಮ್ಮ ಹಕ್ಕು ಮತ್ತು ಬದುಕಿನ ರೀತಿ ಮತ್ತು ಖುಷಿಯಾಯಿತು ಮನಸ್ಸಲ್ಲಿ ಸಮಕಾಲೀನ ಪ್ರತಿಷ್ಠಿತರನ್ನೆಲ್ಲ ನೆನಪಿಗೆ ತಂದುಕೊಂಡರು ಅವರಿಗೆ ಪರಿಚಯವಿದ್ದ ಹೆಸರುಗಳನ್ನು ಮೆಲಕು ಹಾಕಿದರು ಎಲ್ಲ ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಜಾರಿದವರೇ ಕೆಲವರದ್ದು ಗುಟ್ಟಾಗಿತ್ತು ಕೆಲವರದ್ದು ಅವರೇ ಹೆಮ್ಮೆಯಿಂದ ಹೇಳಿಕೊಂಡು ಜಗಜ್ಜಾಹೀರಾಗಿತ್ತು ಸ್ವಚ್ಛವಾಗಿರೋರು ಸಾಕಷ್ಟು ಜನ ಇದ್ದಾರೆ ಆದರೆ ಇವರದ್ದು ಅಸ್ವಸ್ಥ ಮನಸ್ಸು ಅಸ್ವಚ್ಛರೇ ಕಣ್ಣು ಮುಂದೆ ಕಂಡರು ಮನಸ್ಸಿದ್ದಂತೆ ಮಹಾದೇವ ಅಲ್ವಾ ಚರಿತ್ರೆಯೂ ಅಷ್ಟೇ ಅಲ್ಲವ ಉದಾಹರಣೆ ಅಂತ ಆಳುವವರು ಎಷ್ಟು ಜನ ಇದ್ದಾರೆ ಕೈಬೆರಳೆ ಹೆಚ್ಚು ಹೆಚ್ಚು ಕಮ್ಮಿ ಎಲ್ಲ ಲಂಪಟರೆ ಕ್ರೂರಿಗಳೇ ಸಂಸ್ಕೃತಿ ಸಾಮಾನ್ಯ ಜನತೆಯ ಪ್ರಜ್ಞೆ ಆಳುವವರದ್ದಲ್ಲ ಮನೆ ಬಂತು ಕಾರಿಂದ ಎಳೆದು ಡ್ರೈವರ್ಗೆ ಐನೂರು ಕೊಟ್ಟು ಹೂವು ಹಣ್ಣು ತರೋಕೆ ಕಳಿಸಿದರು ಸೆಕ್ಯೂರಿಟಿಯ ಪುಸ್ತಕದಲ್ಲಿ ಇವತ್ತು ಹೆಸರು ಸಮಯ ವಿಳಾಸ ದಾಖಲಿಸಿದರು ನಾವಿಬ್ಬರು ಹೊರಟು ಬಿಡ್ತೀವಿ ಸಂಜೆ ಗಂಡ ಬರ್ತಾನೆ ಅವನಿಗೆ ಹೇಳಿರ್ತಾಳೋ ಇಲ್ಲವೋ ಅವಳ ನಿರ್ಧಾರ ಏನಿರುತ್ತೋ ವಿಹಾರ ಮುಗಿಸಿ ವಾಪಸ್ಸು ಬಂದಾಗ ವಾಪಸ್ಸು ಬರೋದಾ ಇಲ್ಲ ಗಂಟು ಮೂಟೆ ಕಟ್ಟೇ ಬಿಡ್ತಾಳೋ ಗಂಡ ಅವಳನ್ನು ಹುಡುಕಿ ಪೊಲೀಸ್ಗೆ ಹೋಗೋದು ಬೇಡ ಅಲ್ವಾ ಪುಸ್ತಕ ನೋಡಿ ಫೋನು ಮಾಡ್ತಾನೆ ವಿಷಯ ಹ್ಯಾಂಡಲ್ ಮಾಡೋದು ಸುಲಭವಾಗತ್ತೆ ಅನುಭವಸ್ಥನ ತರಹ ಎಲ್ಲ ಮಾಡಿದ್ರು ಮತ್ತೆ ಖುಷಿಯಾಯಿತು ಲಿಫ್ಟಿಂದ ಆಚೆಗೆ ಬಂದು ಅವಳ ಮನೆ ಕಡೆ ತಿರುಗಿದರೂ ಆಶ್ಚರ್ಯವಾಯಿತು ಹೊಸ ತೋರಣ ಕಟ್ಟಿತ್ತು ಎಡ ಬಲಕ್ಕೆ ಹೂವಿನ ದಿಂಡು ನೆಡೆದಾರ್ತಿತ್ತು ಬಾಗಿಲ ಎದುರು ಬಣ್ಣದ ರಂಗೋಲೆ ಇತ್ತು ಅಕ್ಕಪಕ್ಕ ಎರಡು ಹೂವಿನ ಕುಂಡ ಹಬ್ಬದ ವಾತಾವರಣ ನಗು ಬಂತು ಹೆಂಗಸರಿಗೆ ಬುದ್ಧಿ ಕಮ್ಮಿ ಬಿಟ್ಟು ಹೋಗೋ ಮನೆಗೆ ಇಷ್ಟು ಒಪ್ಪನ ಬಾಗಿಲು ತೆಗೆದೇ ಇತ್ತು ಹಾಲು ಖಾಲಿ ಇತ್ತು ಬೆಲ್ಲ ಮಾಡಿ ಒಳಗೆ ಬಂದರು ನಿಂತರು ಅವಳ ರೂಮಿಂದ ಆಚೆಗೆ ಬಂದಳು ಅಪ್ಸರೆ ಕಲ್ಪನೆ ಇತ್ತು ಆವತ್ತು ನೋಡಿದ್ದು ರೇಷ್ಮೆ ಸೀರೆ ತಕ್ಕ ಬ್ಲೌಸ್ ಚಂದದ ಮೇಕಪ್ ತಲೆ ತುಂಬ ಹೂವು ಮುಖಾರವಿಂದದಲ್ಲಿ ನಗು ಹಾವಭಾವದಲ್ಲಿ ಉತ್ಸಾಹ ಸಂಭ್ರಮದಲ್ಲಿ ಬನ್ನಿ ಅಂದ್ಲು ತಿರುಗಿ ರೂಮ್ ಕಡೆ ನೋಡಿ ರೀ ಅಪಾಯ ಬಂದರು ಕಿವಿಗೇನೋ ಬೇಡದ್ದು ಕೇಳಿಸ್ತು ಅನ್ನೋ ಅಷ್ಟರಲ್ಲಿ ಅವಳ ಹಿಂದಿನಿಂದ ಅವಳ ಗಂಡ ಮಗನ ಎತ್ತಿಕೊಂಡು ಬಂದ ಬನಿ ಅಪ್ಪಯ್ಯ ಕೂತ್ಕೊಳ್ಳಿ ಪ್ಲೀಸ್ ಅಪ್ಪಯ್ಯ ಕುಸಿದ್ರು ಯಜಮಾನ್ರು ಮನಸ್ಸಲ್ಲಿ ಹುಗ್ಗಿ ಕುದೀತಿತ್ತು ಪರಿವಳವನ್ನು ಆಗ್ರಾಹಿಣಿಸಿ ಆಘ್ರಾಣಿಸಿ ಸವಿಯುವ ಪ್ರತೀಕ್ಷೆಯ ಸಂಭ್ರಮದಲ್ಲಿತ್ತು ಅದ್ಯಾರೋ ತುಂಟ ಹುಚ್ಚೆ ಹೋಯ್ತಿತ್ತು ತಲೆ ಸುತ್ತಿ ಬಂತು ಒಂದು ಕ್ಷಣ ಬದುಕಲ್ಲಿ ತಲೆ ಖಾಲಿಯಾಗಿತ್ತು ಭಾವಗಳೇ ಇಲ್ಲದ ಆಲೋಚನೆಗಳೇ ಇಲ್ಲದ ಪರಿಸ್ಥಿತಿ ಗಾಳಿಪಟ ಗೋತ ಹೊಡಿತಿತ್ತು ಸೂತ್ರ ಕಿತ್ತಿತ್ತು ಅವನು ಮುಂದುವರೆಸ್ತಾ ಅಪ್ಪಯ್ಯ ನಿಮ್ಮಿಂದ ಸಂಸಾರ ಉಳೀತು ಹೆಣ ಬದುಕನ್ನು ದಟ್ಟಿಸ್ತಿತ್ತು ಪಾಪ ಸತ್ತೋನ ಕಣ್ಣರಪ್ಪೆ ಮುಂಚೋದು ಮಾರುತ್ತಿದ್ದರು ಹಾಗೆ ಕಾಣ್ತಿದ್ದರು ಇವರು ಅವಳ ಮುಖದಲ್ಲಿದ್ದ ನಗು ಮಾಯವಾಗಿ ನಿಧಾನವಾಗಿ ಕರುಣೆಯ ಭಾವ ಮೂಡ್ತಿತ್ತು ಅಯ್ಯೋ ಪಾಪ ಅಂತ ಅನ್ನಲಿಲ್ಲ ಅವಳು ಆ ಭಾವ ಇತ್ತು ಗಂಡನಿಗೆ ಅರ್ಥ ಆಯಿತು ಒಂದು ಅರ್ಧ ಗಂಟೆ ಈಗ ಬಂದೆ ನೀವು ಮಾತಾಡಿ ಅಂತಂದು ಮಗನ ಕರ್ಕೊಂಡು ಹೋದ ಹೆಣವಾಗಿ ಅವಳನ್ನೇ ದಿಟ್ಟಿಸ್ತಿದ್ರು ಸತ್ಯ ಹೇಳ್ತೀನಿ ಸತ್ತಾಗಿತ್ತು ಈ ಮಹಾನುಭಾವ ಸಾರಿ ಅವಳಂದ್ಲು ಎದ್ದು ದೂರ ಹೋದ್ಲು ಅವಮಾನವಾಗಿತ್ತು ಕೋಪ ಬಂದಿತ್ತು ಅವಳೇ ಮುಂದುವರೆಸಿದ್ಲು ಸಾರಿ ನಿಮ್ಮನ್ನು ಉಪಯೋಗಿಸ್ಕೊಂಡೆ ಮೌನದಲ್ಲೇ ಇದ್ದರು ಅವಳದ್ದೇ ಮಾತು ಮುಂದುವರಿಯಿತು ಗಂಡನ ಸುಖ ಇರಲಿಲ್ಲ ನನಗೆ ಏರು ವಯಸ್ಸು ದೇಹ ಬಯಸ್ತಿತ್ತು ಇವನ ಪ್ರತಿಕ್ರಿಯೆ ಕಮ್ಮಿ ಒಂದು ಮಗು ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅನ್ನೋ ರೋಷ ಇತ್ತು ಹತ್ತಿರಕ್ಕೆ ಬಂದಾಗ ನಾನೇ ಸೆಟ್ಕೋತಿದ್ದೆ ಹೀಯಾಳಿಸ್ತಿದ್ದೆ ಈ ಗಂಡಸರಿಗೆ ಸಮಸ್ಯೆ ನನ್ನ ರಾಜ ಅಂತ ಉಬ್ಬಿಸಿ ರಾಜ್ಯ ಗೆದ್ದು ಬರ್ತಾರೆ ಅದು ಬಿಟ್ಟು ಹೀಯಾಳಿಸಿ ಅವಮಾನಿಸಿದರೆ ಜಿರ್ಳಗಳಾಗಿ ಹೋಗ್ತಾರೆ ಅಯೋಗ್ಯ ಮುಟ್ಟಬೇಡ ಅಂತದ್ದಿದೆ ಅವಮಾನವಾಗಿ ದೂರವಾಗಿ ಉಳಿದ ಯಾವತ್ತೋ ಒಂದು ದಿನ ರೋಷದಲ್ಲಿ ಅವನ ಅಮ್ಮನ ಹತ್ತಿರ ಸಮಸ್ಯೆ ನನ್ನದಲ್ಲ ನಿಮ್ಮ ಮಗಂದು ಅವನ ಶಂಡ ಅಂದಿದ್ದೆ ಅದು ಅವನ ಕಾಡಿರಬೇಕು ದೂರವೇ ಉಳ್ದ ದತ್ತು ತಗೊಂಡೆ ಮಗುವಿನ ಮೇಲಿನ ಪ್ರೀತಿ ಅಂತಲ್ಲ ಅವನ ಮೇಲಿನ ದ್ವೇಷ ಅವನಿಗೆ ಅರ್ಥ ಆಗಿತ್ತು ಮತ್ತೆ ಮುಟ್ಲೇ ಇಲ್ಲ ಬೇಕು ಅಂತಲೇ ಅರೆಬರೆ ದಿರಿಸಲ್ಲಿ ಅವನ ಎದುರು ಅವನಿಗೆ ಆ ಅಂತ ಹತ್ತಿರ ಬಂದಾಗ ಸೆಟದು ತಿರಸ್ಕರಿಸಿ ಅವಮಾನಿಸಿದ್ದೀನಿ ಅವನು ಕ್ರೌರ್ಯಕ್ಕೆ ಇಳಿಬಹುದಿತ್ತು ಆದರೆ ಸಭ್ಯ ಒಳ್ಳೆ ಮನುಷ್ಯ ಪೂರ್ತ ಸಮಯ ಆಫೀಸಲ್ಲೇ ಕಳೆಯೋಕೆ ಶುರು ಮಾಡಿದ ಮನಸ್ಸು ವಿಫಲವಾಗಿತ್ತು ನಾನು ಹುಚ್ಚಿಯಾಗಿದ್ದೆ ಸುಖದ ತುರಿಕೆ ಬಿಟ್ಟು ಬೇರೆ ಭಾವಗಳೇ ಮನಸ್ಸಿನಲ್ಲಿ ಇಲ್ಲದ ಹಾಗಾಯಿತು ಬೇರೆ ಆಲೋಚನೆಗಳೇ ಇರ್ತಿರಲಿಲ್ಲ ಬೆದೆಗೆ ಬಂದ ಹಸುವಿನ ಹಾಗಾಗಿತ್ತು ದೇಹ ಮನಸ್ಸು ಕೆಟ್ಟ ಕಾವು ಮನೆಯಲ್ಲಿ ಒಬ್ಬಳೇ ಇರ್ತಿದ್ದೆ ಕೆಲಸವಿಲ್ಲ ರಸ್ತೆಗೆ ಹೋಗಿ ಯಾರನ್ನಾದರೂ ಕರೆದು ಬಿಡೋದಾ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಬೇಕಾಗಿತ್ತು ಕೌನ್ಸಲಿಂಗ್ಗೆ ಇಲ್ಲ ಸಂಸಾರೇತರ ಸಂಬಂಧ ಹುಡುಕಬೇಕಿತ್ತು ಮೊದಲಿಂದ ಸಂಕೋಚ ಆಯಿತು ಕರ್ಕೊಂಡು ಹೋಗೋರು ಯಾರು ನಾನೇ ಹೋಗಿ ಕೌನ್ಸಲಿಂಗ್ ಅಂತ ಕೂತರೆ ಅಲ್ಲಿ ಗಂಡಸೋ ಹೆಂಗಸೋ ಯಾರಿಗೆ ಗೊತ್ತು ಅಲ್ಲಿ ಡಾಕ್ಟ್ರ್ ಗಂಡಾಗಿ ಸುಖ ತಾನೇ ನಾನಿದ್ದೀನಿ ಅಂದರೆ ಭಯವಾಯಿತು ಇನ್ನು ವಿವಾಹೇತರ ಸಂಬಂಧ ಶುರು ಮಾಡಬಹುದು ಸಾಕು ಅನ್ನಿಸ್ದಾಗ ಬಿಡಿಸಿಕೊಳ್ಳೋದು ಹೇಗೆ ಅವನು ಬಿಡದಿದ್ದರೆ ಮತ್ತೆ ಭಯ ಈ ಭಯದಲ್ಲಿ ನಿಮ್ಮನ್ನು ಹುಡುಕದೆ ಸುಖಕ್ಕಲ್ಲ ಸಾಂತ್ವನಕ್ಕೆ ಸಮಾಧಾನಕ್ಕೆ ಆರು ತಿಂಗಳು ಮನಸ್ಸಿನ ಎಬ್ಬ ಭಾವ ಎಲ್ಲ ಭಾವಗಳನ್ನು ಬಿಚ್ಚಿಟ್ಟಿದ್ದೀನಿ ನೀವು ಸಹಕರಿಸಿದಿರಿ ಅದಕ್ಕೆ ನಾನು ಋಣಿ ಮನಸ್ಸಿನಾಳದ ಎಲ್ಲ ಹತಾಶೆಯ ಭಾವ ಎಳೆ ಎಳೆಯಾಗಿ ಹರಿಯಬಿಟ್ಟಿದ್ದೀನಿ ನನ್ನ ಮನಸ್ಸು ಶಾಂತವಾಗ್ತಾ ಹೋಯಿತು ಸತ್ಯ ಹೇಳಬೇಕು ಅಂದರೆ ಒಬ್ಬ ಮನಶಾಸ್ತ್ರಜ್ಞ ಪಟ್ಟದಲ್ಲಿ ನಿಮ್ಮನ್ನು ಕೂರಿಸಿ ನನ್ನೆಲ್ಲ ಭಾವಗಳನ್ನು ಬಿಚ್ಚಿಟ್ಟು ತರ್ಕ ವಿತರ್ಕ ಕುತರ್ಕಗಳಲ್ಲಿ ನಿಮ್ಮನ್ನು ತೊಡಗಿಸಿ ನನ್ನನ್ನು ನಾನು ಕಂಡುಕೊಂಡೆ ಸಭ್ಯರು ನೀವು ಸಹಕರಿಸಿದಿರಿ ನನ್ನ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಳ್ಳಲಿಲ್ಲ ತಿರುಗಿ ಅವಳನ್ನೇ ನೋಡ್ತಿದ್ ನೋಡಿದ್ರು ಅವಳಂದ್ಲು ಗೊತ್ತು ಎಷ್ಟೋ ದಿನ ನಿಮ್ಮ ಮನಸ್ಸಲ್ಲಿ ಆ ಭಾವ ಮೂಡಿತ್ತು ಇನ್ನೇನಿಬ್ರು ಜಾರ್ತೀವಿ ಅನ್ನೋ ಅಷ್ಟರಲ್ಲಿ ನಾನು ಟೀ ಮಾಡೋಕ್ಕೆ ಹೋಗ್ತಿದ್ದೆ ನಿಮಗೆ ಅರವತ್ತು ದಾಟಿದೆ ಅಪಾಯವಿಲ್ಲ ಅನ್ನೋ ಭಾವದಲ್ಲಿ ನಾನಿದ್ದೆ ಅಷ್ಟೇನೋ ಗಂಡ ಅಲ್ಲದವನೊಟ್ಟಿಗೆ ಬದುಕಿದವಳು ನಾನು ನನಗೆ ಅರಿವಿರಲಿಲ್ಲ ನಿಮ್ಮ ವಯಸ್ಸು ನನ್ನ ಮೌಢ್ಯ ನನಗೆ ಕೈ ಕೊಟ್ಟಿತ್ತು ನನ್ನ ವಯಸ್ಸು ಪರಿಸ್ಥಿತಿ ರೂಪ ನಿಮಗೆ ಕೈ ಕೊಟ್ಟಿತ್ತು ಒಳಗೆ ಟೀ ಕುದಿಯೋದು ನನಗೆ ಗಾಬರಿ ಎಲ್ಲಿ ಹಿಂದೆ ಬಂದು ನಿಲ್ತಿರೋ ಮುಟ್ಟಿಬಿಟ್ರೆ ಎಷ್ಟೋ ದಿನ ಟೀ ಮಾಡಿ ಫ್ಲಾಸ್ಕಲ್ಲಿ ತುಂಬಿಟ್ಟಿರ್ತಿದ್ದೆ ಹೆಣ್ಣಿನ ಮನಸ್ಸಿನ ಆಳದ ಅರಿವಾಗಿತ್ತು ಈ ಗಂಡಿಗೆ ಇಷ್ಟಿದ್ದು ನಿಮ್ಮನ್ನು ಸಭ್ಯ ಅಂದೆ ಯಾಕೆ ಹೇಳಿ ನೀವು ಬಲವಂತವಾಗಿ ಕಿತ್ತುಕೊಳ್ಳಲಿಲ್ಲ ಆವರಿಸಲಿಲ್ಲ ಹಾಗಾಗಿದ್ದರೂ ನಾನು ಯಾರಿಗೂ ಹೇಳದ ಸ್ಥಿತಿಯಲ್ಲಿದ್ದೆ ಅಲ್ಲಿ ನೀವು ಸಭ್ಯರಾದ್ರಿ ಸುಳ್ಳಲ್ಲ ಹೆಣ್ಣಿನ ಮನಸ್ಸು ಸಮುದ್ರ ಆಳ ಹೆಚ್ಚು ವಿಸ್ಮಯವಾಯಿತು ಎಷ್ಟೋ ಸಾರ್ತಿ ಸುಖದ ಪ್ರತೀಕ್ಷೆ ನನ್ನನ್ನು ಕಾಡಿ ಕೆದಕೋದು ನೀವು ನಿರಾಸೆಲೆ ನಿರ್ಗಮಿಸಿದಾಗ ಪಾಪ ಅನಿಸೋದು ಒಮ್ಮೆ ಏನು ತಪ್ಪು ಅದು ಕಾಡಿದ್ದಿದೆ ಗುಟ್ಟ ಗಿಟ್ಟರಾಯ್ತು ಕದೀಬೇಕೇ ಕದೀಬೇಕು ಅಂತಲೂ ಅನಿಸಿದೆ ಮತ್ತೆ ಯಾಕೆ ದೂರ ಉಳಿದೆ ಕೇಳಬೇಕು ಅನ್ನಿಸ್ತು ನಾಚಿಕೆ ಕಾಡಿ ಕೇಳಲಿಲ್ಲ ಅವರೇ ಅಂದ್ಲು ಹೆಣ್ಣು ತಾನಾಗೆ ಮುಂದುವರಿಯಲಾರಲು ಗಂಡು ಮುಂದುವರೆದ್ರೆ ಸಹಕರಿಸು ಇಲ್ಲ ನಿರಾಕರಿಸು ನೀವು ಸಭ್ಯರು ಮುಂದುವರಿಯಲಿಲ್ಲ ಹೆಣ್ಣು ನಾಚಿಕೆಯೇ ಇಲ್ಲದೆ ಬೆಳಕಲ್ಲಿ ಹಗಲ ಬೆಳಕಲ್ಲಿ ಬತ್ತಲಾಗೋದು ಹಾದರಕ್ಕೆ ಮಾತ್ರ ಗರತಿ ಬತ್ತಲಾದರೆ ಅದು ಯಾವತ್ತೂ ದೇವರೆದರೆ ಬಲಿಗೆ ಇಲ್ಲ ಹರಕೆಗೆ ಗಂಡನೆದುರಿಗೆ ಕೂ ಕೂಡ ಆಕೆಗೆ ಕತ್ತಲಿರಬೇಕು ನೋಡಿ ನಿಮ್ಮನ್ನು ದೇವರ ಸ್ಥಾನದಲ್ಲಿ ಕೂರಿಸಿ ನಾನು ನನ್ನೆಲ್ಲ ಉದ್ರೇಕಗಳನ್ನು ಬಿಚ್ಚಿಟ್ಟು ಬತ್ತಲಾದೆ ಗಂಡನ್ನು ಸರಿ ಮಾಡು ಕೇಳಬಹುದು ಮಗನಿಗೆ ಬುದ್ಧಿ ಕೊಡು ಕೇಳಬಹುದು ನನಗೆ ಸುಖ ಶಾಂತಿ ನೆಮ್ಮದಿ ಕೊಡು ಕೇಳಬಹುದು ಅಷ್ಟು ಐಶ್ವರ್ಯ ಕೊಡು ಕೇಳಬಹುದು ಕೊಡು 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 ಕೇಳಬಹುದು ಹಾಸಿಗೆ ಸುಖವಿಲ್ಲ ಹೇಗೆ ಕೇಳೋದು ಅಷ್ಟರ ಮೇಲೆ ಮಲಗುತ್ತೀವಿ ಮನುಷ್ಯ ಅಲ್ವ ಸುಖಿಸೋದು ದೇವರು ಸತ್ತೋಗಿರ್ತಾನೆ ದೇವರ ಪಟ್ಟ ಹೋದರೂ ಹೋಗಲಿ ಸುಖವಿರಲಿ ಅಂತ ನೀವು ಅನ್ನಬಹುದು ಆದರೆ ನನಗೆ ದೇವರು ಬೇಕಿತ್ತು ದೇವರು ಸತ್ತರೆ ನಾನು ಬದುಕೋದು ಹೇಗೆ ಭಾವ ಕೆಣಕಿ ಸಣ್ಣಗೆ ಸಿಡಿದ್ಲು ಕರ್ಮದ ಬದುಕು ಸಿಗೋದೆಲ್ಲ ಮುಖ್ಯ ನಮಗೆ ಬೇಕು ಅಂತ ಒಪ್ಪ ಮಾಡಿಕೊಂಡು ಬದುಕಬೇಕಷ್ಟೆ ಅವಳು ಬೈದಿದ್ಲು ಮತ್ತೆ ತರ್ಕ ಮುಂದುವರಿಯಿತು ದೇವರ ಪಟ್ಟ ಸ ರಾಜನ ಪಟ್ಟ ಸಾಮಾನ್ಯವಾಗಿ ಲಂಪಟ್ರಿಗೆ ಗೊತ್ತು ದೇವರಲ್ಲ ಯೋಗ್ಯರಲ್ಲ ಹಾಗಿದ್ದು ಕೊಡ್ತೀವಿ ಪಟ್ಟ ಒಂದು ಲಗಾಮು ಅಂಕೆ ಮೀರಿದಾಗ ಶಿಕ್ಷಿಸಬಹುದಲ್ವಾ ಸ್ವಂತದ ಅಂಕೆಯ ಯೋಗ್ಯತೆ ಇಲ್ಲದವರಿಗೆ ಸಮಾಜ ಇರೋ ಪಟ್ಟದ ಅಂಕೆ ಸಾಮಾನ್ಯರು ಉದ್ದಕ್ಕೂ ಬದುಕಿದ್ದು ಸ್ವಂತದ ಅಂಕೆ ಮೇಲೆ ಅಸಾಮಾನ್ಯರೇ ಅಂಕೆ ಮೀರೋದು ಮೌನಕ್ಕೆ ಮೊದಲು ಕೊನೆಯ ಮಾತು ಬಂತು ನೀವು ವಿಟ ಅಲ್ಲ ಆಗಬಾರದು ನಾನು ವೇಷ್ಯ ಅಲ್ಲ ಆಗಬಾರದು ಅಜ್ಜನ ಅಕ್ಕನ ನೆನಪಾಯಿತು ಪ್ರಸಿದ್ಧರಿಗೆ ಬಾಲವಿದುವೆ ತಲೆ ಇವರ ಹುಟ್ಟಿನ ಹೊತ್ತಿಗೆ ಆಕೆಗೆ ಎಪ್ಪತ್ತು ವರ್ಷದ ದಾಟಿತ್ತು ಅವಳಿಗೆ ಸ್ವಂತ ಅಂತ ಯಾರೂ ಇರಲಿಲ್ಲ ಏನೂ ಇರಲಿಲ್ಲ ಅವರಿವರ ಮನೆಯಲ್ಲಿ ಮದುವೆ ಬಸರು ಬಾಣಂತನ ಸಾವು ಸೂತಕ ಕರ್ಮದ ಸಹಾಯಕ್ಕೆ ಅಡುಗೆ ಸಹಾಯಕ್ಕೆ ಹೋಗೋಳು ಪಕ್ಕ ಅಲೆಮಾರಿ ಅವಳ ಹತ್ರ ಒಂದು ಬೆತ್ತದ ಪೆಟ್ಟಿಗೆ ಇತ್ತು ಅದರಲ್ಲಿ ಎರಡು ಸೀರೆ ಅವಳು ರವಿಕೆ ಹಾಕ್ತಿರಲಿಲ್ಲ ಒಂದು ಸಣ್ಣ ಸೌಟು ಕೈಮರಿದು ತುಂಡಾಗಿದ್ದ ಮಗುಚೋ ಕೈಯಿ ಇವಿಷ್ಟು ಅವಳ ಆಸ್ತಿ ಅದರೊಟ್ಟಿಗೆ ಸಣ್ಣ ವಿಗ್ರಹವೂ ಇತ್ತು ಕಲ್ಲ ಕಂಚ ಗೊತ್ತಾಗ್ತಿರಲಿಲ್ಲ ಗಂಡೋ ಹೆಣ್ಣೋ ಅದು ಗೊತ್ತಿಲ್ಲ ದಿನಾ ಬೆಳಗ್ಗೆ ಸ್ನಾನ ಮಾಡಿ ವಿಗ್ರಹ ತೆಗೆದಿಟ್ಟು ಅದಕ್ಕೆ ರೇಷ್ಮೆ ತುಂಡು ಉಡಿಸಿ ಕುಂಕುಮ ಇಟ್ಟು ಹೂವೇರಿಸಿ ಕೈ ಮುಗಿಯೋಳು ಕಣ್ಣು ಮುಚ್ಚಿ ಎರಡೇ ನಿಮಿಷ ಅಷ್ಟೇ ಕಳೀತಿದ್ದ ಹಾಗೆ ಅದರ ಬಟ್ಟೆ ತೆಗೆದು ಕುಂಕುಮ ಒರೆಸಿ ಹೂ ಎಸೆದು ವಿಗ್ರಹ ಬಟ್ಟೆ ಎರಡನ್ನೂ ಕಸವಾಗಿಸಿ ಪೆಟ್ಟಿಗೆ ಮೂಲೆಗೆ ಎಸೆದು ಕೈ ಮುಗಿದು ಹೊ ಕೆಲಸಕ್ಕೆ ಹೊರಟೋಳು ಇವಳು ಕೈ ಮುಗಿದಾಗ ಅದು ದೇವರು ಕಣ್ಣು ಬಿಟ್ಟಿದ್ರೆ ಅದು ಕಸ ಅಕ್ಷತ ಅದನ್ನೇ ಮಾಡಿದ್ಲು ಅವಳ ಹತ್ರ ಹೋಗಿ ಕೂತರು ಸುಸ್ತಾಗಿತ್ತು ಅವಳು ಯಾವುದೋ ಲೋಕದಲ್ಲಿ ವಿಹರಿಸ್ತಾ ಮಾತು ಮುಂದುವರಿಸಿದ್ಲು ಮೈ ಮೇಲೆ ಜ್ಞಾನವಿರಲಿಲ್ಲ ಸೆರಗು ಜಾರಿತ್ತು ಬಟ್ಟೆ ಅಸ್ತವ್ಯಸ್ತವಾಗಿತ್ತು ಮೈ ಅಲ್ಲಲ್ಲಿ ಬಯಲಾಗಿತ್ತು ಅವಳು ಅವತ್ತು ಬತ್ತಲಾಗಿ ನಿಂತಿದ್ದಿದ್ರು ಇವಳು ಕಣ್ಣು ಮುಚ್ಕೋತಿದ್ರು ಕಾವು ಹಸಿಯನ್ನು ಹದವಾಗಿ ಬೇಯಿಸ್ತಿತ್ತು ರಾತ್ರಿ ನನಗೆ ಅವನಿಗೆ ಮಾತಾಯಿತು ಅವನಿಗೆ ನೀವು ದಿನ ಇಲ್ಲಿ ಬಂದು ಹೋಗ್ತಿರೋದು ಗೊತ್ತಾಗಿತ್ತು ವಾಚ್ಮನ್ ಏನು ಹೇಳಿರಲಿಲ್ಲ ನೀವು ಪುಸ್ತಕದಲ್ಲಿ ಬರೆದಿರಲಿಲ್ಲ ಅದರಲ್ಲಿ ಸಿ ಸಿ ಟಿ ವಿ ಇದೆ ಅದರಲ್ಲಿ ನೀವು ಬರೋದು ಹೋಗೋದು ರೆಕಾರ್ಡ್ ಆಗಿದೆ ಅದು ಯಾವತ್ತೋ ಬೇಸ್ಮೆಂಟಲ್ಲಿ ಕಳತನ ಆಗಿತ್ತು ಅಂತ ಸಿ ಸಿ ಟಿ ವಿ ಫುಟೇಜ್ ನೋಡಿದ್ದಾನೆ ನೀವು ಬಂದು ಹೋಗಿರೋದು ಕಂಡಿದೆ ನಂತರ ವಾಚ್ಮನ್ನ ಕೇಳಿದ್ದಾನೆ ಅವನು ನೀವು ದಿನ ಬರ್ತಿರೋದನ್ನು ಹೇಳಿದ್ದಾನೆ ಮೊದಲಿಗೆ ಅನುಮಾನ ಕಾಡಿದೆ ನಂತರ ಈರ್ಷ್ಯನು ಹುಟ್ಟಂತೆ ಒಂದೆರಡು ದಿನ ಆಫೀಸ್ ಬಿಟ್ಟು ಅದೇ ಸಮಯಕ್ಕೆ ಬಂದನಂತೆ ಪಾಪ ಇಲ್ಲಿ ಬಂದರೆ ಬಾಗಿಲು ತೆರೆದೇ ಇದೆ ನಮ್ಮ ಮಾತು ಸ್ಪಷ್ಟವಾಗಿ ಹೊಳಗೆ ಕೇಳ್ತಿದೆ ಕಾದನಂತೆ ಅಸಭ್ಯ ಕ್ರಿಯೆಯಲ್ಲಿ ನೀವು ತೊಡಗಿದರೆ ದುತ್ತಂತ ಬಂದು ಹಿಡಿಬಹುದು ಅಂತ ಅದಾಗಲೇ ಇಲ್ಲ ಇಬ್ಬರು ಸಭ್ಯರು ಎಲ್ಲ ಮೀರಿಲ್ಲ ಅನ್ನೋದು ಖಾತ್ರಿಯಾಯಿತು ಬರೋದು ಬಿಟ್ಟನಂತೆ ಟಿ ವಿ ಫುಟೇಜ್ ಅಳಿಸಿದ್ದೀನಿ ದಾಖಲೆ ಬೇಡ ಅಂದ ದೊಡ್ಡ ಮನುಷ್ಯರು ಅವರ ಹೆಸರು ಕೇಳುತ್ತೆ ಪಾಪ ಅಂದ ಅತ್ತ ನನ್ನ ಸುಖಿಸುವ ಚೈತನ್ಯ ಇಷ್ಟೇ ನೀನು ಅಪೇಕ್ಷಿಸಿದಷ್ಟಿಲ್ಲ ಸತ್ಯನೇ ನಾನು ಊರ ಕಡೆ ಬೆಳೆದವಳು ಗಾಳಿ ಬೆಳಕು ಊಟ ಎಲ್ಲ ಸ್ವಚ್ಛ ಸಮೃದ್ಧಿ ಆರೋಗ್ಯವಾಗಿದ್ದವಳು ಇವನು ನಗರದವನು ಕಸ ಕೊಳಕಲ್ಲಿ ಗೊಬ್ಬರ ತಿಂದು ಬೆಳೆದವನು ಚೈತನ್ಯ ಕಮ್ಮಿನೇ ನಮಗೆ ಕಸುವು ಹೆಚ್ಚು ಇಲ್ಲಿನವರು ಬರೆಯ ಆಕಾರ ಮುಟ್ಟಿದರೆ ಮೆತ್ತಗಾಗ್ತಾರೆ ನೋಡೋಕ್ಕೆ ಚೆಂದ ಅಷ್ಟೆ ಮುಖದಲ್ಲಿ ಅಳುವ ಧೈನ್ಯ ಇತ್ತು ಡೈವೋರ್ಸ್ ಬೇಕಿದ್ದರೆ ತಗೋ ಮತ್ತೆ ಮದುವೆ ಆಗು ಹತ್ತು ವರ್ಷದ ನಿನ್ನ ಒಡನಾಟದಲ್ಲಿ ಸುಖಿಸಿದ್ದೀನಿ ನೋವಂತೂ ಆಗತ್ತೆ ಯು ಹಾಗಂತ ನಿನ್ನ ಬದುಕು ಹಾಳಾಗೋದು ಬೇಡ ಮಗು ಇದೆ ಒಬ್ಬನೇ ನೋಡಿಕೊಳ್ಳಾರೆ ಹಾಗಂತ ನೀನು ಅದನ್ನು ಅಂಟಿಸಿಕೊಂಡ್ರೆ ನಿನಗೆ ಮತ್ತೆ ಮದುವೆ ಆಗೋಲ್ಲ ಇದು ಇಕ್ಕಟ್ಟು ಕೈ ಮುಗಿದು ಮತ್ತಂದ ಒಂಟಿಯಾಗಿಸಿ ಬೇಡವೇ ಪ್ಲೀಸ್ ಸುಖ ಬೇಕಿದ್ರೆ ನೀನು ಹೊರಗೆ ಹುಡುಕೊಳ್ಳೋದಾದರೆ ಹುಡುಕೋ ಗಂಡು ಹುಡುಕಿಕೊಳ್ಳೋದಾದರೆ ಹೆಣ್ಣು ಹುಡುಕಿಕಬಹುದು ಒಂದು ಗುಟ್ಟಾಗಿದೆ ಗಂಡಸು ಗಂಡಸೆ ಈರ್ಷ್ಯ ಕಾಡತ್ತೆ ನಗು ಬಂತು ನನಗೆ ನಮಿಸಬೇಕು ಅನ್ನಿಸ್ತು ಸೆರಗು ಜಾರಿಸಿ ಎರಡೂ ಕೈ ಚಾಚಿ ಅಂದೆ ಬಾರೋ ಸರದಾರ ಇವಿಷ್ಟು ಅವಳು ಹೇಳಿದ್ಲು ಸುಖವಿತ್ತು ಸತ್ಯ ಇಂದ್ರಿಯಗಳಿಂದ ದೇಹದಿಂದ ಸುಖ ತೃಪ್ತಿ ಮನಸ್ಸಿನದ್ದಲ್ಲ ಮತ್ತೆ ಮುಂದುವರೆಸಿದ್ಲು ಅದೆಷ್ಟೋ ಹೊತ್ತಿನ ಮೇಲೆ ಕತ್ತಲಲ್ಲಿ ಅರೆ ಬೆತ್ತಲಾಗಿ ಕೂತಿದ್ದೆ ಕಾಲು ಚಾಚಿತ್ತು ಒಂದು ತೊಡೆಯ ಮೇಲೆ ಗಂಡ ತಲೆಯಿಟ್ಟು ಮಲಗಿದ್ದ ಇನ್ನೊಂದು ತೊಡೆಯ ಮೇಲೆ ಮಗ ತಲೆಯಿಟ್ಟು ಮಲಗಿದ್ದ ಎರಡೂ ಮಕ್ಕಳೇ ತಾಯಿ ಅನ್ನೋ ಭಾವವೇ ಸ್ಥಾಯಿ ಅಲ್ವಾ ಇವರು ಎತ್ತ ಕಡೆಯೋ ತಿರುಗಿದರು ಅವಳ ಮುಖ ನೋಡುವ ಧೈರ್ಯವೇ ಆಗಲಿಲ್ಲ ಅವಳೇ ಮಾತು ಮುಂದುವರೆಸಿದ್ಲು ಕಂಡದ್ದು ಕೃಷ್ಣನ ಕನಸು ಅರಸಿದ್ದು ಕೃಷ್ಣನ ಸಿಕ್ಕಿದ್ದು ಗೊಲ್ಲ ಬೇಕಾಗಿದ್ದು ಗೋಪಾಲ ದಕ್ಕಿದ್ದು ಗೋಪಾಲಕ್ಕ ಮೇಯಿಸ್ತಾನೆ ಕಾಯ್ತಾನೆ ಆಗೊಮ್ಮೆ ಈಗೊಮ್ಮೆ ಕೊಳದು ನುಡಿಸ್ತಾನೆ ಸಾಕು ಇಲ್ಲಿ ಮೌನ ಮುಂದುವರೆದಿತ್ತು ದಕ್ಕಿದ್ದ ಗೊಲ್ಲನನ್ನೇ ಭಾವದಲ್ಲಿ ಕೃಷ್ಣನನ್ನಾಗಿಸಿಕೊಳ್ಳೋದು ಆ ಭಾವದಲ್ಲಿ ಅವಳಿದ್ದು ಮತ್ತೆ ಮಾತು ಅವಳದ್ದೇ ಮುಂದುವರಿತು ಸುಖ ಬರೀ ದೇಹದ್ದೇ ಆದರೆ ಹಾದರವಾಗಿ ಹೋಗುತ್ತೆ ಮನಸ್ಸಿನದ್ದಾಗಬೇಕು ಅಲ್ವಾ ಅದು ಸಂಸಾರ ಸುಖ ಬಿಟ್ಟೆ ಸಂಸಾರ ಹಿಡದೆ ನೋಡಿ ಸುಮ್ಮನಿತ್ತು ಇವರು ಪ್ರತಿಮೆಯಾಗಿ ಸುಮ್ಮನಿದ್ದರು ಅನ್ಯ ಮನಸ್ಗಳಾಗಿ ಅವಳು ಗುಣಗ್ತಿದ್ಳು ಕೊಂದ್ರಿ ಹೆಣ್ಣು ಭ್ರೂಣಗಳನ್ನು ಕೊಂದ್ರಿ ಹೆಣ್ಣುಗಳು ಕಮ್ಮಿಯಾಗಿ ಗಂಡುಗಳು ಹೆಚ್ಚಾದವು ಪ್ರಕೃತಿ ಸಮತೋಲನ ಕಾಪಾಡಿಕೊಳ್ತಿದೆ ಗಂಡುಗಳನ್ನು ಷಂಡರನ್ನಾಗಿಸ್ತಿದೆ ಇವರು ಮೌನವಾಗಿ ಕೂತಿದ್ರು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ನಾನು ಧ್ವನಿ ಅವಳದ್ದು ಬದಲಾಗಿತ್ತು ಗಾಬರಿಯಿಂದ ತಲೆ ಎತ್ತಿ ನೋಡಿದರು ಪ್ರಸಿದ್ಧ ಅದು ಯಾವ ಧೈರ್ಯದ ಮೇಲೆ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂದುಕೊಂಡ್ರಿ ಕಾಲವೋ ಸಾಕ್ತೀರಾ ನನ್ನ ಸರಿ ಕಾಲ ಅಂದರೆ ನಿಮ್ಮ ಕಾಲನಾ ನನ್ನ ಕಾಲನ ಅಥವಾ ಪ್ರಪಂಚದ್ದೇ ಕಾಲನಾ ಅದು ಬಿಡಿ ನಾನು ಬದುಕುವಷ್ಟು ಸುಖ ಇಲ್ಲೂ ಇದೆ ಅದು ಬೇಡ ಅಂದರೆ ಸುಖ ಕೊಡಬಲ್ಲರ ನೀವು ನೀವು ಸಾಕು ಅಂತ ಏನು ಗ್ಯಾರಂಟಿ ಖಾತ್ರಿ ಸಾಲದ್ದಾದರೆ ಮತ್ತೆ ಅರಸಲಾ ನಿಮಗೆ ನಿಮ್ಮ ತೆವಲು ತೀರತ್ತೆ ನನ್ನ ಕತೆ ಹೇಳಿ ಸ್ವಾತಂತ್ರ್ಯದ ಸೋಗಲ್ಲಿ ಮತ್ತೆ ದಾಸ್ಯವೇ ಐ ಆಮ್ ಅವೇಲಬಲ್ ಪ್ರಪಂಚದಲ್ಲಿ ನಾನು ಸುಖಕ್ಕೆ ಲಭ್ಯ ನೀವು ಒಬ್ಬ ವಿಚಾರವಾದಿ ಚಿಂತಕ ಹೆಂಡತಿ ಮಕ್ಕಳ ಯೋಗಕ್ಷೇಮದ ಜವಾಬ್ದಾರಿ ವಹಿಸಿ ದೇಶ ಸಮಾಜದ ಯೋಗಕ್ಷೇಮದ ಜವಾಬ್ದಾರಿ ಹೊತ್ತು ಸೇರ್ತೀರಿ ಚಿಂತನೆಗೆ ಸೂರ್ಯ ಮುಳುಗಿ ಸರಿ ಹೊತ್ತಾಗಿರಬೇಕು ಸಮೃದ್ಧವಾಗಿ ಪಾನಪೇಯ ಇರಬೇಕು ಸೇವೆಗೆ ಸಾಂತ್ವನಕ್ಕೆ ನನ್ನ ತರಹದ ಸುಂದರ ಲಲನೆಯರು ಗಂಡ ಸಂಸಾರ ಮಕ್ಕಳ ಸುಖ ಸಾಲದು ಅಂತ ಇಲ್ಲಿ ಅರಿಸ್ತೀವಿ ಸಜ್ಜನರ ಸಂಘದಲ್ಲಿ ನೀವು ಕೈ ತಾಕಿಸ್ತೀರಿ ಮೈ ಮುಟ್ತೀರಿ ಬೆನ್ನ ಸವರ್ತೀರಿ ಪೆದ್ದು ಪೆದ್ದಾಗಿ ನಗುತ್ತೀರಿ ಸತ್ಯ ಹೇಳ ರೋಗಿಷ್ಠರ ತರಹ ಕಾಣ್ತೀರಿ ಕುತೂಹಲಕ್ಕೆ ಕೇಳ್ತೀನಿ ಹೆಣ್ಣನ್ನು ಇಡೀಯಾಗಿ ಯಾವತ್ತರ ನೋಡಿದ್ದೀರಾ ಬಿಡಿಬಡಿಯಾಗಿ ಅಲ್ವಾ ನೋಡಿದ್ದು ಅವಳಿಗೆ ಕೋಪ ಬಂದಿತ್ತು ಪ್ರಸಿದ್ಧ ನೆಲಕ್ಕೆ ಕುಸ್ತಿದ್ದ ನೂರಾರು ಸಭೆ ಸಮಾರಂಭಗಳಲ್ಲಿ ನಿಮಗೆ ಹಾರ ಹಾಕಿದ್ದಾರೆ ಶಾಲು ಓದಿಸಿದ್ದಾರೆ ಪಟ್ಟದ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ಕೂತ್ರಿ ಹಾರ ಹೆಣಕ್ಕೂ ಹಾಕ್ತಾರೆ ಇದು ಹಾರದ್ದಲ್ಲ ಹಾಕದೋರದ್ದಲ್ಲ ನಿಮ್ಮ ಯೋಗ್ಯತೆ ಪ್ರಶ್ನೆ ನಾನು ವ್ಯಕ್ತಿತ್ವನ ಪ್ರೀತಿಸಿದ್ದು ವ್ಯಕ್ತಿನಲ್ಲ ರಕ್ತ ಮಾಂಸದ ವ್ಯಕ್ತಿನಲ್ಲ ನೋಡುವ ಧೈರ್ಯವೇ ಹೊರಟೋಯ್ತು ಇವರಿಗೆ ಧ್ವನಿಯ ಬಿರುಸಿಗೆ ಭಯ ಬಂದಿತ್ತು ಬಿಟ್ಟರೆ ಸಾಕು ಅನ್ನಿಸ್ತಿತ್ತು ಕೆರಗಣ್ಣಲ್ಲಿ ನೋಡಿದರು ದುರ್ಗೈಯ್ಯ ನೆನಪಾಯಿತು ಬಿಸಿ ಬಿಸಿಯುಸರು ಬುಸುಗುಡ್ತಾ ಬಿಸು ಮಾತಲ್ಲಿ ವಿಷ ಕಾರಿದ್ಲು ಅವಳು ಕಿವಿ ಹತ್ತಿರ ಬಂದು ನಾನು ಫೋನ್ ಮಾಡಿ ಕರೆಯೋವರೆಗೂ ಗಂಡ ಮತ್ತು ಮಗ ಬರಲ್ಲ ಎಷ್ಟು ಹೊತ್ತಾದರೂ ಸರಿಯೇ ಇವತ್ತು ಈ ಕ್ಷಣ ನಾನು ನಿಮಗೆ ಲಭ್ಯ ಅದೇನಾಗುತ್ತೆ ನೋಡಿ ಬಾಗಲ ತೆರೆದಿದ್ದರೂ ಸರಿನೇ ಹಾಕೋದಿದ್ರೂ ಹಾಕಿ ನಮ್ಮವರು ಅಂತ ನಂಬಿ ಕರೆದರೆ ಪರಕೀಯರಾಗಿ ಚಿಂತಿಸ್ತಿರಲ್ಲ ಅರವತ್ತು ದಾಟದರು ಗಂಡಸು ಅದನ್ನು ನೀವು ಸಾಬೀತು ಮಾಡಬೇಕು ಅಲ್ಲವಾ ಏನು ವಂಶ ಅಭಿವೃದ್ಧಿ ಆಗಬೇಕು ಪ್ರಪಂಚಕ್ಕೆ ಪ್ರಯೋಜನ ಆಗತ್ತೆ ಅಂತ ಹಿಂದಿನ ಹತ್ತು ತಲೆಮಾರಲ್ಲಿ ಹೆಸರು ಹೇಳೋಕ್ಕೆ ನಿಮಗೆ ಒಬ್ಬ ಇದ್ದಾನ ಎಲ್ಲ ಅಷ್ಟೇ ಬಲಗೈಯಲ್ಲಿ ತಿಂದದ್ದು ಎಡಗೈಲಿ ತೊಳೆದದ್ದು ಗಂಡುನ ಅಹಂಕಾರ ಇನ್ನೂ ಎಳ್ದಿಲ್ಲ ಇವತ್ತು ಆಗ ಹೋಗಲಿ ಮನೆಯಲ್ಲಿ ಕಟ್ಟಿಕೊಂಡೆ ಹೆಂಡತಿ ತಹತಹಸ್ತಿರ್ತಾಳೆ ಈ ಗಂಡಸಿಗೆ ವಿಹಾರ ಬನ್ನಿ ಅದೇನಾಗತ್ತೋ ನೋಡೋಣ ರಾಜನ ಕಿರೀಟ ಪೋಷಾಕಲ್ಲಿ ದಾಸ ನಿಂತಿದ್ದ ತಕ್ಷಣದಲ್ಲಿ ಕಿರೀಟ ಮರೆಯಾಗಿ ಪೋಷಾಕು ಜಾರಿತ್ತು ಹರಿದ ಬನಿಯನ್ ದೊಗಳೆ ಚಡ್ಡಿ ಥೂ ಅಸೈಯ್ಯ ತಲೆ ಎತ್ತಿ ನೋಡಿದ್ಲು ಅವಳು ತನ್ನ ಕಡೆ ಬರ್ತಿದ್ಲು ಎತ್ತಿ ನೋಡಿದ್ರು ಇವರು ಅವಳು ತನ್ನ ಕಡೆ ಬರ್ತಿದ್ಲು ಹಾಗೆ ಹೋಗುತ್ತ ಮಹಿಷಾಸುರನ ಅಂತ ತನ್ನಿಸಿ ಪಕ್ಕದ ರೂಮಿಗೆ ಓಡಿದ್ರು ಬಾಗಲು ಹಾಕ್ಕೊಂಡಿದ್ದೆ ಹಿಂದಿಂದ ಅವಳ ಬೊಬ್ಬೆ ಕೇಳಿಸ್ತು ಏನು ಸಮಾಜನೋ ಮಗುವಿಗೆ ಹಾಲು ಕೊಡಿಸಬೇಕಾದರೂ ಮರೆ ಹುಡುಕಬೇಕು ಇವರಿಗೆ ಕೆರಳಿ ಬಿಟ್ಟರೆ ಇವರ ಮಾನಕ್ಕೂ ನಾವೇ ಜವಾಬ್ದಾರರು ಮುಂದಿಂದು ಅವರೇ ಹೇಳಿದ್ದು ಅವರ ಮಾತೇ ಇರಲಿ ಅತ್ತೆ ಅಪ್ಪ ಅಮ್ಮ ಸತ್ತಾಗ ಹತ್ತಿರಲಿಲ್ಲ ಹೆಂಡತಿ ಸತ್ತಲು ಹತ್ತಿರಲಿಲ್ಲ ಹೆಣ್ಣು ಮಕ್ಕಳು ಮದುವೆಗಳಾಗಿ ಹೋದರೂ ಹತ್ತಿರಲಿಲ್ಲ ಈಗ ಅತ್ತೆ ನನ್ನದೇ ಹೆಣ ಬಿದ್ದಿತ್ತು ಅತ್ತೆ ದುಃಖದಲ್ಲಿ ಬಿಕ್ಕಿ ಬಿಕ್ಕಿ ಅತ್ತೆ ಎಂದೋ ಸತ್ತು ಹೋದ ಹೆಂಡತಿ ಈಗ ಬಿಂಬವಾಗಿ ಸುಳಿದಲು ಮುಖದ ಭಾವ ಆಕಾರ ಆಕೆ ಬದುಕಿದಾಗ ಗಮನಿಸಿದ ಮುಖಭಾವ ಮುಖದ ಭಾವ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಅಂದ್ಲು ಕೊಂದ್ರೆ ನನ್ನ ಬಹಳ ಚಿಕ್ಕ ವಯಸ್ಸನ್ನು ಅವರಿಗೆ ಮದುವೆ ಆದಾಗ ಮುಗ್ದೆ ಬಯಸ್ತೆ ಕತ್ತಲು ಕೋಣೆ ಬುಡ್ಡಿ ದೀಪದ ಬೆಳಕಲ್ಲಿ ಮೈಮುದ್ರಿ ಕಾಣ್ತಿದ್ಲು ಗುಬ್ಬಚ್ಚಿ ಬಣ್ಣ ಮೂಡ್ತಿತ್ತು ರಕ್ಕೆ ಬಲ್ತಿರ್ಲಿಲ್ಲ ಹದಿನಾರರ ಹುಡುಗಿ ಜಗಲಿಯ ಗಜ್ಜಿಗ ಅಂಗಳದ ಕುಂಟೆಬಿಲ್ಲೆ ಕಡಲ ತೀರದ ಮರಳಲ್ಲಿ ಏಡಿ ಮರಿ ಅಟ್ಟಿಸ್ಕೊಂಡು ಹೋಗ್ತಿದ್ದವಳು ನೇರವಾಗಿ ಪ್ರಸ್ತುತ ಕೋಣೆಗೆ ಬಂದಿದ್ಳು ಇವರಿಗೂ ಏನೂ ಅಂತಹ ಅನುಭವದ ವಯಸ್ಸಲ್ಲ ಬರಿಯ ಆತುರ ಶೃಂಗಾರದ ಪ್ರಶ್ನೆನೇ ಇರಲಿಲ್ಲ ವ್ಯಗ್ರತೆ ಉದ್ವೇಗ ಕಂಬಳಿ ಹುಳ ಗೂಡು ಕಟ್ಟಿತ್ತು ಚಿಟ್ಟೆಯಾಗುವ ಮುನ್ನವೇ ಒಡೆದಿದ್ರು ರಕ್ಕೆ ಬಲಿಯದ ಮರಿ ಗುಬ್ಬಿಯನ್ನು ಪಾತಾಳಕ್ಕೆ ದಪ್ಪಿತರು ಆಷಾಢ ಶ್ರಾವಣ ಶೌತಿ ಉಪಕರ್ಮದ ಹಾಗೆ ಬಸರು ಮಾಣಂತನವೂ ಆಗೋಗಿತ್ತು ಮೊದಲ ಮಗುವೂ ಆಗೋಗಿತ್ತು ಕೇಳಬೇಕಿತ್ತ ಆಕೆನಾ ನೀನು ಸಿದ್ಧನಾ ಸಿದ್ಧ ಅಲ್ಲ ಅಂದರೆ ಸುಮ್ಮನಿರ್ತಿದ್ರ ಸುಮ್ಮನಿರೋದೇ ಆದರೆ ಮದುವೆ ಯಾಕೆ ಅಪ್ಪ ಅಮ್ಮ ಮಗಳನ್ನು ಮದುವೆ ವಿಷಯದಲ್ಲಿ ಏನು ಕೇಳಬೇಕು ಹುಡುಗ ಒಪ್ಪಿಗೆನ ಅದು ಬಿಟ್ಟು ಕೇಳೋಕ್ಕಾಗತ್ತಾ ಅವನೊಂದಿಗೆ ದೈಹಿಕ ಸಂಪರ್ಕಕ್ಕೆ ನೀನು ಸಿದ್ಧನಾ ಮದುವೆ ಮುಖ್ಯ ಮಿಕ್ಕದ್ದು ಸಾಂದರ್ಭಿಕ ಮಿಕ್ಕಿದ್ದೇ ಮುಖ್ಯವಾದರೆ ಮದುವೆ ಯಾಕೆ ಅದು ಆವತ್ತಿನ ಇವರ ಮನಸ್ಥಿತಿ ಮೊದಲ ಮಗು ಆಗಿತ್ತು ಸುಮ್ಮನೆ ಇರಬಹುದಿತ್ತು ಇಲ್ಲ ಮೂರು ತಿಂಗಳು ಆಗೋಕ್ಕೆ ಮೊದಲು ಓಡಿದ್ರು ಕರ್ಕೊಂಬರೋಕ್ಕೆ ಓಡಿದ್ರು ಅತ್ತೆ ಅಂದಿದ್ಲು ಹೆರಿಗೆ ಕಷ್ಟವಾಗಿತ್ತು ಅವಸರ ಯಾಕೆ ಒಂದೆರಡು ತಿಂಗಳು ಸುಧಾರಿಸ್ಕೊಳ್ಳಿ ಇವರು ಅಂದಿದ್ರು ಅಡುಗೆ ಊಟದ ಸಮಸ್ಯೆ ಬಂದುಬಿಡಲಿ ಅದಕ್ಕೆ ಅದಕ್ಕೆ ನಿಮ್ಮಮ್ಮ ಇದ್ದಾರಾ ಇದ್ದಾರಲ್ಲ ಅವರು ಕೇಳೋಕ್ಕಾಗತ್ತಾ ಅದಲ್ಲ ಬೇರೇನೇ ಸಮಸ್ಯೆ ಆ ಥರ ಇವರು ಹೇಳೋಕ್ಕಾಗತ್ತಾ ಕರ್ಕೊಂಡು ಬಂದಿದ್ರು ವರ್ಷವೇ ಆಗಿರಲಿಲ್ಲ ಮೊದಲ ಮಗುಗೆ ವರ್ಷವೇ ಆಗಿರಲಿಲ್ಲ ಅವಳು ಮತ್ತೆ ಬಸರು ಮೂರು ತಿಂಗಳು ಬೇಕಿರಲಿಲ್ಲ ಇಷ್ಟು ಬೇಗ ಆದರೆ ಆಗೋಗಿತ್ತು ಮೊದಲ ಬಸರಲ್ಲಿ ಹೊಸದರ ಆಗಮನದ ಸಂಭ್ರಮವಿತ್ತು ಎರಡನೇದರಲ್ಲಿ ಬ್ಯಾಡದ ಬಂಧುಗಳ ನಿರೀಕ್ಷಣೆ ಯಾಕೆ ಬರ್ತಾರೋ ಅದೇನೋ ಕಾಯಿಲೆ ಅವಳಿಗೆ ರಕ್ತ ಕಮ್ಮಿ ತಿಂದದ್ದು ಮೈಗೆ ಇಲ್ಲ ಸಾವಿನ ಸೂತಕವಿತ್ತು ಹೆತ್ಲು ಸತ್ಲು ಗಂಡ ಹೆಂಡತಿನ ಬಸರು ಮಾಡೋದರಲ್ಲಿ ತಪ್ಪೇನಿದೆ ಅದೊಂದು ಸ್ವಾಭಾವಿಕ ಕ್ರಿಯೆ ಸತ್ತಿದ್ದು ಆಕಸ್ಮಿಕ ದೈವಚಿತ್ತ ಆದರೆ ಇವರ ಮನಸ್ಸಿಗೆ ಗೊತ್ತಿತ್ತು ಸ್ವಲ್ಪ ಸಮಯ ಕಾಯದೆ ಬಲಿಯೋಕೆ ಬಿಡದೆ ತಾವೇ ಕೊಂದದ್ದು ಅಂತ ಅಪರಾಧಿ ಭಾವ ಕಾಡಿತ್ತು ಮತ್ತೆಲ್ಲೂ ಸುಖ ಅರಸಲಿಲ್ಲ ಅದೇನೋ ಪ್ರಜ್ಞೆ ಹೆಂಡತಿ ಸುಖಕ್ಕೆ ಅಪ್ಪಣೆ ಬೇಕಿಲ್ಲವಂತೆ ಅಲ್ಲದವಳೊಟ್ಟಿಗೆ ಆಹ್ವಾನವಿದ್ದರೂ ಸಲ್ಲ ಅದು ಆವತ್ತಿನ ಮನಸ್ಥಿತಿ ಮಕ್ಕಳು ಬೆಳೆದರು ಮದುವೆಗಳಾದವು ಅಮ್ಮ ಸತ್ತು ಒಂಟಿಯ ಅಮ್ಮ ಸತ್ತು ಒಂಟಿಯಾದರು ಕೆಲಸ ಬಿಟ್ಟರು ಕಲೆ ಸಾಹಿತ್ಯ ಹವ್ಯಾಸವಾಗಿದ್ದು ವೃತ್ತಿಗಿಂತ ಹೆಚ್ಚಾಯಿತು ಹಣ ಬರ್ತಿದ್ದದ್ದು ಅಷ್ಟೇ ಅದರ ಪೂರ್ತ ಸಮಯ ವ್ಯಯವಾಗಿತ್ತು ಅದು ಸತ್ಯ ರಾತ್ರಿ ಬದುಕು ಹೆಚ್ಚಾಗಿತ್ತು ಸಾಹಿತಿಗಳ ಸಂಪರ್ಕ ಚಿಂತಕರ ಚಾವಡಿ ನೂರಾರು ನಟ ನಡಿಯರು ನಿರ್ದೇಶಕರು ಟೆಕ್ನಿಷಿಯನ್ಸು ತರಹೇವಾರಿ ಕೆಲಸ ಆರಿಸ್ತಿದ್ದವರು ಕೆಲಸದಲ್ಲಿದ್ದವರು ಮಗು ಮತ್ತೆ ನಿರೀಕ್ಷೆಯಲ್ಲಿದ್ದವರು ಎಲ್ಲರ ಸಂಪರ್ಕ ಪಾರ್ಟಿಗಳಾಗ್ತಿದ್ವು ಕುಡಿತ ಸರ್ವೇ ಸಾಮಾನ್ಯವಾಗಿತ್ತು ಆಗೊಮ್ಮೆ ಈಗೊಮ್ಮೆ ಗಾಂಜಾ ಅಫೀಮ ತೇಲಾಡಿದ್ದೂ ಇದೆ ಅಲ್ಲಿ ಗಂಡು ಹೆಣ್ಣು ಎಲ್ಲ ವಯಸ್ಸಿನವರು ಎಲ್ಲ ಚಟಗಳವರು ಇರೋರು ಸಂಜೆ ಶುರುವಾಗ್ತಿದ್ದು ರಾತ್ರಿ ಕಳೆದರೂ ಮುಗಿತಿರಲಿಲ್ಲ ಅಲ್ಲಿ ಸುಖಕ್ಕೆ ಬರ ಇರಲಿಲ್ಲ ಆಸ್ತಿ ಆಸೆಗೆ ಕೆದ್ಕೋರಿದ್ದರು ವೈಚಾರಿಕತೆಯಲ್ಲಿ ಕೆಣಕೋರಿದ್ದರು ಅವಕಾಶಗಳಿದ್ದವು ಸ್ಥಳ ಇತ್ತು ಪರಿಸ್ಥಿತಿ ಇತ್ತು ಆದರೆ ಅಲ್ಲೆಲ್ಲ ಕೆದರದ್ದು ಇಲ್ಲಿ ಯಾಕೆ ಅಲ್ಲಿ ಸ್ಥಿಮಿತ ತಪ್ಪಲಿಲ್ಲ ಇಲ್ಲಿ ಯಾಕೆ ಅಲ್ಲಿ ಹೆಣ್ಣುಗಳಿದ್ದರು ಗಂಡನ ಜೊತೆ ಬಂದವರು ಪ್ರೇಕರನ ಜೊತೆ ಬಂದವರು ಗಣಕಾರನ ಜೊತೆ ಬಂದವರು ಆವತ್ತಿಗೆ ಸಿಕ್ಕವನೊಟ್ಟಿಗೆ ಬಂದವರು ಒಂಟಿ ಬಂದವರು ಪಳಗದವರು ಕುತೂಹಲದವರು ಸ್ವಾತಂತ್ರ್ಯದ ಸೋಗಲ್ಲಿ ಸ್ವೇಚ್ಛೆಗಾಗಿ ಬಂದವರು ಕಳೆದು ಹೋದವರು ಅಸ್ತಿತ್ವ ಹುಡುಕ್ತಿರೋರು ಎಲ್ಲ ಇದ್ದರು ಆಹ್ವಾನಗಳಿತ್ತು ಕೆದುಕುವಿಗೆ ಇತ್ತು ಸುಲಭಕ್ಕೆ ಲಭ್ಯವಿತ್ತು ಅಲ್ಲೆಲ್ಲೂ ಯಾವತ್ತೂ ಇವರಿಗೆ ಕೆರಳಿರಲಿಲ್ಲ ಯಾಕೆ ಗಂಡು ಹೆಣ್ಣನ್ನು ಒಲೈಸುತ್ತೆ ಪ್ರಾಣಿ ಪ್ರಪಂಚದಲ್ಲಿ ತಾನು ಮನುಷ್ಯ ಅದಕ್ಕಿಂತ ಕಡೇನಾ ಹೆಣ್ಣಿನ ಒಲಿಕೆ ಯಾವತ್ತೂ ಧಿಕ್ಕಾರಯೋಗ್ಯ ಮಂಪರಿನ ಆಹ್ವಾನ ಅಪರಿಚಿತ ಪರಿಸರ ಆದರೆ ಅವಸರದಲ್ಲಾಗಿ ಹೋಗಬೇಕು ಅವಕಾಶ ಏನೋ ಸರಿ ಆದರೆ ವಿಳಂಬಿತ ಆಲಾಪನ ವಿಸ್ತಾರ ಆಲಾಪನೆ ವಿಸ್ತಾರ ಸಂಗತಿಗಳಿಲ್ಲದಿದ್ದರೆ ವಿರಾಮದಲ್ಲಿ ಅನುಭವಿಸುತ್ತಿದ್ದರೆ ಅದು ಶೃಂಗಾರ ಹೇಗಾದಿತ್ತು ಬರೀ ಕಾಮ ಕೇಳಿ ಅಲ್ವ ಅಸಹ್ಯ ಅವಸರವೇನಿದ್ರೂ ಪ್ರಕೃತಿಯ ತುರ್ತಿಗೆ ಸುಖಕ್ಕಲ್ಲ ಹಾಗಾಗಿ ಅಲ್ಲಿ ಇವರಿಗೆ ಕೆರಳಲಿಲ್ಲ ಆದರೆ ಇಲ್ಲಿ ಯಾಕೆ ಇಲ್ಲೂ ಕೆರಳಬಾರದಲ್ವಾ ಸಭ್ಯರಾಗಿದ್ದರೆ ಮನಸ್ಸಿಗೆ ಸ್ಪಷ್ಟವಾಗಿತ್ತು ಮೂಲಭೂತವಾಗಿ ತಾನೊಬ್ಬ ಅಯೋಗ್ಯ ಅವಾರ್ಡ್ಸ್ ಇದೆ ಪ್ರಶಸ್ತಿ ಪತ್ರ ಇದೆ ಬಿರುದುಗಳಿವೆ ಆದರೆ ಯೋಗ್ಯತೆ ಎಲ್ಲ ಅಪ್ಲಿಕೇಶನ್ ಹಾಕಿ ವಶೀಲಿ ಹಿಡಿದು ಪಡೆದದ್ದಲ್ವ ಸಾಹಿತಿ ಕಲಾವಿದರ ಸಂಪರ್ಕ ಇದೆ ಅದು ಸಾಹಿತಿ ಕಲಾವಿದ ಅಂತಲೋ ಅಥವಾ ಮೇಜವಾನಿಗಳ ಖರ್ಚನ್ನು ಭರಿಸೋ ಚೈತನ್ಯ ಇದೆ ಅಂತಲೋ ಯೋಗ್ಯತೆ ಇರಬಹುದು ಆದರೆ ಹಣದ ಶಕ್ತಿನೂ ಹೌದು ಅದು ಸತ್ಯನೇ ಅಲ್ವ ಹೆಸರಿದೆ ಕಿರೀಟ ಇದೆ ಬಿರುದುಗಳಿವೆ ಎಲ್ಲ ಸರಿ ಆದರೆ ಅದು ತನ್ನ ಯೋಗ್ಯತೆಯ ಕುರುಹ ಅಥವಾ ಸಮಾಜದ ಯೋ ಅಯೋಗ್ಯತೆಯ ಮಾಪನಾನ ತನ್ನಂಥ ಹೊಲಸಿಗೆ ಪ್ರಸಿದ್ಧಿಯ ಪಟ್ಟ ರೋಗಿಷ್ಠ ಸಮಾಜದ ಮನಸ್ಥಿತಿಯ ವ್ಯಂಗ್ಯಾನ ಸ್ಪಷ್ಟವಾಯಿತು ಬೆರೆದು ಬಾವಲಿ ಪ್ರಶಸ್ತಿಗಳು ತಾನು ಬದುಕಿದ ಸಮಾಜದ ಮನಸ್ಥಿತಿಯ ಕುರುಹೇ ಹೊರತು ತನ್ನ ಯೋಗ್ಯತೆಯ ಮಾಪನವಲ್ಲ ಅಲ್ಲಿದ್ದವು ಅಲೆಮಾರಿಗಳು ಸಂಬಂಧದ ವಿಷಯದಲ್ಲಿ ಕೂಡೋಕೆ ಅಂತ ಕುದುರಿಸೋ ದೇಹಗಳ ಏರಿಳಿತಗಳಲ್ಲಿ ತನ್ನ ದೇಹದ ಹಸುವು ಸತ್ತಿತ್ತು ತಿಪ್ಪೆಯಲ್ಲಿ ಬಿದ್ದ ಉಂಡ ಎಲೆ ರಾಶಿಲಿ ಉಂಡೆ ಜಿಲೇಬಿ ಎಣುಕುವ ಹಾಗೆ ಹಸುವು ಸತ್ತೋಗಿತ್ತು ಆದರೆ ಇಲ್ಲಿ ಸ್ವಚ್ಛ ಸ್ಫಟಿಕದ ಮನಸ್ಸು ಕೆಡಿಸಿದರೆ ಇದನ್ನು ಕೆಡಿಸಬೇಕು ಅದೇ ಕೆರಳಿದ್ದು ಮನಸ್ಸಿನ ತುಂಬ ಹೊಲಸಿತ್ತು ಎರಚೋಕೆ ಸ್ವಚ್ಛ ಗೋಡೆ ಬೇಕಿತ್ತು ಮೊದಲೇ ಕೆಸರಿದ್ದಲ್ಲಿ ಎರಚಿದರೆ ತನ್ನ ಯೋಗ್ಯತೆಯಲ್ಲಿ ತಾನು ಅಯೋಗ್ಯ ಸಭ್ಯರನ್ನೇ ಕೆಡಿಸಬೇಕನ್ಸತ್ತೆ ಅಸಭ್ಯರನ್ನಲ್ಲ ಕುಡುಕರಲ್ಲದವರಿಗೆ ಕುಡಿಸಬೇಕು ಖಾತ್ರಿ ಕುಡುಕರಿಗಲ್ಲ ಗರತಿನೇ ಕೆಡಿಸೋದ್ರಲ್ಲಿ ಗಂಡಸ್ತನ ಸೂಳೆನ ಆಯಾಸ ಪಡಿಸೋದ್ರಲ್ಲ ಹೊಲಸು ತೊಳೆದದ್ದು ಯಾವತ್ತೂ ಪವಿತ್ರ ಜಲದಲ್ಲೇ ಹುಳ ಯಾವತ್ತು ಹುಡುಕಿದ್ದು ಹೊಸ ಹಣ್ಣನ್ನೇ ಕಾಮ ಮನಸ್ಸಿನ ಭಾವ ಮನಸ್ಸಿನ ಹಸುವು ದೇಹ ಪೂರಕ ವಯಸ್ಸು ಚೈತನ್ಯ ಕೊಡುತ್ತೆ ಆಕ್ರಮಣ ಮನಸ್ಸಿನ ವಿಕಾರ ದೇವಿ ನೀರೆರಿಚಿ ಬೇವು ಬಡದಿದ್ದಲು ಇವರಿಗೆ ಮೆಟ್ಟಿದ ಭೂತ ಬೆಟ್ಟಿತ್ತು ವಿಕಾರ ಎಳೆದಿತ್ತು ಕಿರೀಟ ನೆಲದ ಧೂಳಲ್ಲಿತ್ತು ಬೆರೆದು ಬಾವಲಿ ಪ್ರಶಸ್ತಿಗಳು ನಿರ್ಜೀವ ಫಲಕಗಳಾಗಿ ಹೋಮಾಗ್ನಿಯ ಹಸಿವ ನಿರೀಕ್ಷೆಯಲ್ಲಿದ್ದವು ಪ್ರಸಿದ್ಧ ಸತ್ತ ಆ ಸ್ಥಳದಲ್ಲಿ ಸಾಮಾನ್ಯ ಎದ್ದಿದ್ದ ನಾನೆದ್ದಿದ್ದೆ ಇನ್ನು ಬಿಡಿ ನಾನು ಅವರು ಒಂದೆ ಮುಖ ತೊಳೆದು ರೂಮಿಂದ ಆಚೆ ಕಳ್ಳನ ತರಹ ಬಂದೆ ಯಾರಿಗೂ ಗೊತ್ತಾಗದ ಹಾಗೆ ಓಡಿ ಹೋಗೋಣ ಅನ್ನೋ ಮನಸ್ಥಿತಿಯಲ್ಲಿ ಹೊರಗೆ ತಲೆ ಹಾಕದೆ ಗಂಡ ಹೆಂಡತಿ ಅಲ್ಲಾಗಲೇ ಇದ್ದರು ಎದ್ದು ನಿಂತರು ಅವಳಂದ್ಲು ದೇವಸ್ಥಾನದಲ್ಲಿ ಇವತ್ತು ಪೂಜೆ ಕೊಟ್ಟಿದ್ದೀನಿ ಬನ್ನಿ ಎತ್ತೋ ಧೈರ್ಯವಾಗಲಿಲ್ಲ ಅಂದೆ ಇಲ್ಲಮ್ಮ ಹೊಲಸು ಮನುಷ್ಯ ನಾನು ಅವರು ಸುಮ್ಮನಿದ್ದರು ಗಾಡಿ ಡ್ರೈವರ್ ಇದೆ ಡ್ರೈವರ್ಗೆ ಹೇಳ್ತೀನಿ ನೀವು ಹೋಗಿ ಮತ್ತು ನೀವು ಮನೆಗೆ ಹೇಗೆ ನಡೀಬೇಕು ಅನಿಸಿದೆ ನನಗೆ ಒಳಗೆ ಮಂಜುಗಡ್ಡೆ ಕಟ್ಟಿದೆ ಕರಗಲಿ ಒಂದು ನಿಮಿಷ ಅಂದು ಒಳಗೆ ಹೋಗಿ ಅಕ್ಷತೆ ತಂದು ಕೈಗಿಟ್ಲು ನಮಸ್ಕಾರ ಮಾಡ್ತೀವಿ ಆಶೀರ್ವಾದ ಮಾಡಿ ಹೋಗಿ ಕಾಲಿಗೆ ಬಿದ್ದರು ಯಾಂತ್ರಿಕವಾಗಿ ಅಕ್ಷತೆ ಹಾಗೆ ಹೊರಟೆ ಅವಳು ಕರೆದ್ಲು ಅಪ್ಪಯ್ಯ ಧ್ವನಿ ಕೊಂದುಬಿಡ್ತು ತಿರುಗದೆ ತಾಯಿ ಮಗಳಾಗಿ ನಿಂತಿದ್ಲು ನನ್ನಮ್ಮನ ಗರ್ಭದೊಳಕ್ಕೆ ನನ್ನ ಮತ್ತೆ ಹುಗಿದು ತನಗೆ ಬೇಕಾದ ನನ್ನ ಆಗಿಸಿ ಹೊರಗೆ ಎಳೆದಿದ್ಲು ನನ್ನ ರಕ್ತ ಮಾಂಸದ ದೇಹ ಕರೆ ಕ್ಷಣಕ್ಕೆ ಕರೆಗೆ ಡಿಂಡಿಮನಾಗಿದ್ದೆ ಇಡಿಯಾಗಿ ಆತ್ಮ ಹೊಯ್ದಾಡ್ತಿತ್ತು ಮೂಳೆ ಚಕ್ಕಳದೊಳಗೆ ತೊಗಲ ಹೊದಿಕೆಯ ಮರಿಯಲ್ಲಿ ಕಣ್ಣಲ್ಲಿ ನೀರು ತುಂಬಿ ದೈನ್ಯದ ಮೂರ್ತಿಯಾಗಿ ಅಂದಲು ಕ್ಷಮಿಸಿ ಸತ್ಯ ಹೇಳ್ತೀನಿ ದೂರ ನಿಲ್ಲೋಕೆ ಆಗಲಿಲ್ಲ ಹತ್ತಿರ ಹೋದೆ ಕಟ್ಕೊಂಡ್ಲು ಅಸಹಾಯಕ ಮಗು ಪ್ರಪಂಚದ ದೌರ್ಜನ್ಯಗಳಿಗೆ ಗಾಬರಿಯಾಗಿ ತಾಯನ್ನು ಹಿಡಿದ ಹಾಗೆ ಮೊದಲ ಬಾರಿಗೆ ಬದುಕಲ್ಲಿ ಗಂಡ ಸಾಗದ್ದರ ಬಗ್ಗೆ ಹೆಮ್ಮೆಯಾಯಿತು ಅವಳ ತಲೆ ನೇವರಿಸಿ ಅಂದೆ ಯಾಕೆ ಅಳ್ತಿ ಮಗು ನೀವು ಧಿಕ್ಕರಿಸಿ ಹೋಗ್ತೀರೇನೋ ಅಂತ ಭಯವಾಯಿತು ಅಪ್ಪಯ್ಯ ಕಷ್ಟಪಟ್ಟು ಸಂಪಾದಿಸಿದ್ದೀನಿ ನೋವು ಕೊಟ್ಟು ಒಪ್ಪ ಮಾಡಿದ್ದೀನಿ ನೀವು ಬಿಟ್ಟು ಹೋದರೆ ಮತ್ತೆ ಒಂಟಿ ಹಾಕ್ತೀನಿ ನನಗೆ ನೀವು ಬೇಕು ಧೈನ್ಯವಿತ್ತು ಯಾಕಿಷ್ಟು ಧೈನ್ಯ ಮಗು ನನ್ನಮ್ಮ ನೀನು ಹೇಗೆ ಬಿಡಲೆ ಪ್ರಸಿದ್ಧನ ಕೊಂದೆ ನನ್ನ ಹುಟ್ಟು ಹಾಕಿದ್ದಿ ತಾಯಿ ತಾಯಿ ನೀನು ಅವಳ ಎದೆಯ ಮೇಲೊರಿಗೆ ಬಿಕ್ಕಿದ್ಲು ನಾನಂದೆ ಪ್ರಪಂಚಕ್ಕೆ ಪ್ರಸಿದ್ಧರ ಅವಶ್ಯಕತೆ ಇಲ್ಲ ಸಿದ್ಧರದ್ದಿದೆ ಸಿದ್ದನ್ನು ಹುಟ್ಟು ಹಾಕಿದ್ದೀ ಪ್ರಪಂಚಕ್ಕೆ ಪ್ರಯೋಜನ ಆಗುತ್ತೆ ಬಿಡು ಹೊರಗೆ ಬಂದು ಡ್ರೈವರ್ಗಂದೆ ಅವರು ಬರ್ತಾರೆ ಕರ್ಕೊಂಡು ಹೋಗು ನಡದೆ ಮನೆ ಕಡೆ ನಡೆದೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ನಡೆದೆ ಮೈಯ ಕೊಬ್ಬು ಬೆವರಾಗಿ ಹರಿಯಿತು ಮನದ ಹೊಲಸು ಕಣ್ಣ ಮೂಲಕ ಕೆನ್ನೆ ಮೇಲೆ ನೀರಾಗಿ ಹರಿತಿತ್ತು ಸ್ವಚ್ಛವಾಗ್ತಿದ್ದೆ ಮುಹಿತ್ರಿ ಇನ್ನೇನಿಲ್ಲ ಸಭೆ ಸಮಾರಂಭಗಳಿಗೆ ಹೋಗ್ತೀನಿ ಭಾಷಣ ಮಾಡ್ತೀನಿ ನಾಟಕವಾಗತ್ತೆ ಮೈ ಮರೆತು ರಂಗಸ್ಥಳದಲ್ಲಿ ಮೆರಿತೀನಿ ಕತೆ ಕವನ ಅಂತಂದು ವಿಚಾರ ಮಂಡಿಸೋದಾಗತ್ತೆ ಕೈ ತಟ್ತಾರೆ ಶಿಳ್ಳೆ ಹೊಡಿತಾರೆ ಓ ಅಂತ ಬೊಬ್ಬೆ ಹಾಕ್ತಾರೆ ಆಚೆಗೆ ಬಂದರೆ ಮತ್ಕೋತಾರೆ ಹೆಣ್ಣು ಗಂಡು ಎಲ್ಲ ವಯಸ್ಸಿನವರು ಕೈ ಹಿಡಿತಾರೆ ಕಾಲಿಗೆ ಬೀಳ್ತಾರೆ ಕಟ್ಟಿ ಹಿಡ್ಕೊಂಡು ಫೋಟೋ ತೆಗೆಸ್ಕೋತಾರೆ ಏನೂ ಅನಿಸಲ್ಲ ಆವತ್ತೊಂದು ರಾತ್ರಿ ಅಲ್ಲೊಂದು ವಯಸ್ಸು ಹುಡುಗಿ ಎಲ್ಲ ಚದುರಿದ ಮೇಲೆ ನನ್ನೇ ದಿಟ್ಟಿಸ್ತಾ ನಿಂತಿತ್ತು ಕಣ್ಣರಳಿಸಿ ಪ್ರತ್ಯಕ್ಷವಾದ ದೇವರನ್ನು ದಿಟ್ಟಿಸೋ ಹಾಗೆ ದಿಟ್ಟಿಸ್ತಿತ್ತು ಕರೆದ ಅಂದೆ ಇಲ್ಲಿ ನೋಡು ಕೋರೆ ಹಲ್ಲು ನೋವಾಗಿತ್ತು ತೆಗೆಸ್ದೆ ಅದರ ಜಾಗದಲ್ಲಿರೋದು ಆರ್ಟಿಫಿಷಿಯಲ್ಲು ಒಂದು ವಿಷಯ ಗೊತ್ತಾ ಎಲ್ಲ ಚದುರಿದ ಮೇಲೆ ಮೂಲೆ ಮರದ ಮರೆಯಲ್ಲಿ ಹೋಗಿ ನಾನೊಂದು ಸಿಗರೇಟ್ ಸೇತೀನಿ ಬೆಳಗಾಗ್ತಿದ್ದ ಹಾಕ್ತಿದ್ದ ಹಾಗೆ ಎಲ್ಲರ ಹಾಗೆ ನಾನು ಸಂಡಾಸೆ ವಯಸ್ಸಾಗಿದೆ ರಾತ್ರಿ ಎರಡು ಸಾರ್ತಿ ಹೇಳಬೇಕು ಜಲಬಾಧೆಗೆ ಅಲ್ಲೇ ರಂಗಸ್ಥಳದಲ್ಲಿ ನೋಡಿದೆಯಲ್ಲ ಅದು ದೇವರು ಇಲ್ಲಿ ನಿಂತಿದೆಯಲ್ಲ ಇದು ಮನುಷ್ಯ ಅದು ಪೂಜ್ಯ ಇದು ತ್ಯಾಜ್ಯ ಅದನ್ನು ಒಪ್ಪಿಕೋ ಇದನ್ನು ದೂರ ಇಡು ಅವಳು ಮೋಹಕವಾಗಿ ನಕ್ಕಳು ಮತ್ತಂದೆ ಅದು ಗರ್ಭಗುಡಿ ಅಲ್ಲಿರೋದು ದೇವರು ಹೊರಗೆ ಮೆರೀತಿದೆಯಲ್ಲ ಇದು ಉತ್ಸವ ಮೂರ್ತಿ ಬದುಕಿಗೆ ಯಾವತ್ತಿದ್ರೂ ಗರ್ಭಗುಡಿಯ ದೇವನೇ ಈ ಉತ್ಸವ ಮೂರ್ತಿ ಗಲ್ಲವೇ ಉತ್ಸವಕ್ಕೆ ಮಾತ್ರ ಮನಸ್ಸಂತೂ ಖೇದದಲ್ಲಿ ಪಾಪ ಮುಗ್ಧ ಮಗು ಅದೇನು ಕಾದಿದೆಯೋ ಕಾರ್ ಹತ್ತದೆ ದುಃಖ ಇತ್ತು ನಿರ್ಲಿಪ್ತತೆ ಯಾವತ್ತೂ ಸುಖ ಸಂತೋಷಕ್ಕೆ ಮಾತ್ರ ದುಃಖಕ್ಕಲ್ಲ ಮಾಗಿದ ಬದುಕಲ್ಲಿ ದುಃಖದ ಭಾವವೊಂದೇ ಸ್ಥಾಯಿ ಅಲ್ವಾ ಪ್ರತೀಕ್ಷೆ ಇದೆ ಪುಷ್ಪಕ ವಿಮಾನದ್ದು ನಿನ್ನೆ ಕರಳಲ್ಲಿ ಕರಗದೆ ಕೊಳತು ಕರಗತಿದೆ ನಾಳೆ ಹೆಗಲ ಹೊರೆಯಾಗಿದೆ ವರ್ತಮಾನ ಸ್ಥಾಯಿಯಾಗಬೇಕು ನಿನ್ನೆ ನಾಳೆಗಳ ಸಾವಿಗೆ ಕರೆಸಿಕೊಂಡ ಕ್ಷಣ ಮುಕ್ತಿ ಅಲ್ವಾ ನಮಸ್ಕಾರ